பாரோ ಜೀವನ ಅನ್ನೋದು ನಮ್ಮೂರು ರೋಡ್ ಇದ್ದ ಹಾಗೆ. ಇದರಲ್ಲಿ ಏರುಪೇರಿದೆ, ಹಳ್ಳ ದಿಣ್ಣೆ ಇದೆ, ಅಡ್ಡ ದಾರಿಗಳಿವೆ, ಅನಿರೀಕ್ಷಿತ ತಿರುವುಗಳಿವೆ. ಈ ರಸ್ತೆಗೆ ಕೊನೆಯೇ ಇಲ್ಲ. ನಾವು ಹೋಗಬೇಕಾದ ರಸ್ತೆ ನಮ್ಮ ಮುಂದಿದೆ. ಅದರ ಆಯ್ಕೆ ನಮ್ಮ ಕೈಲಿದೆ. ಕೈ ನಮ್ಮ ಹತ್ರನೇ ಇದೆ. ನಮ್ಮ ಭವಿಷ್ಯ ನಮ್ಮ ಕೈಲಿದೆ. ಯಾರಮ್ಮ ನೀನು ರೋಡಲ್ಲಿ ಬಸ್ ನಿಲ್ಲಿಸ್ತಾ ಇದೀಯಾ? ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ಬೇಕಾದ ಬಸ್ಸು ಬಸ್ ಸ್ಟ್ಯಾಂಡ್ ಇಂದ ರೋಡ್ ಬಂದ್ಮೇಲೆ ರೋಡಲ್ಲಿ ಬಸ್ ನಿಲ್ಸೆ ಇನ್ನೆಲ್ಲ ನಿಲ್ಸಕಾತೆ? ರೇ, ನಮ್ದು ಪಂಚುವಾಲಿಟಿ ಬಸ್ಸು. 10 ಕಾಲಿಗೆ ಹೊರಡೋ ಬಸ್ಸು. ನಿಮಗೋಸ್ಕರ 10:30 ಆದ್ರೂ ಬಸ್ ಸ್ಟ್ಯಾಂಡ್ ಅಲ್ಲೇ ಕಾಯ್ಕೊಂಡಿರಕಾಗುತ್ತಾ? ನಮ್ ದೇಶದಲ್ಲಿ ಮಂತ್ರಿಗಳು ಇರೋವರೆಗೂ ನಮಗೋಸ್ಕರ ನೀವು ಕಾಯಲೇಬೇಕು. ನಾನು ಅವರಿಂದನೇ ಲೇಟು. ಈಗ ಟೈಮ್ ಎಷ್ಟು? ಇದು ಬೇರೆ 10:35. ಹತ್ತೋ ಡ್ರೈವರ್, ನಿಮ್ ವಾಚಲ್ಲಿ ಟೈಮ್ ಎಷ್ಟು? 10:25. ಇದು ಬೇರೆ ನಿಂತೋಗಿದೆ. ಯೋ ಕಂಡಕ್ಟರ್, ಮೊದಲು ನಿಮ್ ಗಡಿಯಾರಗಳನ್ನ ಸರಿ ಮಾಡ್ಕೊಳ್ಳಿ, ಆಮೇಲೆ ಪಂಕ್ಚುಯಾಲಿಟಿ ಬಗ್ಗೆ ಮಾತಾಡಿ. ಸರಿ ಸರಿ, ಟಿಕೆಟ್ ಕೊಡಮ್ಮ. ರಾಜು, ಟಿಕೆಟ್ ಕೊಡೋ. 19:20 ಹೋಗಿ ನಡಿ. ಗೊತ್ತಿಲ್ಲದೆ ಓಟ್ ಹಾಕಿದ್ದಕ್ಕೆ ಇವ್ರ ಹತ್ರ ಎಲ್ಲ ನಾನು ಅನಿಸ್ಕೋಬೇಕು. ಚೇಚೆ, ನಿನ್ ಟೈಮ್ ಚೆನ್ನಾಗಿಲ್ಲ ಅಂತ ಕಾಣುತ್ತೆ. ನಿನ್ ಕಾಲ ನನ್ ಕಾಲಕ್ಕೆ ಕೊಟ್ಟು ನನ್ನ ಬೀಳ್ಸಿ ನೀನ್ ಸಾರಿ ಹೇಳ್ಬೇಕು ಅನ್ಕೊಂಡೆ. ಆದ್ರೆ ನನ್ ಕಾಲ ನಿನ್ ಕಾಲ ಮೇಲೆ ಇಟ್ಟು ನಾನೇ ಸಾರಿ ಕೇಳ್ತೀನಿ. ಸಾರಿ, ನಿನ್ನ ಆಟ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ. ಇನ್ನೆರಡು ದಿನ ನೀನ್ ನಡೆಯೋಕ್ಕೂ ಆಗೋದಿಲ್ಲ. ಯೋ ಡ್ರೈವರ್, ನಾನ್ ಬಸ್ ಹತ್ತಿ 5 ನಿಮಿಷ ಆಯ್ತು. ನನ್ ಮುಖ ನೋಡ್ತಾ ಇದ್ಯಾ? ನನ್ ಮುಖದಲ್ಲ ರೋಡ್ ಇದೆ. ಮುಂದೆ ರೋಡ್ ನೋಡ್ಕೊಂಡು ಬಸ್ ಓಡ್ಸಯ್ಯ. ಅಬ್ಬಬ್ಬಬ್ಬ, ಈ ಬಸ್ಗಿಂತಲೂ ಇವರೇ ಸ್ಪೀಡ್ ಅಲ್ಲಪ್ಪ. ನನ್ ಕಣ್ ನನ್ ಕೈಗೆ ಸಿಗ್ತಲ್ವಲ್ಲಪ್ಪ. ಅಯ್ಯೋ, ಏನಪ್ಪ ಇದು? ಸಡನ್ ಆಗಿ ಇದು ಬಂದು ನನ್ನ ತಲೆ ಮೇಲೆ ನಿಂತಿದ್ದೆ. ಯೋ ಯೋ ಯೋ, ಸಡನ್ ಆಗಿ ನಾವು ಬ್ರೇಕ್ ಹಾಕಿದ್ದಕ್ಕೆ ನೀನ್ ಬಚಾವಾದೆ. ನೋಡೋದಕ್ಕೆ ದೊಡ್ಡ ಮನುಷ್ಯನ ತರ ಕಾಣ್ತೀಯ, ಚಿಲ್ರೆ ತರ ಅಂಬೆಗಾಲ ಇಟ್ಕೊಂಡು ಆಡ್ತಾ ಇದೀಯಲ್ಲ. ನಾನ್ ಚಿಲ್ರೆ ಮನುಷ್ಯನೇ ಕಣಯ್ಯ, ಗೊತ್ತಿಲ್ಲದೆ ದೊಡ್ಡ ಮನುಷ್ಯ ಆಗ್ಬಿಟ್ಟೆ ಅಷ್ಟೇ. ಏನ್ ಮಾಡೋದು, ನನ್ ಕಾರ್ ಕಣ್ ಕಾಣಿಸ್ತಾ ಇಲ್ಲ. ಅಂದ್ರೆ ನನ್ನ ಕಾರ್ ಹೆಡ್ಲೈಟ್ಸ್ ಕೆಲಸ ಮಾಡ್ತಿಲ್ಲ ಅಂದೆ. ಓ, ಅದು ನಿನ್ ತರಾನೇ ಅನ್ನೋ. ಇಲ್ಲ ನೋಡಿ, ನಾನು ಫಾಂಟ್ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರು. ನಿಮ್ಮ ಬಸ್ಸಲ್ಲಿ ಒಂದು ಸೀಟ್ ಖಾಲಿ ಇದ್ರೆ ನಿಮ್ಮ ಕಂಪನಿ ಕೊಡ್ತೀನಿ. ಸರಿ, 95 ರೂಪಾಯಿ ಕೊಡು. ಹಾಂ ಹಾಂ, ತಗೊಳ್ಳಿ. ಯೋ ಡ್ರೈವರ್, ಸರ್ ಹೆಡ್ಲೈಟ್ಸ್ ಎಲ್ಲ ರಿಪೇರ್ ಮಾಡ್ಕೊಂಡು ನೀನು ಬೆಂಗಳೂರು ಬಂದ್ಬಿಡು. ಆಯ್ತು ಸರ್, ಥ್ಯಾಂಕ್ ಯು. ಯೋ ಯೋ ಯೋ, ಚಿಲ್ಲರೆ ಕೊಡಯ್ಯ. ಹಾಯ್, ದೊಡ್ಡ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂತೀಯ, ಚಿಲ್ರೆ ಕೇಳ್ತೀಯಲ್ಲಯ್ಯ. ಮಿಸ್ಟರ್ ಬಸ್ ಕಂಡಕ್ಟರ್, ನೀನ್ ಚಿಲ್ರೆ ತರ ಆಡ್ಬೇಡ. ಒಂದೇ ಒಂದ್ಸಲ ರಜನಿಕಾಂತ್ ನೆನೆಸ್ಕೋ. ರೈಟ್ ರೈಟ್. ಜೀವನ ಜೀವನ ಏರುಪೇರಿನ ಗಾಯನ ಏರುಪೇರಿನ ಗಾಯನ ಒಮ್ಮೆ ನೋವು ಒಮ್ಮೆ ನಲಿವು ಒಮ್ಮೆ ಸೋಲು ಒಮ್ಮೆ ಗೆಲುವು ಒಮ್ಮೆ ಸರಸ ವಿರಸ ಬೆಸುಗೆ ಬಿರುಕು ಜೀವನ ಜೀವನ ಏರುಪೇರಿನ ಗಾಯನ ಏರುಪೇರಿನ ಗಾಯನ पूर्व उच्चरित एवं गुण विशेषण विशिष्टायाम अस्य यजमानस्य गोत्र विष्णु विष्णु गोत्रोद्भवस्य नक्षत्र स्वाति स्वाति नक्षत्रेण हेसरु रंगनाथ श्री रंगनाथ नामधेयस्य क्षेम स्थैर्य विजय अप्पा नम्मप गणेशप्प नान हत्र ई डिग्रीगळेल्ल इवे एल्लादरल्लू फस्ट क्लास आदरे ओंदु मात्र इल्ल इन्फ्लुयेन्स अदक्के निनगे अर्चने माडिस्तिरोदु बस्की ओडेदिद्दु साष्टांग नमस्कार माडिद्दु नानगे निन्न इन्फ्लुयेन्स इंद केलस बेकु इल्लू लंचना सरियाग अर्चने माडिद्रा ओहो ಎಂತ ಮಾತು ಮಾರಾಯರೇ ಹೇಳುವುದು ಪೂಜೆಯನ್ನು ಬಹಳ ಚೆನ್ನಾಗಿ ಮಾಡಿದ್ದೇನೆ ಇಂಟರ್ವ್ಯೂನಲ್ಲಿ ನಿನಗೆ ಕೆಲಸ ಸಿಗುವುದು ಗ್ಯಾರಂಟಿ ಥ್ಯಾಂಕ್ ಯು ಥ್ಯಾಂಕ್ ಯು ಓ ಇಲ್ಲಿದೆ ನನ್ನ ಕಣ್ಣು ಈಗೆಲ್ಲ ಕಾಣಿಸ್ತಾ ಇದೆ ಸಾರಿ ಸರ್ ಡಿಕ್ಕಿ ಹೊಡೆದಿದ್ದಕ್ಕೆ ಮೊದಲು ಕನ್ನಡಕ ಸರಿಯಾಗಿ ಹಾಕಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಪುರೋಹಿತ್ರೆ ನನ್ನ ಹೆಸರಿಗೊಂದು ಅರ್ಚನೆ ಮಾಡಿ ಅರ್ಚನೆ ಟಿಕೆಟ್ ಉಂಟು ಆ ಕನ್ನಡಕ ಆರ್ತಿ ತಟ್ಟೆ ಕೆಳಗೆ ಕೊಟ್ಟನಲ್ಲ ಅದೇ ಅರ್ಚನೆ ಟಿಕೆಟ್ ಹೆಸರು ಜಾನಕಿ ಕಶ್ಯಪ ಗೋತ್ರ ಧನಿಷ್ಠ ನಕ್ಷತ್ರ ಇದನ್ನಲ್ಲಿಟ್ಟು ಪೂಜೆ ಮಾಡಿಕೊಡಿ ಈ ಕೆಲಸ ನನಗೆ ಸಿಗೋ ಹಾಗೆ ಮಾಡಪ್ಪ ಗಣೇಶಪ್ಪ ಎಕ್ಸ್ಕ್ಯೂಸ್ ಮೀ ಅಮ್ಮ ಜಾನಕಿ ಬಿಎ ಒಳಗಡೆ ಇರೋರು ಮಿಸ್ಟರ್ ರಂಗನಾಥ್ ಬಿಎ ಬಿಕಾಂ ಎಂಕಾಂ ಗೋಲ್ಡ್ ಮೆಡಲಿಸ್ಟು ನೀನು ಬಂದಿರೋದು ಅದೇ ಇಂಟರ್ವ್ಯೂಗೆ ಅಂತ ನಂಗೆ ಗೊತ್ತು ಅವರು ಡಿಗ್ರಿಗಳ ಮುಂದೆ ನಿನ್ನ ಡಿಗ್ರಿ ವೇಸ್ಟು ನನ್ನ ಟೈಮು ವೇಸ್ಟ್ ಮಾಡಿದೆ ನಿನ್ನ ಟೈಮು ವೇಸ್ಟ್ ಮಾಡಿದೆ ನಮ್ಮ ಮ್ಯಾನೇಜರ್ ಟೈಮು ವೇಸ್ಟ್ ಮಾಡಿದೆ ಇಲ್ಲಿಂದ ಜಾಗ ಖಾಲಿ ಮಾಡಮ್ಮ ಅಪ್ಪ ಮಂಚಯ್ಯ ಅಮ್ಮ ಇವತ್ತಿಂದ ನಿನ್ನ ಹೆಸರು ಬದಲಾಯಿಸ್ಕೊ ಏನಂತಮ್ಮ ಲಂಚಯ್ಯ ಅಂತ ನಿನ್ ಜೇಬಲ್ಲಿರೋ 10 ರೂಪಾಯಿ ಆ ರಂಗನಾಥ್ ಕೊಟ್ಟಿದ್ ಲಂಚ ಅಂತ ನನಗ್ ಗೊತ್ತು ಹೆಂಗ್ ಗೊತ್ತಾಯ್ತಮ್ಮ ದೇವ್ರಿಗೆ ಲಂಚ ಕೊಟ್ಟೋನು ಇನ್ ನಿನಗ್ ಲಂಚ ಕೊಡದೆ ಇರ್ತಾನ ಈ ಲಂಚದ ವಿಷಯ ನಿಮ್ ಮ್ಯಾನೇಜರ್ ಗೊತ್ತಿಲ್ಲ ಲಂಚ್ ಟೈಮ್ ಅಲ್ಲಿ ಅವ್ರು ಹೊರಗೆ ಬಂದಾಗ ಈ ವಿಷಯ ನಾನು ಅವ್ರಿಗೆ ಹೇಳ್ತೀನಿ ಅಯ್ಯೋ ಎರಡರಲ್ಲಿ ಯಾವ್ದು ಬೆಟ್ರು ನೀನೇ ಡಿಸೈಡ್ ಮಾಡ್ಕೊ ನನ್ನನ್ ಒಳಗ್ ಬಿಡ್ತೀಯಾ ಇಲ್ಲ ನೀನೇ ಹೊರಗೆ ಹೋಗ್ತೀಯಾ ಅಮ್ಮ ಜಾನಕಮ್ಮ ಮ್ಯಾನೇಜರ್ ಹತ್ರ ಏನು ಹೇಳ್ಬೇಡಮ್ಮ ನೀನು ಒಳಗೋಗಮ್ಮ ವಿಶ್ ಯು ಬ್ಯಾಡ್ ಲಕ್ ಮಿಸ್ಟರ್ ರಂಗನಾಥ್ BA BCom MCom ಕನ್ನಡಕ ಹಾಕೊಳ್ಳಿ ಓಹ್ ಓಹ್ ಸಾರಿ ಮೇಡಮ್ ಇಂಟರ್ವ್ಯೂ ಎಷ್ಟೊತ್ತಿಗೆ 10 ವರೆಗೆ ಈಗ ಟೈಮ್ ಎಷ್ಟು 10:15 ಇಷ್ಟು ಬೇಗ ಯಾಕೆ ಬಂದ್ರಿ? ಲೇಟ್ ಆಗಬಾರದು ಅಂತ. ಓ ಐ ಸಿ, ಕೂತ್ಕೊಳ್ಳಿ. ಪರವಾಗಿಲ್ಲ. ನಾನು ಸುರಾನ್. ಥ್ಯಾಂಕ್ ಯು ಸುರಾನ್. ಹಲೋ, ವಾಟ್ ಈಸ್ ಯುವರ್ ಫೋನ್ ನಂಬರ್ ಮೇಡಮ್? 100. Excuse me? Please sit down, madam. Thank you. Can I use your phone? By all means, madam. In 5 ನಿಮಿಷ ಬಿಟ್ಟು ಆ ವಿಸಿಟರ್ಸ್ ರೂಮ್ ಗೆ ಫೋನ್ ಮಾಡಿ. Okay, 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 madam. ಓ, ತುಂಬಾ ದೊಡ್ಡ ಆಫೀಸರ್ ಅಂತ ಕಾಣಿಸುತ್ತಲ್ಲಪ್ಪ. Certificates? ಹಾ. ಅದು NCC ಸರ್ಟಿಫಿಕೇಟ್. I see. ಅದು ಕಾನ್ವೊಕೇಶನ್ ದು. Good. ಅದು ಡಿಬೇಟ್. Very good. ಅದು ಗೋಲ್ಡ್ ಮೆಡಲ್ ಸರ್ಟಿಫಿಕೇಟ್. Fantastic. ಹಲೋ, 5 ನಿಮಿಷ ಬಿಟ್ಟು ಫೋನ್ ಮಾಡುವಂತಲ್ಲ ಮೇಡಮ್? ಇನ್ನೊಂದ್ಸರಿ ನಾನು ನೋಡಿ ಕಣ್ಣು ಹೊಡೆದ್ರೆ ನೀನ್ ಕಣ್ ಕಿತ್ತಾಕ್ಬಿಡ್ತೀನಿ. ಸಾರಿ ಮಿಸ್ಟರ್ ರಂಗನಾಥ್, ಇಷ್ಟೆಲ್ಲ ಡಿಗ್ರಿ ಇರೋ ನೀವೇ ಕೆಲ್ಸಕ್ಕೆ ಲಾಯ್ಕು, ಆದ್ರೆ ನಮ್ ಮ್ಯಾನೇಜರ್ ನಾ ಲಾಯ್ಕು. ಯಾರೋ ಸ್ವಾಮೀಜಿ ಫೋನ್ ಮಾಡಿದ್ರು ಅಂತ ಯಾರೋ ಜೀವರಾಜ್ ಕೆಲಸ ಕೊಟ್ಟಿದ್ದಾರೆ. ಛೇ, ಈಗ ತಾನೇ ಫೋನ್ ಬಂತು. ಸಾರಿ. ನೀನ್ ದೇವಸ್ಥಾನದಲ್ಲಿ ಬಿದ್ದಾಗ್ಲೇ ಅನ್ಕೊಂಡೆ ನನ್ಗೆ ಕೆಲಸ ಹೋಯ್ತು ಅಂತ. ಈ ಸ್ವಾಮೀಜಿಯಿಂದ ಕೆಲಸ ಆಗ್ಲಿಲ್ಲ, ಅಟ್ಲೀಸ್ಟ್ ಆ ಸ್ವಾಮೀಜಿ ಯಾರಂತ ಹೇಳಿ ಮೇಡಮ್. ಇನ್ಮೇಲೆ ಇಂಟರ್ವ್ಯೂಗೆ ಬರಕ್ ಮುಂಚೆ ಅವ್ರ ಕೈಯಿಂದ ಒಂದು ಫೋನ್ ಮಾಡಿಸ್ಬಿಡ್ತೀನಿ. ನೋ ನೋ ನೋ, ನಾನಿರ್ಬೇಕಾದ್ರೆ ನಿಮ್ಗೆ ಯಾಕೆ ಆ ಸ್ವಾಮೀಜಿ? ಇನ್ನೊಂದು ವಾರ ಆದ್ಮೇಲೆ ಬನ್ನಿ, ಹೇಗಾದ್ರೂ ಮಾಡಿ ನಾನೇ ನಿಮ್ಗೆ ಆ ಕೆಲಸ ಕೊಡಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಇನ್ಮೇಲೆ ನೀವೇ ನಂಗೆ ಲೇಡಿ ಸ್ವಾಮೀಜಿ. ಸಾರಿ, ಬರ್ತೀನಿ. ನಿನ್ನಿಂದಾನೇ ನನ್ನ ಕೆಲಸ ಹೋಗಿದ್ದು. ಬೇಗ ಬನ್ನಿ. ಯಾಕಕ್ಕ ಇದು? ನನ್ ಕೆಲಸ ಸಿಕ್ಕಿದ್ದಕ್ಕೆ. ನಂಗೆ ಆ ಮಕ್ಳೇ ಎಷ್ಟೋ ಪರವಾಗಿಲ್ಲ, ಅವ್ರು ಒಂದ್ ಕೈ ಚಾಚಿದ್ರೆ ನೀ ಎರಡೂ ಕೈ ಚಾಚ್ತೀಯ. ಅವ್ರ ವಯಸ್ಸೇನು ನನ್ನ ವಯಸ್ಸೇನು? ನೋಡು ಜಾನಕಿ, ನಿನಗೆ ಕೆಲಸ ಸಿಕ್ಕೂಡ್ಲೆ ನನಗೆ ಭಗವದ್ಗೀತೆ ತಂದು ಕೊಡ್ತೀನಿ ಅಂತ ಹೇಳಿದ್ಯಾ, ಮರಿಬೇಡ. ಈಗ ಈ ಸ್ವೀಟ್ ತಗೋ, ಆಮೇಲೆ ಭಗವದ್ಗೀತೆ ಕೊಡಿಸ್ತೀನಿ. ಸ್ವಾಮೀಜಿ, ಮೇಡಮ್. ಅಯ್ಯೋ, ಈ ಕನ್ನಡ ಕೈಲಿಗೂ ಬಂದ್ಬಿಟ್ನಲ್ಲಪ್ಪ. ನೀವೆಲ್ಲ ಒಳಗೋಗಿ ಹೋಗಿ. ಮೇ ಐ ಕಮ್ ಇನ್ ಮೇಡಮ್? ಸಾರಿ ಮೇಡಮ್, ನಿಮ್ಮ ನೋಡಿದ ತಕ್ಷಣ ಜಾರ್ಬಿಟ್ಟೆ. ಅಯ್ಯೋ, ಥ್ಯಾಂಕ್ ಯು ಮೇಡಮ್. ನಿಮಗೆ ಮಕ್ಕಳಿಲ್ವಾ? ಇನ್ನು ಮದ್ವೆನೇ ಆಗಿಲ್ಲ. ಅದಕ್ಕೇನಂತೆ? ಅದಲ್ಲ, ಮಕ್ಕಳಿಗೆ ಅಂತ ದ್ರಾಕ್ಷಿ ತಂದಿದ್ದೆ. ನಿಮ್ಮ ಅಣ್ಣಂದಿರ ಮಕ್ಕಳು, ತಮ್ಮಂದಿರ ಮಕ್ಕಳು ಇದ್ದಾರೆ. ನೋಡಿದ್ರೆ ಗೊತ್ತಾಗುತ್ತೆ ಬಾಚ್ತಾ ಇರೋದು. ಏಯ್, ಆ ದ್ರಾಕ್ಷಿ ತಂದ್ಕೊಡಿಲಿ. ಪರವಾಗಿಲ್ಲ ಬಿಡಿ, ಅದ್ ನಿಮ್ಗೆ ತಂದಿದ್ದು. ಲಂಚನ? ಲಂಚ ಅಲ್ಲ, ಪ್ರೀತಿ. ನನ್ ಕೆಲಸ ಮರಿಬೇಡಿ. ನಾನ್ ನೋಡ್ಕೋತೀನಿ, ಹೊರಡಿ. ನೀವು ನೋಡ್ಕೋತೀರ ಅಂತ ನನ್ಗೆ ಗೊತ್ತು, ಆದ್ರೂ ನಿಮ್ ನೋಡ್ಕೊಳ್ಳೋದು ನನ್ ಕೆಲಸ ಅಲ್ವಾ? ನನ್ ಕೆಲಸ ಮರಿಬೇಡಿ. ನೀವ್ ಹೊರಡಿ. ಹಣ್ಣು ತುಂಬಾ ಚೆನ್ನಾಗಿದ್ಯಪ್ಪ. ಅಮ್ಮ ಜಾನಕಿ, ಮೊದಲನೇ ಸಂಬಳದಲ್ಲಿ ನನಗೆ ಭಗವದ್ಗೀತೆ ತಂದು ಕೊಡೋದು ಮಾತ್ರ ಮರಿಬೇಡ. ಮರಿಯಲ್ಲ. ನೀನ್ ಒಳಗೆ ಹೋಗು, ಹೋಗು ಒಳಗೆ. ಮೊದಲನೇ ಸಂಬಳನ? ಹಾ, ಅದು ಮೊದಲೇ ತಾರೀಖ್ ಸಂಬಳಕ್ಕೆ ಮೊದಲನೇ ಸಂಬಳ ಅಂತಾರೆ ಅಷ್ಟೇ. ನೀವ್ ಹೋಗಿ, ನೀವ್ ಹೋಗಿ. ದಯವಿಟ್ಟು ನನ್ ಕೆಲಸ ಮರಿಬೇಡಿ. ಇಲ್ಲ, ಮರೆಯೋದಿಲ್ಲ. ನೀವು ಮೊದಲು ಹೊರಡಿ. ಅಕ್ಕ, ನಿನ್ಗೆ ಸಂಬಳ ಬಂದ್ ಕೂಡ್ಲೆ ನಮ್ಗೆ ಆಡಕ್ಕೆ ಕ್ರಿಕೆಟ್ ಬ್ಯಾಟ್ ತಂದು ಕೊಡ್ಬೇಕು. ಏ ಕತೆಗಳ, ಒಳಗೆ ಹೋಗಿ. ಮಕ್ಕಳಿಗೆ ಅದರಲ್ಲ ಭಯಬೇಡಿ. ನಾಳೆ ಒಂದು ದೊಡ್ಡ ಕ್ರಿಕೆಟ್ ಪ್ಲೇಯರ್ ಆಗ್ಬೋದು, ಅವಳು ಅಶ್ವಿನಿ ನಾಚಪ್ಪ ಆಗ್ಬೋದು. ನೀವು ಅವ್ರ ಕೋಚ್ ಆಗ್ಬಿಡಿ. ಸಾರಿ ಮೇಡಮ್, ನನ್ ಕೆಲಸ ಮರಿಬೇಡಿ. ಯಾರಮ್ಮ ಇವರು? ರಂಗನಾಥ್ ಅಂತ ನಮ್ ತಂದೆ. ನಾನ್ ನಿಮ್ ತಂದೆ? ಅಯ್ಯೋ, ನೀವಲ್ರಿ, ಅವ್ರು ನಮ್ ತಂದೆ. ಸರ್, ಚೆನ್ನಾಗಿರಿಪ್ಪ. ಅದಕ್ಕೆ ನೀವು ನಿಮ್ಮ ಮಗಳು ಸ್ವಲ್ಪ ರೆಕಮೆಂಡ್ ಮಾಡಿ ಸರ್. ಮೇಡಮ್, ನನ್ನ ಕೆಲಸ ಮರಿಬೇಡಿ. ದಯವಿಟ್ಟು ನನ್ನ ತಲೆ ತಿನ್ಬೇಡಿ ಹೋಗಿ. ನೀವು ಅಂತೀನಿ ಮೇಡಮ್. ಹಾ ಜಾನಕಿ ಏನಮ್ಮ ಇದೆಲ್ಲ? ಅಯ್ಯೋ ಯಾರು ಇವರು? ಅದೊಂದು ದೊಡ್ಡ ಕಥೆಪ್ಪ, ನೀವು ಒಳಗೆ ಬನ್ನಿ ನಾನು ಹೇಳ್ತೀನಿ. लक्ष्मी निवास निर्वज्य गुणैक सिंधु संसार सागर समुद्रनैक सेतु वेदांत वेद्य निज वैभव भक्त भोग्य श्री वेंकटाचलपति तव सुप्रभातम. एटकोंडवाड़ा गोविंदा गोविंदा नी दय्य नाकु बेकु स्वामी बेकु. एटकोंडवाड़ा तंड्री कापाडु स्वामी कापाडु कापाडु स्वामी कापाडु. सैकल मारक बंदी बंद नोड़ता कन्नड़ रागू ओह तेलुगु देशमा इकड़ चूडंडी नादी अमाले अदला ना सैकल अमाले एंत कोडतावा नन्नु कोडतावा उदयाने कोडतावा नो फाइटिंग ना सैकल इस्तानु. ఓహో సైకిల్ అమ్ముతావా? ఇస్తాను ఇస్తాను రండి రండి బని 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 వస్తున్నా. ఇదే నా సైకిల్. నా అప్ప నాకు వదిలిపోయిన ఒకే ఒక ఆస్తి. మీరు 200 ఇయండి చాలు. రెండా? దీనికా? 100 ఇస్తా. ఇస్కా కొట్టుకోడు. నా సైకిల్ బల 100 రూపాయనా? అవనయ్య నీకు కావాలంటే ఇయ్యి లేకపోతే పో. నేను పోతిని అట్లీస్ట్ 100 రూపాయలు కూడా సాకు. ఓయబ్బో 100 ఈ డొక్కు చేయగలిగా చస్తయ్యవను చస్తయ్యవను 100 ఇస్తా. నేనా తమాషా మాడబడకను దొడ్డు మనసు చేసి 90 రూపాయలు కూడా సాకు. కుదరదయ్యా 100 ఇస్తా. ఏడుకొండల వాడ మూడు నాబడ నాన్న మగనే 180 రూపాయలు కూడా సాకు. ఉదయాన్నే ఇలాంటి బేరం దొరికింది ఏమిటో దేవుడు. ఇదిగో అబ్బాయా ఇదిగో కావాలంటే 100 రూపాయలు ఇస్తా. ఇస్తే ఇయ్యి లేకపోతే పో. అబ్బా 80 రూపాయలు కేళిద్ర 100 రూపాయలు కొడతానే పెద్ద నన్ను మగ. ఇదిగో అబ్బాయి ఎక్కడ పోతావు? సైకిల్ తాళం ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡ ಬರಲ್ಲ ಅಂತ್ಯ? ಮೊದಲು ಕನ್ನಡ ಕಲಿ ಆಮೇಲೆ ಕೀ ಕೊಡ್ತೀನಿ. ನಿಜమే trying to steer the ball away declared by the umpire. Venkataka swinging it away in the air. Yaro idan kodsiddu avat bandidralla kannadaka mama avaru kodsiddu avaru ajji jothe olagade maatadta idare. Nen potini at least 100 rupayi kodaya saaku. Oyabbo 100 iduku segelga chasteyavanu vandista. ದೇವಾ ನಿನಗೆ ನಮೋ ನಮಃ. ಏನಿದು ನಿನ್ನ ಲೀಲೆ? ಯೋ ಲೇವಯ್ಯ ಪೈಕಿ ఎందుకు మేడం? ఎందుకు గిందుకు అని అడగొద్దు. నువ్వు ఇచ్చే లంచం నాకు ఇష్టం లేదు. చచ్చా అది లంచము కాదు మేడం. ఈ బడపాయి ప్రీతిಯಿಂದ ఇచ్చేది. ನನ್ನ ವಯಸ್ಸೇನು ನಿಮ್ಮ ವಯಸ್ಸೇನು? ನನ್ನ ಮುಂದೇನೆ ನನಗೆ ತಿಳಿದೇ ಇರೋ ಭಾಷೆಯಲ್ಲಿ ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ. ಚಚ್ಚಾ ಪ್ರೀತಿಗೆ ಭಾಷೆನೇ ಇಲ್ಲ ಅಜ್ಜಿ. ಅದು ಅದು ಒಂಥರ ಲಂಚ ಅಲ್ಲ ಅಜ್ಜಿ. ಅಯ್ಯೋ ಮೇಡಮ್ ಇಲ್ಲಿ ನೋಡಿ ನಿಮ್ಮ ಆಫೀಸ್ ಸೆಕ್ರೆಟರಿ ಪೋಸ್ಟ್ಗೋಸ್ಕರ ಇದರಲ್ಲಿ ಅಡ್ವರ್ಟೈಸ್ಮೆಂಟ್ ಬಂದಿದೆ. ಅದಕ್ಕೋಸ್ಕರ ಓಡಾಡಿ ಬಂದೆ. ಅದೆಲ್ಲ ಫಾರ್ಮಾಲಿಟಿಗೋಸ್ಕರ. ನೀವೇನು ಹೆದರಬೇಡಿ. ನೀವು ಕೆಲಸಕ್ಕೆ ಅಪ್ಲೈ ಮಾಡಿ. ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ. ಆ ಕೆಲಸ ನಿಮಗೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು. ಈ ಸ್ಟೇಟ್ಮೆಂಟ್ ನ ಬೇಗ ರೆಡಿ ಮಾಡಿ ಬಾಸ್ ಸಿಗ್ನೇಚರ್ ಕಳಿಸಿ. ತುಂಬಾ ಅರ್ಜೆಂಟು. ಈ ಗ್ರೀಟಿಂಗ್ಸ್ ನೆಲ್ಲ ಗಂಗಾರಾಮ್. ಇಲ್ಲಿ ಒಂದು ಡಜನ್ ಟೆನ್ಷನ್ ಅಲ್ಲಿದೆ. ನನ್ನ ವಿಷಯ ಡೈರೆಕ್ಟ್ ಹತ್ರ ಹೇಳಿದ್ರ ತಾನೆ? ಹೇಳಿದ್ದೀನಿ. ನಿಮ್ಮ ಹೆಸರು ರಂಗನಾಥ್ ಅಂತಾನೂ ಹೇಳಿದ್ದೀನಿ. ಅಯ್ಯೋ ಬರೀ ರಂಗನಾಥ್ ಹೇಳಿದ್ರೆ ಸಾಲದು. ಈ ಡಜನಲ್ಲಿ ಬೇರೆ ಯಾರು ರಂಗನಾಥ್ ಇದ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಒಂದು ಕೆಲಸ ಮಾಡಿ, ವೈಟ್ ಶರ್ಟ್ ರಂಗನಾಥ್ ಅಂತ ಹೇಳಿ. ಹ್ಞೂ ಸರಿ. ಏನ್ರಿ ಇಲ್ಲಿ ಕ್ವಾರ್ಟರ್ ವೈಟ್ ನಲ್ಲಿ ಇದ್ದಾರೆ. ಗುಂಗೂರ್ ಕೂದಲು, ಕನ್ನಡಕ, ವೈಟ್ ಶರ್ಟ್ ರಂಗನಾಥ್ ಅಂತ ಹೇಳಿ ಹೇಳ್ತೀನಿ. ಹಾ, ಇವನು ಯಾರು ನಂತರನೇ ಇದ್ದಾನಲ್ಲಪ್ಪ. ಸರ್, ನಿಮ್ಮ ಹೆಸರು? ರವಿಚಂದ್ರನ್. ಅಬ್ಬಾ, ನನ್ನ ಹೆಸರು ಅಲ್ವಲ್ಲ, ನನ್ನ ಹೆಸರು ರಂಗನಾಥ್ ಅಂತ. ಥ್ಯಾಂಕ್ ಯು, ಥ್ಯಾಂಕ್ ಯು. ಏನಂದೆ? ಇನ್ನೊಂದ್ಸಲ ಇನ್ಫ್ಲೂಯೆನ್ಸ್ ರೆಕಮೆಂಡೇಶನ್ ಅಂತ ಫೋನ್ ಮಾಡಿದ್ರೆ ಹಲ್ಲುದುರಿಸ್ಬಿಡ್ತೀನಿ. ಏನೋ ಸ್ನೇಹಿತ ಅಂತ ಸುಮ್ಮನಿದ್ದೀನಿ. ಇಡೇ ಫೋನ್ ಕೆಳಗಡೆ. ನಾನ್ಸೆನ್ಸ್. ಏನಮ್ಮ, ಏನ್ ಬೇಕಾಯ್ತು? ಏನಿಲ್ಲ ಸರ್. ಏನೂ ಇಲ್ಲ ಅಂದ್ಮೇಲೆ ಇಲ್ಲೇ ನೋಡ್ತಾ ಇದ್ಯಾ? ಹೋಗಿ ನಿನ್ ಕೆಲಸ ನೋಡು. ಸರಿ ಸರ್. ನಿಮ್ದೇನ್ ವಿಷಯ ಹರ್ಸಪ್ನವ್ರೆ? ಓದ್ ಕೆಲಸ ಆಯ್ತಾ ಮೇಡಮ್? ಇಲ್ಲಿ ಇಲ್ಲಿ ಇಲ್ಲಿ. ಡೈರೆಕ್ಟರ್ಗೆಲ್ಲ ಹೇಳಿದೀನಿ. ಏನಂದ್ರು? ಓಕೆ ಅಂದ್ರು. ರಂಗನಾಥ್ ಅಂತ ಹೇಳಿದಿರಾ? ಹೇಳ್ದೆ. ವೈಟ್ ಶರ್ಟ್ ಹೇಳಿದೀನಿ. ಕನ್ನಡಕ 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 ಕುಂಕುಮ, ಗುಂಗೂರ್ ಕೂದ್ಲು ಎಲ್ಲ ಹೇಳಿದೀನಿ. ಕೆಲಸ ಖಂಡಿತ ನಿಮ್ಗೆ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ರಂಗನಾಥ್ BA, BCom, MCom. ಎಸ್ ಸರ್. ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್. ಐ ಸೆಟ್ ಸಿಟ್ ಡೌನ್. ಥ್ಯಾಂಕ್ ಯು ಸರ್. ನಿರೋಧ ಅಂದ್ರೇನು? ನಿರೋಧ? ಹಾ, ನಿರೋಧ್. ನಿರೋಧ ಅಂದ್ರೆ ಕುಟುಂಬ ನಿಯಂತ್ರಣ ಸಾಧನ. ಎಕ್ಸಲೆಂಟ್ ಮಿಸ್ಟರ್ ರಂಗನಾಥ್. ನೀವು ಇಂಟರ್ವ್ಯೂಗೆ ಬಂದಿದ್ದೀರಾ? ಪ್ರೆಸಿಡೆಂಟ್ ಬಗ್ಗೆ, ಪ್ರೈಮ್ ಮಿನಿಸ್ಟರ್ ಬಗ್ಗೆ ಕೇಳದೆ ನಿರೋಧ್ ಬಗ್ಗೆ ಕೇಳ್ತಾ ಇದ್ದೀನಲ್ಲ, ನಾನೊಬ್ಬ ಫೂಲ್ ಅಲ್ವಾ? ಸರ್ಟನ್ಲಿ ನಾಟ್ ಸರ್. ಅಲ್ವೇ ಅಲ್ಲ, ಯು ಆರ್ ದಿ ಮೋಸ್ಟ್ ಇಂಟೆಲಿಜೆಂಟ್ ಪರ್ಸನ್. ಹೇಗೆ ಸರ್? ಇಂಥ ದೊಡ್ಡ ಕಂಪನಿ ಸೇರೋವಾಗ ಭಾಳಷ್ಟು ಜನ ಬ್ರಹ್ಮಚಾರಿಗಳಿಗೆ ಇರ್ತಾರೆ. ಸೇರಿ ಒಂದೆರಡು ವರ್ಷ ಆದಮೇಲೆ ಮಕ್ಕಳು ಮರೆಯಂತ ಸಂಸಾರ ತಾಪದಲ್ಲಿ ಸಿಕ್ಕಾಕೋತಾರೆ. ಆಮೇಲೆ ಸಂಬಳ ಸಾಲದು ಅಂತ ಬೋನಸ್ಸು, ಓವರ್ ಟೈಮು ಅಂತ ಸ್ಟ್ರೈಕ್ ಮಾಡಿ ಆಫೀಸ್ನಲ್ಲಿರೋ ಫ್ಯಾಮಿಲಿ ಅಟ್ಮಾಸ್ಫಿಯರ್ ಹಾಳು ಮಾಡ್ಬಿಡ್ತಾರೆ. ಇಂಟರ್ವ್ಯೂನಲ್ಲಿ ನಿರೋಧ್ ಬಗ್ಗೆ ಕೇಳಿದ್ದು ನಿಮ್ಮ ದೂರದೃಷ್ಟಿ ಸರ್. ಯು ಆರ್ ದಿ ಬೆಸ್ಟ್ ಅಡ್ಮಿನಿಸ್ಟ್ರೇಟರ್. You are appointed, Mr. Rangnath. Thank you, sir. Sir, ನಿಮ್ಮದೇ ಅದೃಷ್ಟ ಸರ್. ಕ್ಲರ್ಕ್ ಆಗಬೇಕು ಅಂತ ಬಂದವರು ಸೀನಿಯರ್ ಮ್ಯಾನೇಜರ್ ಆಗ್ಬಿಟ್ಟಿದ್ದೀರಾ. ಇದನ್ನೇ ಸರ್ ದೇವರ ಕೃಪೆ ಅನ್ನೋದು. ದೇವ್ರ ಕೃಪೆ ಅಲ್ಲ ಕಣೋ, ದೇವತೆ ಕೃಪೆ. ಹಾ, ಇಲ್ಲಿದ್ಯಾ ನೀನು? ಅಂದ್ರೆ ಅಂದ್ರೆ ಜಾನಕಿ ಕೃಪೆ. ಯಾರು? ಎಸ್ ಜಾನಕಿನಾ? ಅವ್ರನ್ನೆಲ್ಲ ಇಲ್ಲಿಗೆ ಯಾಕೋ ಕರಿತೀಯ? ನಮ್ಮ ಆಫೀಸ್ ಜಾನಕಿ ಅವ್ರು ರೆಕಮೆಂಡ್ ಮಾಡದೆ ಹೋಗಿದ್ರೆ ನನಗೆ ಸೀಟೇ ಸಿಗ್ತಾ ಇರಲಿಲ್ಲ. ಮುಚ್ಚ ಬಾಯ್. ನಗೋದಕ್ಕೆ ಮುಂಚೆ ಯಾಕೆ ನಗ್ತಾ ಇದ್ಯಾ ಅಂತ ಹೇಳ್ಬಿಟ್ಟು ನಗು. ಸಾರ್, ಈ ಆಫೀಸ್ನಲ್ಲಿ ಏನ್ ಬೇಕಾದ್ರೂ ನಡೆಯುತ್ತೆ, ಇನ್ಫ್ಲೂಯೆನ್ಸು ರೆಕಮೆಂಡೇಶನ್ ಮಾತ್ರ ನಡೆಯೋದಿಲ್ಲ. ಆ ರೌಡಿ ಜಾನಕಿ ಕೆಲ್ಸಕ್ಕೆ ಸೇರಿದ್ದೆ ಲಾಸ್ಟ್ ಟೈಮು ನೀವು ಇಂಟರ್ವ್ಯೂಗೆ ಬಂದಾಗ. ಇನ್ನೂ 10 ದಿನಾನೂ ಆಗಿಲ್ಲ. ಸೀರೆಯ ಮರ್ಸ್ಬಿಡ್ತಲ್ಲ ನನ್ನನ್ನು. ನೀನು ಹೋಗೊಂದು ಕೆಲಸ ಮಾಡು, ಆ ಕಡ್ಡಿನ ನಾನು ಕರಿತಾ ಇದ್ದೀನಿ ಅಂತ ಹೇಳು. ಓಕೆ ಸರ್. ಏನಂತ ಹೇಳ್ತೀಯ? ನೀವು ಕರೆದ್ರಿ ಅಂತ ಹೇಳ್ತೀನಿ. ಸೀನಿಯರ್ ಮ್ಯಾನೇಜರ್ ಕರೆದ್ರು ಅಂತ ಹೇಳು. ಎಸ್ ಸರ್. ಹಲೋ ಮಿಸ್ಟರ್ ರಂಗನಾಥ್. ಬನ್ನಿ ಸ್ವಾಮೀಜಿ, ಬನ್ನಿ, ಕೂತ್ಕೊಳ್ಳಿ. ನೋ ಪ್ರಾಬ್ಲಮ್. ಪರವಾಗಿಲ್ಲ ಪರವಾಗಿಲ್ಲ, ಕೂತ್ಕೊಳ್ಳಿ. ಪ್ಲೀಸ್ ಪ್ಲೀಸ್ ಇಡಮ್. ಅಪ್ಪ, ಗಡ್ಡಿ ಮುರಿದೋಯ್ತು. ಅಯ್ಯಯ್ಯೋ, ಬಿದ್ದೋಗ್ಬಿಟ್ರಾ? ಎದ್ದೊಳಿ ಎದ್ದೊಳಿ ಎದ್ದೊಳಿ. ಮೆಲ್ಗೆ ಮೆಲ್ಗೆ ಮೆಲ್ಗೆ. ತುಂಬಾ ಏಟ್ಬಿತ್ತು ಅಂತ ಕಾಣುತ್ತೆ. ಆಚೆರ್ ಹೋದ್ರೇನಂತೆ, ಈಚೆ ಹೇಳಿ ಕೂತ್ಕೊಳ್ಳಿ. ಪ್ಲೀಸ್ ಪ್ಲೀಸ್ ಇಡಮ್. ಥ್ಯಾಂಕ್ಸ್. ನೀವು ನಿಂತ ಇದ್ದೀರಲ್ಲ, ಕೂತ್ಕೊಳ್ಳಿ. ಅಯ್ಯಯ್ಯೋ, ನಿಮ್ ಮುಂದೆ ನಾನು ಕೂತ್ಕೊಳ್ಳೋದೆ? ಪರವಾಗಿಲ್ಲ ಬಿಡಿ. ನೋಡಿ ಮಿಸ್ಟರ್ ರಂಗನಾಥ್, ನಾನ್ ನಿಮಗ್ ಕೆಲಸ ಕೊಡ್ಸದ್ ನಿಜ. ಆದ್ರೂ ಈ ಆಫೀಸಲ್ಲಿ ನಾ ಕ್ಲರ್ಕ್, ನೀವು ಸೀನಿಯರ್ ಮ್ಯಾನೇಜರ್. ಈ ಚೇರಿಗೆ ಬೆಲೆ ಕೊಟ್ಟಾದ್ರೂ ನೀವು ಕೂತ್ಕೊಳ್ಳೇಬೇಕು. ಪ್ಲೀಸ್ ಕಮ್ ಆನ್. ನಿಮ್ಗೇನಾದ್ರು ಸರಿಯಾದ್ದು ಕೊಡೋಣ ಅಂದ್ರೆ ಕೈಗೇನು ಸಿಗ್ತಾ ಇಲ್ವೇ? ಪರವಾಗಿಲ್ಲ ಬಿಡಿ, ಪ್ರೆಸೆಂಟ್ ಗಿಸೆಂಟ್ ಎಲ್ಲ ಬೇಡ. ಆದ್ರೊಂದ್ ಮಾತು ಮಿಸ್ಟರ್ ರಂಗನಾಥ್, ನಾನ್ ನಿಮಗ್ ಕೆಲಸ ಕೊಡ್ಸಿದ್ದು ದೊಡ್ಡ ಮಾತಲ್ಲ, ಅದನ್ನ ನೀವು ನಿಯತ್ತಾಗಿ ಉಳಿಸ್ಕೊಳ್ಳೋದೇ ಮುಖ್ಯ. ನನ್ನ ಹೆಸರು ಕೆಡದೆ ಹೋದ್ರೆ ಸಾಕು. ಹೇಳ್ರಿ ಹೇಳ್ರಿ. ಮೇಲೆ ನೀವು ನನಗೆ ರೆಕಮೆಂಡ್ ಮಾಡಿದ್ರ? ರೀಲ್ ಬಿಡೋದಕ್ಕೆ ಬೇರೆ ಯಾರು ಸಿಗ್ಲಿಲ್ವಾ ನಿಮ್ಗೆ? ಸರ್, ಅದು ಅದು ಇದು ಎಲ್ಲ ಬೇಡ, ಉಸಿರು ಬಿಡಬೇಡಿ. ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಿಮ್ ಮನೆಗೆ ನಾಯಿ ತರ ತಿರುಗಿದೆ. ನಿಮ್ ಅಜ್ಜಿ ಅವರು ಕೂಡ ಭಗವದ್ಗೀತೆ ಕೊಡಿಸ್ತೆ, ಆ ಮಕ್ಕಳಿಗೆ ಕ್ರಿಕೆಟ್ ಬ್ಯಾಟು ಕ್ರಿಕೆಟ್ ಬಾಲು ಕೊಡಿಸ್ತೆ. ಉಸಿರು ಬಿಡಬೇಡಿ. ನಮ್ಮಪ್ಪ ನನಗೋಸ್ಕರ ಬಿಟ್ಟೋದ ಓಕೆ ಓ ಕಾಸ್ತಿ, ಅದನ್ನು కూడా మార్చిಬಿట్రల్రీ. రేపు ఎలాగైనా చేసి ఆ సైకిల్ షాప్కు వెళ్ళి నా అప్ప వదిలిపోయిన ఒకే ఒక సైకిల్ మళ్ళీ తీసుకురావాలి. ఏమంటావు? నోరు లేదా నీకు? తీసి మాట్లాడు. మాసా కొంచెం కొంచెం ఇచ్చేస్తాను సార్. మళ్ళీ మోసం చేస్తావా? నాకు ఇప్పుడే కావాలి. ఎలా? సరే ఒక పని చెయ్యి. ఏంటి? నాకు ఇది కావాలి. దొంగ దొంగ దొంగ. ಆರಂಭ ಪ್ರೇಮದಾರಂಭ ಶುಭವೇಳೆಯಲ್ಲಿ ಪ್ರೇಮದಾರಂಭ. ಕುಶಲ ಕೇಳಿತು ಕಣ್ಣು, ವಿಷಯ ಹೇಳಿತು ಮನಸ್ಸು. ಉದಯವಾಯಿತು ಸ್ನೇಹ, ಹೃದಯ ತುಂಬಿತು ಪ್ರೇಮ. ಶುಭವೇಳೆಯಲ್ಲಿ ಪ್ರೇಮದಾರಂಭ. ಚುಂಬನ ನೆನೆದರೆ ಕಂಪನ, ಮೊದಲನೇ ಅಪ್ಪುಗೆ ನೆನೆದರೆ ಮೆಚ್ಚುಗೆ. ನೆನೆಯದೆ ನಡೆದವು ಬಿಸಿ ಬಿಸಿ ಸಲಿಗೆಯ ಸರಸಗಳು, ತಿಳಿದು ಬಂದು ಹೊಸ ವರಸೆಗಳು. ಸೈಕಲ್ಲು ಓದ್ದೆ ಫೋನಿಲ್ಲೇನೇ ಮುಂದಗ, ಬ್ರತುಕೇ ಪಂಡಗ. इसका धमकना मुड़ाई मुत्यमु, नीके नित्यमु. आरंभ प्रणयदारंभ, आरंभ प्रणयदारंभ, आरंभ प्रणयदारंभ. शुभ वेळेली प्रणयदारंभ. ಮದುವೆಯೇ ಪ್ರೇಮಕ್ಕೆ ಶಾಸ್ತ್ರವೇ, ಪ್ರೇಮಕ್ಕೆ ಮಂತ್ರವೇ. ಪ್ರೇಮವೇ ದೇವರು, ಸರಿಸಮ ಇಬ್ಬರು ಅದರೆದುರು. ಮನದ ಮದುವೆ ಇದು ಮರೆಯದಿರು. ಪ್ರೇಮಕ್ಕೆ ನೀ ಮಾಟಕ್ಕೆ ನಾ ವಂದನ, ನಾನೇ ಅಂಕಿತಂ. ಮಾಟಕ್ಕೆ ನಾನು ತಪ್ಪಿದರೆ ಪ್ರಾಣಾರ್ಪಿತಂ, ಇದು ನೀ ಜೀವಿತಂ. भजे त्वं देव शरणं शतं माङ्गल्यधारण महोत्तस्तु महोत्तात्मने ಊರು ಹಾಸನ ಬಸ್ ನಿಲ್ಲೋದು 6 ನಿಮಿಷ. ತಿನ್ನೋರು ಕುಡಿಯೋರು ಇದಕ್ಕೆ ಹೋಗೋರು ಅಷ್ಟರಲ್ಲೆಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬರಬೇಕು. ರಾಜು ರಾಜು ಏ ರಾಜು ಇದಕ್ಕೆ ಹೋಗ್ತೀಯಾ? ಇಲ್ಲ ಮಲ್ಕೋ. ಮಿಸ್ಟರ್ ರಜನಿಕಾಂತ್ ಅವರೇ, ನಿಮ್ಮ ಆಕ್ಟಿಂಗ್ ಬ್ಯೂಟಿಫುಲ್. ಥ್ಯಾಂಕ್ ಯು. ನೀವು ಸ್ವಲ್ಪ ಜಾಗ ಬಿಟ್ರೆ ನಾನು ಇದಕ್ಕೆ ಹೋಗ್ಬೇಕು. ಪರವಾಗಿಲ್ಲ, ನಾನೇ ಹೋಗಿ ಬರ್ತೀನಿ. ನೀವಲ್ಲ, ನಾನು ಹೋಗ್ಬೇಕು. ಹೋಗಿ. ಇಲ್ಲಿ ಟಾಯ್ಲೆಟ್ ಎಲ್ಲಿ? ಕತ್ಲೆಯಲ್ಲಿ ಏನು ಕಾಣಲ್ಲ, ಎಲ್ಲಿ ಬೇಕಾದ್ರೂ ಹೋಗಿ. ಹೋಗಿ ಆಚೆ. ಏನು ಕಾಣಿಸಲ್ಲ ಅಂದ್ರೆ ನೀನ್ ಯಾಕೆ ಹೆದರ್ತೀಯ? ಅವನೇ ಅವನು. ಏ ಚಿಮ್ಮ, ಟೀ ತಂಬರ. ಮಧ್ಯಾಹ್ನದಿಂದ ನಿಂತ್ಕೊಂಡು ಕಾಯ್ತಾ ಇದೀವಿ. ಅಯ್ಯೋ, ನಾನೇನು ನೋಡಿಲ್ಲ. ಏನಲ್ಲ ನನ್ನ ಮಗನೇ, ಬೇರೆಯವ್ರ ಹೆಂಡತಿ ಸ್ನಾನ ಮಾಡೋದ್ ನೋಡಕ್ ಬಂದಿದ್ಯೇನೋ? ಬೇರೆಯವ್ರ ಹೆಂಡತಿ ಅಲ್ಲ ಗುರು, ನಿನ್ನ ಹೆಂಡತಿನೇ. ನನ್ನ ಹೆಂಡತಿ ಸ್ನಾನ ಮಾಡೋದ್ ನೋಡಕ್ ಬಂದಿದ್ಯೇನೋ? ನಿಮ್ಮ ಹೆಂಡತಿ ಅಲ್ಲಿ ಸ್ನಾನ ಮಾಡ್ತಿರೋದೇ ನನ್ಗೆ ಗೊತ್ತಿರ್ಲಿಲ್ಲ ಸರ್. ನಾನು ಇದು ಮಾಡಕ್ ಹೋದೆ, ಅವ್ರು ಇದು ಮಾಡ್ತಿದ್ರು. ನಾನು ನೋಡಿದ ತಕ್ಷಣ ಕಿರ್ಚ್ಕೊಂಡ್ಬಿಟ್ರು. ನಾನು ತಿರ್ಗಿ ನೋಡ್ದೆ, ಕತ್ಲಲ್ಲಿ ಏನು ಕಾಣಿಸಿಲ್ಲ ಸರ್. ನಾನು ಇದನ್ನೂ ಮಾಡ್ದೆ, ಇಲ್ಲಿ ಓಡ್ ಬಂದ್ಬಿಟ್ಟೆ. ಸುಳ್ಳು ಹೇಳ್ತಾ ಇದೇನೋ? ದಾರಿ ಬಿಡಿ ಮಿಸ್ಟರ್ ರೌಡಿ. ನಾನಿಲ್ಲಿ ಇರ್ಬೇಕಾದ್ರೆ ನನ್ನ ಪ್ಯಾಸೆಂಜರ್ ಜೊತೆಗೆ ನಿನ್ಗೇನ್ ಮಾತು? ಅದು ಏನೇ ಇದ್ರು ನನ್ನ ಹತ್ರ ಮಾತಾಡು. ಪರವಾಗಿಲ್ಲ, ನೀವೇ ಇಟ್ಕೊಳ್ಳಿ. ಸದ್ಯ ನಮಗ್ ಬಿಟ್ರೆ ಸಾಕು. ಆದ್ರೂ ನಿನ್ನ ಹೆಂಡತಿ ಇಷ್ಟ ರಾತ್ರಿಯಲ್ಲಿ ಸ್ನಾನ ಮಾಡಕ್ಕೆ ಈಚೆ ಯಾಕೆ ಬಂದ್ಲು? ಅದನ್ನ ವಿಚಾರಿಸು. ಶಿವ, ಇಷ್ಟೊತ್ನಲ್ಲಿ ನಮಗ್ ಗೊತ್ತಿಲ್ಲದೆ ಈ ಊರಲ್ಲಿ ಯಾವಳ ಸ್ನಾನ ಮಾಡೋದು? ನಮ್ಗೆ ಯಾಕೆ ಗುರು? ಮೊದ್ಲು ಬ್ಯಾಗ್ ನೋಡ್ ಗುರು. ಅದು ಸರಿ, ಬ್ಯಾಗ್ ಎಲ್ಲ ಖಾಲಿ ಕಣೋ. ಆಗಿದ್ನಲ್ಲ ಗುರು ಟೋಪಿನ. ಇದೇ ರಜನಿ ಸ್ಟೈಲ್. ಅಬ್ಬಾ, ಎಲ್ಲ 2.5 ಅಡಿ ನೀನಿರೋದೇ ಇಷ್ಟು. ಇನ್ ನಿನ್ ಹುಡ್ದೋ ಅವು ಇಲಿ ಮರಿಗಳು ಕಾಲಿ ಸಿಗಾಕೋತ. ನನಗೆ ಆ ದೇವರು ಇಲಿ ಮರಿಗಳನ್ನಾದ್ರೂ ಕೊಟ್ಟಿದ್ದಾನೆ, ನಿಮ್ಗೆ ಇರ್ಲಿ ಮರಿಗಳನ್ನ ಕೂಡ ಕೊಟ್ಟಿಲ್ವಲ್ಲ ಬಾಸ್? ನನಗ್ಯಾಕೋ ಮಕ್ಕಳಿಲ್ಲ. ಏನ್ರಿ ಇದು? ನಾನು ಇದಕ್ಕೆ ಹೋಗ್ಬೇಕು ಕಣೆ. ಇದಕ್ಕೆ ಅಂದ್ರೆ ಇದಕ್ಕೆ ಹೋಗ್ಬೇಕು ಕಣೆ. ಇದನ್ನು ನನ್ನ ಹತ್ರ ಹೇಳ್ಬೇಕಾ? ಬೇಗ ಹೋಗಿ ಬನ್ನಿ. ನೀನ್ ಬರಲ್ವಾ? ಸರಿ, ನೀನ್ ಬರಾಗಿಲ್ವಲ್ಲ, ಕತ್ಲೆ ಕಣ್ ಬೇರೆ ಕಾಣಲ್ಲ. ಸರಿ, ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನ ಮಾಡಿ ಹಾಡುವೆ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ. ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನ ಮಾಡಿ. ಇದಕ್ಕೆ ಮುಂಚೆ ಏನಾಯ್ತು? ನಿನ್ ಮೇಲೆ ಕೈ ಹಾಕ್ತಾ ಇದ್ದಾನ? ನಿಲಯ ಅಲ್ಲಿ ಏನಯ್ಯ, ಎಷ್ಟಯ್ಯ ಧೈರ್ಯ ನಿಂಗೆ ನನ್ನ ಹೆಂಡತಿ ಮೇಲೆ ಕೈ ಹಾಕ್ತಾ ಇದೀಯ? ಎಷ್ಟಯ್ಯ ಕೋಪ ನಿಂಗೆ? ಸಾರಿ ಸರ್, ನನ್ನ ಹೆಂಡತಿ ಅನ್ಕೊಂಡು ನಿಮ್ಮ ಹೆಂಡತಿ ಮೇಲೆ ಕೈ ಹಾಕ್ಬಿಟ್ಟೆ. ನಿಮ್ಮ ಹೆಂಡತಿ ಅಂತ ಗೊತ್ತಾಗಿದ್ದ, ನನ್ನ ಹೆಂಡತಿ ಅಲ್ಲ ಅಂತ ಗೊತ್ತಾಗಿದ್ರೆ ನಿಮ್ಮ ಹೆಂಡತಿ ಮೇಲೆ ಕೈ ಹಾಕ್ತಿರ್ಲಿಲ್ಲ ಸರ್. ಸಾಕು, ನಿಲ್ಸಿ ಪ್ಲೀಸ್ ಸರ್. ಇವ್ರು ನನ್ನ ಹೆಂಡತಿ, ಇವ್ರು ನನ್ನ ಗಂಡ, ನಾನು ಇವ್ರ ಹೆಂಡತಿ. ಏನೋ ಗೊತ್ತಿಲ್ಲದೆ ನಿಮ್ಮ ಹೆಂಡತಿ ಮೇಲೆ ಕೈ ಹಾಕ್ಬಿಟ್ರು. ಇವ್ರ ಹೆಂಡತಿ ನಾನು ಬೇಡ್ಕೊತಾ ಇದ್ದೀನಿ, ದಯವಿಟ್ಟು ನಿಮ್ಮ ಗಂಡನ್ಗೆ ಹೇಳಿ ನನ್ ಗಂಡನ್ ಬಿಡ್ಸಿ. ಹೋಗ್ಲಿ ಬಿಡ್ರಿ. ಹಾಗಂತೀಯ? ನನ್ನ ಹೆಂಡತಿ ಹೇಳ್ತಿದ್ದಾಳೆ ಅಂತ ನಿನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ. ಥ್ಯಾಂಕ್ಸ್. ಮೂಡೇ ಹಾಳಾಗೋಯ್ತಲ್ಲೇ. ಕೂತ್ಕೋ. ಅಲ್ಲ, 300 ರೂಪಾಯಿ ಕೊಟ್ಟು 3 ಅವರ್ ಕರ್ಕೊಂಡ್ ಬಂದಿದ್ದಕ್ಕೆ ಇಷ್ಟೊಂದು ಗಲಾಟೆ ಮಾಡ್ತಾ ಇದೆಯಲ್ಲ. ಇನ್ ನಾನೇನಾದ್ರೂ ನಿನ್ ಹೆಂಡತಿ ಆಗೋಗ್ಬಿಟ್ಟಿದ್ರೆ ಇನ್ನೇನೇನ್ ಮಾಡ್ತಿದ್ಯೋ? ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬೇಡ, ಇರೋದೇ 1 ಗಂಟೆ. ನಾನೊಂದು ಮಾತು ಕೇಳಲಾ? ನೀವು ಥಿಯೇಟ್ರಲ್ಲಿ ಬೇಕು ಅಂತ ಹೆಂಗಸ್ ಪಕ್ಕ ಕೂತ್ರೋ ಇಲ್ಲ ಅವಳು ನನಗಿಂತ ಚೆನ್ನಾಗಿದ್ದಾಳೆ. ಇಲ್ಲ ನೋಡಿ ಜಾನು, ಇಡೀ ಜಗತ್ನಲ್ಲಿ ನಿನಗಿಂತ ಚೆನ್ನಾಗಿ ನನ್ನ ಕಣ್ಣಿಗೆ ಯಾರು ಕಾಣಲ್ಲ. ಬೇರೆ ಎಲ್ಲರೂ ನಿನ್ನ ಮುಂದೆ ನವಿಲ್ ಮುಂದೆ ಕಾಗೆ ಇದ್ದಾಗೆ. ನಿಜವಾಗ್ಲೂ ನಿನ್ ಮೇಲೆ ಆಣೆ. ಆ ಎದುರುಮನೆ ದೇವಿ ಶ್ರೀದೇವಿ ತರ ಇದ್ದಾಳೆ. ಮೂದೇವಿ ಮೂದೇವಿ ಅವಳು ಓಡಾಡ್ತಾ ಇದ್ರೆ ಇಡೀ ರೋಡ್ ಅವಳನ್ನ ಕಣ್ಬಿಟ್ಕೊಂಡು ನೋಡ್ತಾ ಇರುತ್ತೆ. ನಾನು ಅವಳ ಒಂದಿನ ಏನಾದ್ರೂ ಕಣ್ಬಿಟ್ಟು ನೋಡಿದಿನ? ಚಾಚಾ, ಇಲ್ವೇ ಇಲ್ಲ. ಆ ಪಕ್ಕದ ಮನೆ ಕೆಲ್ಸದ ಹುಡುಗಿ ದೀಪ, ಡಿಂಪಲ್ ಕಪಾಡಿಯ ಕಪಾಡ ಕುಡಿಬೇಕು. ಅವಳು ಕಸ ಗೂಡ್ಸೋವಾಗ ಬಳಕೋ ಸೊಂಟ ನೋಡೋದಿಕ್ಕೆ ನಾಲ್ಕು ಕಣ್ಣು ಸಾಲದು. ನಾನು ಅವಳನ್ನ ಯಾವತ್ತಾದ್ರೂ ನೋಡಿದಿನ? ಇಲ್ವೇ ಇಲ್ಲ. ಆ ಮಾಡಿ ಮನೆ ಮಾಲ ಮಾಡಿ ಮೇಲೆ ಬಟ್ಟೆ ಒಣಗಿಸ್ತಾ ಇದ್ರೆ ಎಲ್ಲರೂ ಮೇಲೇ ನೋಡ್ತಿರ್ತಾರೆ. ನಾನು ಯಾವತ್ತಾದ್ರೂ ಮೇಲೆ ನೋಡಿದ್ದೀನ? ನಿಮ್ಗೆ ಹೇಗ್ರಿ ವಿಷಯ ಎಲ್ಲ ಗೊತ್ತಾಯ್ತು? ಹೇಳ್ರಿ. ಅದು ಅದು ನಮ್ಮನೆ ಪೋಸ್ಟ್ ಮ್ಯಾನ್ ಹೇಳ್ದ. ನಿಮ್ಗೋಸ್ಕರ ನಾನು ಇಲ್ಲಿರ್ಬೇಕಾದ್ರೆ ನಿಮ್ಗೆ ಹಾಕ್ರಿ ಅವ್ರ ವಿಷಯ ಇಲ್ಲ? ಚಿ, ಕೊಳ್ತೋದ್ ಮಾವನ ನೀವು. ನಿಮ್ಮನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸತ್ತ. ಮುಟ್ಬೇಡಿ ನನ್ನ. ನಿನ್ನ ಮುಟ್ಟದೆ ಯಾರನ್ನೇ ಮುಟ್ಲಿ ನಾನು? ಹೋಗಿ ಅವ್ರ ಹತ್ರ. ಆ ಶ್ರೀದೇವಿ ಡಿಂಪಲು ಗಿಂಪಲು ಇದಾರಲ್ಲ ಅವರೆಲ್ಲ ಬರೀ ನೋಡೋದಕ್ಕೆ ಕಣೆ. ಅವ್ರು ನೋಡೋದಿಕ್ಕೆ ನನ್ನ ಹತ್ರ ಬಂದು ಮಲ್ಕೊಳ್ಳೋದಿಕ್ಕೆ. ನೀವು ನನ್ನನ್ನು ಮುಟ್ಟಿದ್ರೆ ಮೈ ಮೇಲೆ ಚೀಲ ಬಿದ್ದಾಗುತ್ತೆ ನನಗೆ. ಕಡಿ, ನಿನಗೆ ಮಾತ್ರ ಮೂಗ್ ಮೇಲೆ ಕೋಪ ಬರುತ್ತೆ ಅನ್ಕೋಬೇಡ. ನನಗೂ ಮುಗಿದೆ, ನನಗೂ ಕೋಪ ಬರುತ್ತೆ. ಏನು ಕೋಪ ಬಂದ್ರೆ ಏನ್ ಮಾಡ್ತೀರಾ? ಏನ್ ಮಾಡ್ತೀನಾ? ಈ ದಿಂಬೆ ನೀನು ಅನ್ಕೊಂಡು ಇದ್ರ ಜೊತೆ ನಾನು ಹೊರಗಡೆ ಮಲಗ್ತೀನಿ. ಏನ್ ಆಹಾ, ನೀನು ಬಂದ್ ಕರೆದ್ರೆ ಒಳಗ್ ಬರೋದಿಲ್ಲ. ಹೋಗಿ, ನಿಮ್ಮನ್ನ ಯಾರು ತಡೆಯೋದಿಲ್ಲ. ಏ ಜಾನು, ನೀನ್ ಯಾಕೆ ನಾನು ಅರ್ಥ ಮಾಡ್ಕೊಳ್ಳಲ್ಲ ಅಂತ್ಯ? ಗೌರಿ, ನಿಮ್ಮಮ್ಮ ಕರೀತಾವ್ರೆ, ಹೋಗಮ್ಮ. ಅಯ್ಯೋ 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 ಅಯ್ಯೋ, ಆ ಶ್ರೀದೇವಿ ಡಿಂಪಲ್ ಆದ್ರೂ ಪರವಾಗಿಲ್ಲ, ಈ ರಮಾದೇವಿನ ನೋಡಿ ಬಾಯ್ ಚಪ್ಪಸ್ತಿರಲ್ರಿ. ಅವ್ರಾಗ ಯಾಗಿದ್ರು ಅಂತ ನಿನಗೇನ್ ಗೊತ್ತು? ಆಗ ಈಗ ಮಾತೆಲ್ಲ ಬೇಡ, ಈಗ ಒಳಗ್ ಬಂದು ಸುಮ್ನೆ ಮಲ್ಕೊಳ್ಳಿ. ನೋ, ಕೊಟ್ಟು ಮಾತಿಗೆ ತಪ್ಪಲ್ಲ, ನಾ ಒಳಗ್ ಬರೋದಿಲ್ಲ. ಈಗ ಒಳಗ್ ಬರ್ತಾ ಇದ್ರೆ ಕೊಲೆ ಮಾಡ್ಬಿಡ್ತೀನಿ. ನಡೀರಿ ಒಳಗೆ, ನಡೀರಿ. ಮೆತ್ತಗ್ ತಳ್ಳೆ. ಏ ಕಡಿ, ನಾನು ಒಳಗ್ ಬಂದಾಯ್ತಲ್ಲ, ನೀನ್ ಯಾಕೆ ಅಲ್ಲಿ ಮಲಗ್ತಿದ್ಯಾ? ಮೇಲ್ ಬಾ. ನೀವಲ್ಲೇ ಮಲ್ಗಿ, ನಾನು ಕೆಳಗೆ ಮಲಗ್ತೀನಿ. ಹಾಗಾದ್ರೆ ನಾನು ಇಲ್ಲೇ ಮಲಗ್ತೀನಿ. ಹೆಂಡತಿ ಮೇಲೆ ಅಷ್ಟೊಂದು ಪ್ರೀತಿ ಇರೋರು ಆ ಪಕ್ಕದ ಮನೆಯವಳ ಹತ್ರ ಯಾಕೆ ಮಾತಾಡ್ಬೇಕಾಗಿತ್ತು? ಏಯ್, ಪೂರ್ತಿ ವಿಷಯ ತಿಳಿದೆ ತಿಕ್ಕಳ್ತರ ಆಡ್ಬೇಡ. ಒಂದ್ ಮಗುನ ಮುದ್ದು ಮಾಡ್ತಿದ್ದೆ, ನನ್ ಗ್ರಹಚಾರ ನೀನ್ ಬರೋ ಹೊತ್ತಿಗೆ ಸರಿಯಾಗಿ ಆ ಮುದುಕಿ ಬಂತು. ನಿಜವಾಗ್ಲೂ ನಿನ್ ಮೇಲೆ ಆಣೆ. ನಾನು ಉಸಿರಿರೋವರೆಗೂ ನಿನ್ನನ್ ಬಿಟ್ಟು ಬೇರೆ ಯಾವ ಹುಡುಗಿನೂ ನಾನು ನೋಡಲ್ಲ. ನನಗೆ ನೀನೇ ಶ್ರೀದೇವಿ, ಡಿಂಪಲ್ ಎಲ್ಲ. ಐ ಲವ್ ಯು, ಲವ್ ಯು, ಐ ಲವ್ ಯು, ಐ ಲವ್ ಯು. ಏ ಜಾನು, ಯಾಕೆ ಅಳ್ತಾ ಇದ್ಯಾ? ಸಾರಿ ಕಣ್ರಿ. ತಮಾಷೆ ಮಾಡಿ ನೀನು ನೋಯಿಸಿದ್ದಕ್ಕೆ ನಾನೇ ನಿನಗೆ ಸಾರಿ ಕೇಳಬೇಕು. ಸಾರಿ. ನಾನು ನಿಮ್ಮನ್ನು ತುಂಬಾ ಪ್ರೀತಿಸ್ತೀನಿ ಕಣ್ರಿ. ನೀವು ಗಂಡಸರು 108 ಕಡೆ ತಿರುಗಾಡ್ತಿರ್ತೀರಾ. ಅಲ್ಲಿ ಯಾರಾದ್ರೂ ಅನುರಾಧ, ಸಿಲ್ಕ್ ಸ್ಮಿತಾ ಅಂತವ್ರು ಸಿಕ್ಕಿ ನಿಮ್ಮ ಮನ್ಸು ಜಾರ್ಬೋದು. ಈ ಮನೇಲಿ ನಾನೊಬ್ಳೆ ಒಂಟಿ ಪಿಶಾಚಿ ತರ ಗೋಡೆಗಳ ಜೊತೆ ಮಾತಾಡ್ತಾ ಕಾಲ ಕಳಿಬೇಕು. ನನ್ನ ನಿಮ್ಮ ಸಂಬಂಧ ಬಿಳಿ ಹಾಳೆ ತರ ಸ್ವಚ್ಛವಾಗಿರ್ಬೇಕು. ನೀವು ಒಂದು ಸಣ್ಣ ತಪ್ಪು ಮಾಡಿದ್ರು ನಾನು ಅದನ್ನು ಸಹಿಸೋದಿಲ್ಲ. ನೀವೇನಾದ್ರೂ ತಪ್ಪು ಮಾಡಿದ್ರೆ ನಾನು ಸತ್ತೋಗ್ತೀನಿ ಕಣ್ರಿ, ನಾನು ಸತ್ತೋಗ್ತೀನಿ. ಏ ಜಾನು, ನೀನ್ ಸತ್ತ ಮೇಲೆ ನಾನು ಯಾಕೆ ಬದುಕಿರಬೇಕು? ನೀನಿದ್ರೇನೆ ನಾನು ಕಣೆ. ನೀವು ನನಗೆ ಮಾತ್ರ, ನಮ್ಮಿಬ್ಬರ ಮಧ್ಯೆ ಬೇರೆ ಯಾರು ಬಂದ್ರು ನಾನು ಸುಮ್ಮನಿರಲ್ಲ. ನೀವು ನನ್ನ ಮನೆ ದೇವ್ರು. ನಾನೇ ನಿನ್ನ ಹೌದು ಚಿನ್ನ ಹೌದೇ ಚಿನ್ನ ನೀನೇ ನನ್ನ ಪ್ರೀತಿ ಮಾಡೋದು ಹೌದು ಜಾಣೆ ಹೌದೇ ಜಾಣೆ ಬಿಡಿಯುವೆ ನುಡಿಸಲೇನೆ ಕಂಬನಿಯೊಳಗೆ ಕಣ್ಣಿರಲು ಸರಸದ ಖುಷಿ ಮಾತಿ ಅಳುವಿನ ನಡುವೆ ನಗಿಸುವುದೇ ಅಂತಃಪುರ ಗೀತೆ ಕೆಣಕೋದ್ಯಾಕೆ ಅಳಿಸೋದ್ಯಾಕೆ ನಗಿಸೋದಕ್ಕೆ ಸೋಲೋದ್ಯಾಕೆ ಪ್ರೀತಿ ಮುಂದೆ ಸೋಲೋದೊಂದೇ ಕಾಲ ಮರೆಸೋ ಮಂತ್ರನೊಂದೇ शार्दूल कर्तव्यं दैवमासिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यं मङ्गलम् ಒಮ್ಮೆ ಸೊಗಸು ಒಮ್ಮೆ ಮುನಿಸು ಒಮ್ಮೆ ಸನಿಹ ಒಮ್ಮೆ ವಿರಹ ಒಮ್ಮೆ ಹಾಗೆ ಹೀಗೆ ಸಹನೆ ಜೊತೆಗೆ ಜೀವನ ಜೀವನ ಏರು ಪೇರಿನ ಗಾಯನ ಏರು ಪೇರಿನ ಗಾಯನ ನನ್ನ ಹೆಸರು ರಂಗನಾಥ್ ಅಂತ ಮಂಗಳೂರಿಂದ ಬಂದಿದ್ದೀನಿ. 2 ದಿವಸಕ್ಕೆ ಒಂದು ಸಿಂಗಲ್ ರೂಮ್ ಬೇಕಾಗಿತ್ತು. ಇಲ್ಲಿ ಸಿಂಗಲ್ ರೂಮ್ ಇಲ್ಲ, ಎಲ್ಲ ಡಬ್ಬಲ್ಲೇ. ಯಾಕೆ? ಯಾಕೆಂದ್ರೆ ಇಲ್ಲಿ ಬರೋರು ಯಾರು ಸಿಂಗಲ್ ಆಗಿ ಬರೋದಿಲ್ಲ, ಎಲ್ಲ ಡಬಲ್ ಡಬಲ್ ಆಗೇ ಬರೋದು. ಬೇಕು ಬೇಡವೋ? ಸರಿ ಕೊಡಿ. ಎಸ್ ಮೇಡಮ್, ಇವರಿಗೆ ರೂಮ್ ನಂಬರ್ 106 ತೋರಿಸಿ. ಓಕೆ ಬನ್ನಿ ಸರ್. ಹಾ ಬಂದೆ. ಥ್ಯಾಂಕ್ ಯು ಮೇಡಮ್. ಈ ಹೋಟೆಲ್ ನೋಡೋದಕ್ಕೆ ಮನೆ ತರನೇ ಇದೆಯಲ್ಲ? ಹೌದು ಸರ್, ಇಲ್ಲಿ ಬರೋರ್ನೆಲ್ಲ ಮನೆಯವ್ರ ತರ ನೋಡ್ಕೊಳ್ಳೋದೇ ಈ ಹೋಟೆಲ್ ಸ್ಪೆಷಾಲಿಟಿ. ಜಾತಿ ಮತ ಇಲ್ಲ, ಬಡವರು ಶ್ರೀಮಂತರು ಅನ್ನೋದಿಲ್ಲ, ಹಗಲು ರಾತ್ರಿ ಅನ್ನೋದಂತೂ ಇಲ್ವೇ ಇಲ್ಲ. ಕೆಲಸದ ಬಗ್ಗೆ ಬಹಳ ಶ್ರದ್ಧೆ, ತುಂಬಾ ಸಿನ್ಸಿಯಾರಿಟಿ ಸರ್. ಓಹೋ, ಎಲ್ಲೂ ಇಲ್ದಿರೋ ಸಿನ್ಸಿಯಾರಿಟಿ ಇಲ್ಲಾದ್ರೂ ಇದೆಯಲ್ಲಪ್ಪ. ಹೇಗಿದೆ ಸರ್ ನಿಮ್ ರೂಮು? ಹಾ ಚೆನ್ನಾಗಿದೆ. ಎಲ್ಲಾ ಹೀರೋಯಿನ್ಗಳು ಇಲ್ಲೇ ಇದಾರಲ್ಲ? ಇದನ್ನೇ ನಿಮ್ ಮನೆ ಅಂತ ತಿಳ್ಕೊಳ್ಳಿ ಸರ್. ಏನ್ ಮನೆ ಕಣಯ್ಯ, ಹೆಂಡತಿ ಇಲ್ಲದೆ ಒಂದ್ ಮನೆನಾ? ಅದಕ್ಕೇನತ್ತೆ ಸರ್, ಕಳಿಸ್ತೀನಿ. कल्सु कल्सु ಏನಣ್ಣ ಹೆಂಡತಿ ಬೇಕು ಅಂದ್ರಂತೆ ಎಷ್ಟು ಜನ ಹೆಂಡತಿ ಇರಬೇಕು ಎಷ್ಟು ದಿವಸಕ್ಕೆ ಬೇಕು ಎಷ್ಟು ವಯಸ್ಸಿನವರು ಬೇಕು ಯಮುನಾ ಜಮುನಾ ಅಂಜನಾ ಕಾಂಚನಾ ಸುಲೋಚನಾ ಸುಲಕ್ಷಣ ಸಾಧನಾ ಮೈನಾ ನೀ ನೈನಾ ಏನಣ್ಣ ಥೂ ನಿನ್ನ ನನ್ನ ಹತ್ರನೇ ಬಂದು ಹುಡುಗಿರ ಹೆಸರು ಹೇಳ್ತೀಯಾ ನಾನು ಶ್ರೀರಾಮಚಂದ್ರ ಇದ್ದಾಗೆ ಓಹೋ ನಿನ್ನಂತವ್ರನ್ನ ಎಷ್ಟು ಜನ ನೋಡ್ಲಿಲ್ಲ ಈ ಮಹಾರಾಣಿ ಶ್ರೀರಾಮಚಂದ್ರನು ದೇವ್ರೆ ಶ್ರೀಕೃಷ್ಣನೂ ದೇವ್ರೆ ನಿನ್ನ ಶ್ರೀಕೃಷ್ಣನಾಗಿ ಮಾಡೇ ಇಲ್ಲಿಂದ ಹೊರಗಡೆ ಕಳಿಸೋದು ನಾನು ನನ್ನ ಹೆಂಡತಿಗೆ ಮಾತ್ರ ನನ್ನ ಚಿಳನ ಯಾರ ಕೆಲವು ಹಾಳು ಮಾಡಕ್ ಸಾಧ್ಯ ಇಲ್ಲ ನೋಡೇ ಬಿಡೋಣ ಇವಳು ನನ್ನ ಜೊತೆ ಇರೋವರೆಗೂ ನನ್ನ ಯಾರು ಏನು ಮಾಡಕ್ಕಾಗಲ್ಲ ಚಾಲೆಂಜ್ ಜಾನು ನನ್ನ ಅಗ್ನಿ ಪರೀಕ್ಷೆ ಶುರು ನೀನೇ ನನ್ನ ಶಿಲಾನ ಕಾಪಾಡಬೇಕು ಹ್ಮ್ 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 Discalacadi disco, discalacadi disco, jump calacadi jamma. Sir, ee Sanjay. ಅಯ್ಯೋ ಬಿದ್ದಾಯ್ತು ಸೀರೆನ ಬಿದ್ದಾಯ್ತು ಈ ಸಂಜೆ ಯಾಕೋ ಟೈಮೇ ಸರಿಲ್ವಲ್ಲಪ್ಪ ಅಯ್ಯೋ ಇವಳು ಬರೀ ಇಲ್ಲಿ ಹಲೋ ಈ ಸಂಜೆ ಪೇಪರ್ ಬಂತಾ ಸರ್ ಬಂತು ಈ ಸಂಜೆ ತಿಂಡಿ ಏನ್ ಕಳಿಸ್ಲಿ ಸರ್ ಸಾರಿ ಇವತ್ತು ನಾನು ತಿಂಡಿಯನ್ನು ತಿನ್ನೋದಿಲ್ಲ ಶನಿವಾರ ಅಲ್ಲ ಉಪವಾಸ ಇವತ್ತು ಥ್ಯಾಂಕ್ ಯು ಮತ್ತೆ ಯಾರ ಡೋರ್ ತರ್ತಾ ಇದ್ದಾರಲ್ಲಪ್ಪ ಅಯ್ಯಯ್ಯೋ ಇದು ಬೇರೆ ಬಡ್ಕೋತಾ ಇದೆ ಎಲ್ಲ ಹೋಟ್ಲಲ್ಲೂ ಸೊಳ್ಳೆ ಕಾಟ ಆದ್ರೆ ಈ ಹೋಟ್ಲಲ್ಲಿ ಇವ್ರ ಕಾಟನೇ ಅಯ್ಯೋ ಕಾಟನೇಲ್ಲಪ್ಪ ಸಿಕ್ತು Discalacadi disco, discalacadi disco, jump calacadi jamma. ಅಂಜನಾನಂದಾಯ ನಮಃ ಓಂ ಪಂಚವಕ್ತ್ರಾಯ ನಮಃ ಓಂ ವೀರ ಹನುಮತೇ ನಮಃ ಓಂ ಬ್ರಹ್ಮಚಾರ್ಯಾಯ ನಮಃ ಭಜ 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 ರಂಗಬಲಿ ಭಜ ಭಜ ಮಾರುತಿ ನನ್ನ ಬಿಟ್ಟರೀಗ ನಾನು ಕೆಟ್ಟರೀಗ ನಾಶ ನಿನ್ನ ಕೀರುತಿ ಲಾಲ್ ಬಾಗಿಗೆ ಹೋಗಿ ಸಿನಿಮಾಗೆ ಹೋಗಿ ಕ್ಯಾಬ್ರೆ ನೋಡೋದಿರ್ತೀಯ ಓಯ್ ಬಸ್ಸಲ್ಲಿ ಸೀರೆಗೆ ಸೀಟ್ ಕೊಡದೆ ಇರ್ತೀಯ రాజు తెగి నిన్న బ్రహ్మచారి బాజు కాశీకి ಹೋಗಿ ಗಂಗೆ ಕುಡಿಯದಿರ್ತೀಯ ಆ ಕಾಶ್ಮೀರಕ್ಕೆ ಹೋಗಿ ಸೇಬು ಕಡಿಯದಿರ್ತೀಯ निम्हेंटी फोन मारी दारे। अय्यो। हेलो, हेलो, जानू नानो। हैगी देरा निवो। होट केल्स आयता? ऊट मार दरा? हाँ आयतो। तुम्बा कार तिन्बेडी। निम आरोग्य कोल्ले दला। मलगलिल वैनु। नी निल्दे नान ओब्ने याक मलगले। हाँ, हागंता बाहर होते दिरबेडी। तन्नीरल स्नान मारबेडी। निम गोल्ले दला। अली ज्वर नेगडी बंद्रे निम्मन्न नोड्कोळ्ळक्के यारू इरोदिल्ल। ಹುಷಾರಾಗಿರಿ ಬಿಸ್ಲಲ್ಲಿ ಜಾಸ್ತಿ ಹೊತ್ತು ತಿರುಗಾಡಬೇಡಿ ಸೂಟ್ ಕೇಸಲ್ಲಿ ಮಾತ್ರ ಇಟ್ಟಿದ್ದೀನಿ ತಲೆನೋ ಬಂದ್ರೆ ತಗೊಳ್ಳಿ ಇದೇನೋ ನಾನೇ ಮಾತಾಡ್ತಾ ಇದ್ದೀನಿ ನೀವು ಮಾತಾಡ್ತಾನೆ ಇಲ್ಲ ಏಕೆ ನನ್ನ ಮೇಲೆ ಬೇಜಾರಾ ಹಲೋ ಹಲೋ ಆ ಕೇಳಿಸ್ತಾ ಇದೆ ನಾನೇನ್ ಮಾತಾಡ್ಲಿ ಎಲ್ಲ ನೀನೇ ಮಾತಾಡ್ತಾ ಇದೆಯಲ್ಲ ನೀನು ಹೇಗಿದ್ದೀಯಾ ಚೆನ್ನಾಗಿದ್ದೀನಿ ಕೆಲಸ ಮುಗಿದ್ ಕೂಡಲೇ ಬೇಗ ಬಂದ್ಬಿಡ್ತೀನಿ ಬೇಗ ಬನ್ನಿ ನನಗೆ ಒಬ್ಳೆ ಬೋರ್ ಆಗ್ತಾ ಇದೆ ನಾಳೆನೇ ಬಂದ್ರು ಬರ್ತೀನಿ ರೆಡಿ ಆಗಿರು ಸರಿ ಇಡ್ಲಾ ಅಷ್ಟೊತ್ತಿಂದ ಬಡ್ಕೋತಾ ಇದ್ದೀನಿ ಏನು ಕೊಡಲ್ವಾ ಅಯ್ಯೋ ಇಲ್ಲಿ ರಿಸೆಪ್ಷನ್ ಇಂದ ಮಾತಾಡ್ತಾ ಇದ್ದೀನಿ ಕಣೆ ನೀವು ಎಲ್ಲಿಂದ ಮಾತಾಡಿದ್ರು ನನಗೇನು ನಾನು ಕೊಡೋದನ್ನ ಕೊಡಿ ಬೇರೆ ಯಾರಿಗೂ ಕೊಡ್ತಿಲ್ವಲ್ಲ ಹೆಂಡ್ತಿಗೆ ತಾನೆ ಸರಿ ಅಯ್ಯೋ ಹಲ್ಲಿ ಲೋಚ್ ಕೊಡ್ತಾಗಿದೆ ಕೇಳಿಸೋದೇ ಇಲ್ಲ ಕಟ್ಟಿ ಕೊಡಿ ಏ ನಾನು ಕೊಡ್ತೀನಿ ನೋಡಿ ಹೇಗಿದೆ ಹೀಗೆ ರೂಮ್ನಲ್ಲಿ ನೀವು ಕೊಡೋ ಥರ ಕೊಡಿ ಸರಿನಾ ಹಬ್ಬ ಈಗ ಮನ್ಸಿಗೆ ನೆಮ್ಮದಿ ಆಯ್ತು ಗುಡ್ ನೈಟ್ ಏಯ್ ಎಲ್ಲರೂ ಹೇಳಿದ ಹೊರಗಡೆ ಹಾಕ್ರೋ ಹಲೋ ನಾನು ಇಲ್ಲೇ ಬರ್ತೀನಿ ಯಾವ ಸ್ಟ್ರೈಕ್ ಮಾಡ್ತಾರೋ ಗೊತ್ತಿಲ್ಲ ಮಿಸ್ಟರ್ ಸರ್ ಈ ಬಿಸ್ನೆಸ್ ನಲ್ಲಿ ಅಷ್ಟೊಂದು ಪ್ರಾಫಿಟ್ ಇದೆಯಾ ಗೊತ್ತಿಲ್ಲ ಸರ್ ನಾನು ಯಾವತ್ತೂ ಈ ಬಿಸ್ನೆಸ್ ಮಾಡೇ ಇಲ್ಲ ಮುಖ ಯಾಕೆ ಮುಚ್ಕೋತಾ ಇದ್ದೀರಾ ಅಲ್ಲೋ ಸರ್ ಅದಕ್ಕೆ ಮ್ಯಾಚ್ ಬಾಕ್ಸ್ ಇದ್ರೆ ಕೊಡಿ ಸಾರಿ ಸರ್ ನಾನು ಸಿಗರೆಟ್ ಸೇದೋದಿಲ್ಲ ಯಾವ ಊರು ಮಂಗಳೂರು ಸರ್ ಮಂಗಳೂರು ಏನ್ ಕೆಲಸ ಆಫೀಸ್ನಲ್ಲಿ ಸೀನಿಯರ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ ಸರ್ ಇಲ್ಲಿ ಯಾಕೆ ಬಂದಿದ್ದು ಆಫೀಸ್ ಕೆಲಸದ ಮೇಲೆ ಇಳ್ಕೊಳ್ಳೋದಕ್ಕೆ ಬೇರೆ ಯಾವ ಹೋಟ್ಲು ಸಿಗ್ಲಿಲ್ವಾ ಸೀನಿಯರ್ ಮ್ಯಾನೇಜರ್ ಅಂತ ಬೇರೆ ಹೇಳ್ತೀರಾ ಏಯ್ ನಡೀರೋ ಎಲ್ಲರೂ ಹೇಳ್ಕೊಂಡು ನಡೀರೋ ಸರ್ ನೀವು ತುಂಬಾ ಲಕ್ಕಿ ಸರ್ ಇದಕ್ಕೆ ಮಾಂಗಲ್ಯ ರಕ್ಷೆ ಅನ್ನೋದು ನಿಮ್ಮ ವೈಫ್ ಟ್ರಂಕಾಲ್ ಮಾಡದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ನಿಮ್ಮನ್ನು ಎಳ್ಕೊಂಡು ಹೋಗ್ತಾ ಇದ್ರು ಟೂರ್ನಿಂದ ವಾಪಸ್ ಬಂದ ಮ್ಯಾನೇಜರು ಇವತ್ತು ಡ್ಯೂಟಿಗೆ ಯಾಕೆ ಬಂದಿಲ್ಲ ಅದು ನಿಮಗೆ ಗೊತ್ತಿಲ್ಲ ಮ್ಯಾನೇಜರ್ ರಂಗನಾಥ್ ಅವರು ಅವರು ಮಿಸ್ಸಸ್ ಜೊತೆ ಮೀನೆ ಪ್ಯಾರ್ಕಿಯ ಪಿಕ್ಚರ್ ನೋಡ್ಕೊಂಡು ಸ್ಪೆಷಲ್ ಎಸಿ ರೂಮ್ ಅಲ್ಲಿ ಕೂತಿದ್ದಾರೆ ಮಿಸ್ಟರ್ ರಂಗನಾಥ್ ಕಣ್ಣಿಗೆ ಬೇರೆ ಏನು ಕಾಣಿಸ್ತಾ ಇಲ್ಲ, ಅವರ ಹೆಂಡತಿ ಮಾತ್ರ ಕಾಣಿಸ್ತಾ ಇದ್ದಾಳೆ. ಮಧ್ಯದಲ್ಲಿ ಬಿಸಿ ಬಿಸಿ ಮಸಾಲೆ ದೋಸೆ ಬರುತ್ತೆ, ಒಂದೇ ಒಂದು. ಅದನ್ನ ಇವರು ಅವ್ರಿಗೆ ತಿನ್ನಿಸ್ತಾರೆ, ಅವರು ಇವ್ರಿಗೆ ತಿನ್ನಿಸ್ತಾರೆ. ಸೀರೆ ಅಂಗಡಿಯಲ್ಲಿ ಮಿಸ್ಸಸ್ ರಂಗನಾಥ್ಗೆ ಮಿಸ್ಟರ್ ರಂಗನಾಥ್ ಒಂದು ಸೀರೆ ಕೊಡಿಸ್ತಾರೆ. ಊರಿಂದ ಬಂದ ತಕ್ಷಣ ಎಲ್ಲಾ ಗಂಡಂದ್ರು ಅವ್ರವ್ರ ಹೆಂಡತಿರಿಗೆ ಮಾಡೋದು ಇದನ್ನೇ ತಾನೇ. ಮುಂದಕ್ಕೇನು? ಏನ್ರಿ ಇದೆಲ್ಲ ಒಳ್ಳೆ ಫಸ್ಟ್ ನೈಟ್ ತರ ರೆಡಿ ಮಾಡ್ತಾ ಇದೀರಾ? ಮದುವೆ ಆಗಿ 10 ವರ್ಷ ಆದ್ರೂ ಗಂಡ ಹೆಂಡತಿ ಜೀವನದಲ್ಲಿ ಸುಖವಾಗಿರ್ಬೇಕು ಅಂದ್ರೆ ಎಲ್ಲಾ ರಾತ್ರಿ ಫಸ್ಟ್ ನೈಟ್ ತರ ಇರಬೇಕು. ಅಯ್ಯೋ, ನಿಮ್ಗೆ ಹೇಗೆ ಹೇಳಿ ನಾನು? ಹೇಳೋದು ಗೀಳೋದು ಏನೂ ಇಲ್ಲ, ಬರೀ ಕೊಡೋದು ತಗೊಳ್ಳೋದು ಮಾತ್ರ. ಅದೇ ರೀ, ಸಾರಿ, ಇನ್ 3 ದಿನ ಏನೂ ಇಲ್ಲ. ಯಾಕೆ? ಇನ್ 3 ದಿನ ಹಾಲಿಡೇ, ನಾನು ಹೊರಗಾಗಿದ್ದೀನಿ. ಹೀಗೆ ಅಂತ ಗೊತ್ತಾಗಿದ್ರೆ ನಾನು ಬೆಂಗಳೂರು ಬಿಟ್ಟೆ ಬರ್ತಾ ಇರ್ಲಿಲ್ಲ. ಸೀರೆ ಕೊಡ್ಸಿದ್ದು, ಎಸಿ ರೂಮ್ ನಲ್ಲಿ ಬೆಣ್ಣೆ ಮಸಾಲೆ ದೋಸೆ ತಿನ್ಸಿದ್ದು, ಮೇನೆ ಪ್ಯಾರ್ ಕೆ ಪಿಕ್ಚರ್ ತೋರಿಸಿದ್ದು ಎಲ್ಲ ವೇಸ್ಟ್. ನೀವ್ ನನಗೆ ಸೀರೆ ಕೊಡ್ಸಿದ್ದು, ಪಿಕ್ಚರ್ ಕರ್ಕೊಂಡು ಹೋಗಿದ್ದು, ದೋಸೆ ತಿನ್ಸಿದ್ದು, ಬೆಣ್ಣೆ ಹಾಕಿದ್ದು ಎಲ್ಲ ಇದಕ್ಕ? ನಿಮ್ಗೆ ನನ್ ಮೇಲೆ ಪ್ರೀತಿ ಇಲ್ಲ. ಹೆಂಡತಿ ಅಂದ್ರೆ ರಾತ್ರಿ ಹೊತ್ತು ಬಿದ್ಕೊಂಡು ಬಸ್ತು ನಿಮ್ಗೆ. ಈ 3 ದಿನ ನಾವ್ ಹೆಂಗಸರು ಅನ್ಬೋಸ ಸಂಕಟ ನೋವು ನಿಮ್ಗೇನ್ ಗೊತ್ತು? ಹೋಗಿ 10 ರೂಪಾಯಿ ಬಿಸಾಕಿ, ದಿನ ಸಿಗ್ತದೆ ನಿಮ್ಗೆ. ನಿಮ್ಗೆ ಆಗ್ಬೇಕು ಹೆಂಡತಿ, ನಾನ್ ಆಗ್ಬೇಕು ನಿಮ್ಗೆ. ಮುಟ್ಬೇಡಿ ನನ್ನ, ನಿಮ್ ಮನುಷ್ಯಲ್ಲ, ಒಂದ್ ಮೃಗ. ಗೆಟ್ ಔಟ್. सुंदरी 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 ಆತುರದ ಗಂಡನಿಗೆ ಹೆಂಡತಿ ಕಾಯಿಸಿ ಎರೆಯುವುದು ವಾಡಿಕೆ. ಚಲು ನೀಡಮ್ಮ ಸೆರಗು ಅಲ್ಲನೆರಿಗೆ ತುದಿಯುಗ್ಬೇಕಮ್ಮ, ತಲೆಗೆ ಆಸರೆ ಬೇಕಮ್ಮ, ಹತ್ತಿಯದಲ್ಲ ಬಳ್ಳಿಗೆ ಹೋಲುವ ದಿಂಬಮ್ಮ. किन्नरी 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 जेने रेवा ಹೆಂಡತಿಯ ಗಂಡನು ಕಿನ್ನರಿ ಎನ್ನುವುದು ವಾಡಿಕೆ. ಊಟ ಕೆಡು ಗಂಡನಿಗೆ ಹೆಂಡತಿ ಮಾತಿನ ಜೇನಿಡುವುದು ವಾಡಿಕೆ. ದೇವತೆ 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 ಹುಟ್ಟುಡುಗೆ 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 ಹೆಂಡತಿಯ ಗಂಡನು ದೇವತೆ ಎನ್ನುವುದು ವಾಡಿಕೆ. ಪೂಜೆ ಮಾಡು ಗಂಡನಿಗೆ ಹೆಂಡತಿ ದರ್ಶನ ನೀಡುವುದು ವಾಡಿಕೆ. ನಿನ್ನ ನಾನೇ ತುಂಬ ತುಂಬ ಪ್ರೀತಿ ಮಾಡುವುದು. ನಾನೇ ನಿನ್ನ ತುಂಬ ತುಂಬ ಪ್ರೀತಿ ಮಾಡುವುದು. ಏನ್ ಗುರು ಸಡನ್ ಆಗಿ ಬ್ರೇಕ್ ಹಾಕ್ಬಿಟ್ಟು ಸಡನ್ ಆಗಿ ನಮ್ಮನ್ನು ಬೀಳಿಸ್ತೀಯಲ್ಲ? ಸಡನ್ ಬೆಕ್ಕಡ್ಡ ಬಂದ್ರೆ ಸಡನ್ ಬ್ರೇಕ್ ಹಾಕದೆ ಇನ್ನೇನ್ ಮಾಡ್ಬೇಕು? ಸರಿ ಆಯ್ತಲ್ಲ, ಈಗ ಹೊರಡು. ನೋಡು, ಬೆಕ್ಕು ಬಲಗಡೆಯಿಂದ ಎಡಗಡೆಗೆ ಹೋಗಿದೆ, 2 ನಿಮಿಷ ನಿಲ್ಸ್ಬಿಟ್ಟು ಹೋಗೋಣ. ಯಾರಾದ್ರೂ ಹೋಗೋರಿದ್ರೆ ಹೋಗೋದಕ್ಕೆ ಹೇಳು. ರೇ ಸ್ವಾಮಿ, ಬಸ್ ಯಾಕೆ ನಿಲ್ಸಿದ್ರೆ? ನೋಡಿ ಸ್ವಾಮಿ, ಇದು ಬೆಕ್ಕಿಗೋಸ್ಕರ ಸ್ಟಾಪ್ ಫಾರ್ 1 ಮಿನಿಟ್. ಈ 1 ಮಿನಿಟ್ ಅಲ್ಲಿ ಯಾರ್ಯಾರು ಇದಕ್ಕೆ ಹೋಗ್ಬೇಕೋ ಹೋಗ್ಬಿಟ್ಟು ಬನ್ನಿ. ಏನೇ ಅದು ಈ ಗುಂಡಿ ಸ್ವಲ್ಪ ಹಾಕಿ ಯಾವ ಗುಂಡಿ ಈ ಬ್ಲೌಸ್ ಗುಂಡಿ ಸ್ವಲ್ಪ ಹಾಕ್ರಿ ಈ ಲಂದೆ ನಾನು ಹುಡುಕ್ತಾ ಇದೀನಿ ಇನ್ ನಿನ್ ಗುಂಡಿ ಬೇರೆ ಅದ್ಯಾಕ್ರಿ ಹಾಗಾಡ್ತೀರಾ ಈ ಗಂಡಸ್ರ ಹೀಗೆ ಅಮ್ಮ ತಾಯಿ ಬೆಳಗ್ಗೆನೆ ಶುರು ಮಾಡಬೇಡ ಆಗ್ತೀನಿ ಬಾ ಯಾರ ಬಂದಾಗಿದೆ ನೋಡು ಅರೆ ಉಷಾ ಬಾ ಒಳಗೆ ಇದೇನೇ ಇಷ್ಟಿನ ಆದ್ಮೇಲೆ ಬಂದಿದ್ಯಾ ಬಾ ಕೂತ್ಕೋ ಹೇಗಿದ್ಯಾ ಚೆನ್ನಾಗಿದ್ದೀನಿ ರೀ ಉಷಾ ಬಂದಿದ್ದಾಳೆ ನೋಡಿ ನಮಸ್ಕಾರ ಸಾರಿ ನಮಸ್ಕಾರ ನಮಸ್ಕಾರ ಆಫೀಸಿಗೆ ಟೈಮ್ ಆಯ್ತು ನಾನು ಬರ್ತೀನಿ ಅವ್ರನ್ನ ಒಂದು ನಿಮಿಷ ಇರೋ ಕೇಳೆ ಯಾಕೆ ಇರೋ ಕೇಳೆ ಹೇಳ್ತೀನಿ ರೀ ಒಂದು ನಿಮಿಷ ಇರಿ ಹೊರಗೆ ಹೋಗ್ಬೇಕಾದ್ರೆ ಬಾಯಿ ಅಡ್ಡ ಹಾಕ್ಬಿಡಂತ ಎಸತಿ ಹೇಳಿದ್ದೀನಿ ಒಂದು ನಿಮಿಷ ಇರ್ರಿ ಈಗ ನೀ ಹೇಳೋ ವಿಷಯ ಏನು ಅಂತ ಏನಿಲ್ಲ ಕಣೆ ಅವ್ರು ಹೋಗಿ 2 ವರ್ಷ ಆಯ್ತು ಇನ್ಶೂರೆನ್ಸ್ ಇನ್ನೂ ಸೆಟಲ್ ಮಾಡಿಲ್ಲ ಕೇಳಿದ್ರೆ ಆ ಸರ್ಟಿಫಿಕೇಟು ಈ ವಾರೆಂಟಿಂದ ಸತಾಯಿಸ್ತಾ ಇದ್ದಾರೆ LICಲಿ ಇವ್ರ ಫ್ರೆಂಡ್ ಸುಧಾಕರ್ ಇದ್ದಾರಲ್ಲ ಅವ್ರಿಗೆ ಇವ್ರನ್ನ ಮಾತು ಹೇಳಬೇಕು ಅಷ್ಟೇ ತಾನೇ ಹೌದು ಕೇಳಿಸ್ತಾ ಅವ್ಳು ಹೇಳಿದ್ದು ಯಾರೋ ಏನೋ ಹಿಂದಿಲ್ಲ ಮುಂದಿಲ್ಲ ಹೇಳು ಅಂತ್ಯಾ ಅವಳು ನನ್ನ ಫ್ರೆಂಡು ಅವಳ ಜೊತೆ ಹೋಗಿ ಒಂದು ಮಾತು ಹೇಳಿದ್ರೆ ನಿಮ್ ಗಂಟೇನು ಹೋಗಲ್ಲ ಇಲ್ಲಿ ನೋಡ್ ಜಾನು ನೋಡೋದಕ್ಕಿನ್ನೇನು ಇಲ್ಲ ಅವಳ ಜೊತೆ ಓಡಾಡಕ್ಕೆ 1-2 ದಿನ ಲೀವ್ ಹಾಕಿದ್ರೆ ನಿಮ್ಗೇನು ನಷ್ಟ ಆಗಲ್ಲ ಮುನ್ನಿ ಉಷಾ ನಾನು ಅವ್ರಿಗೆಲ್ಲ ಹೇಳಿದ್ದೀನಿ ನೀನು ಹೋಗ್ಬಿಡ್ಬಾ ಬರ್ತೀನಿ ಯಾಕೆ ಒಂಥರ ಇದ್ದೀರಲ್ಲ ನಾನು ದಿನ ರಾತ್ರಿ 7 ಗಂಟೆಗೆಲ್ಲ ಮನೆ ಸೇರಿಬಿಡ್ತಾ ಇದ್ದೆ ಇವತ್ತಿಷ್ಟು ತಡ ಆಗೋಯ್ತು ಪಾಪ ನನ್ನ ಹೆಂಡತಿ ಊಟನೂ ಮಾಡದೆ ಒಬ್ಬಳೇ ಕಾಯ್ತಾ ಇರ್ತಾಳೆ ರೀ 7 ಗಂಟೆಯಿಂದ ಕಾಯ್ತಾ ಇದ್ದೀನಿ ಲೇಟ್ ಆಗುತ್ತೆ ಅಂತ ಒಂದು ಫೋನ್ ಮಾಡೋಕ್ಕಾಗಲಿಲ್ವಾ ಆಫೀಸರ್ ಮನೇಲಿ ಫೋನ್ ಇರಲಿಲ್ಲ ಹಾಗೆ ಮಾತಾಡ್ತಾ ಲೇಟ್ ಆಗೋಯ್ತು ಮೊದಲು ಅವಳನ್ನ ಮನೆಗೆ ಬಿಟ್ಟು ಬರಬಾರ್ದಾಗಿತ್ತಾ ನಾನು ಹಾಗೆ ಅಂದ್ಕೊಂಡೆ ಆದರೆ ಇವರೇನು ನಿನಗೆ ಥ್ಯಾಂಕ್ಸ್ ಹೇಳಬೇಕಂದ್ರು ಅದಕ್ಕೆ ಏ ಗೂಬೆ ಥ್ಯಾಂಕ್ಸ್ ಹೇಳೋಕೆ ನಿಂಗೆ ಗೊತ್ತು ಇಲ್ವೇನೆ ಮೊದಲು ನೀನು ಮನೆಗೆ ಹೋಗು ಉಳ್ದಿದ್ದು ನಾಳೆ ಮಾತಾಡೋಣ ಥ್ಯಾಂಕ್ಸ್ ಕಣೆ ಹೋದ ಕೆಲಸ ಆಯಿತು ತಾನೆ ಎಲ್ಲ ಆಯಿತು ನಾಳೆ ಒಂದು ದಿವಸ ಇವ್ರು ನನ್ನ ಜೊತೆ ಬಂದರೆ ಸಾಕು 1 ದಿವಸನೋ 2 ದಿವಸನೋ ನಿನ್ನ ಕೆಲಸ ಆದರೆ ಸರಿ ರೀ ನೀವು ಹೋಗಿ ಇವಳನ್ನ ಮನೆಗೆ ಬಿಟ್ಬಿಟ್ಟು ಬನ್ನಿ ಮತ್ತೆ ನಾನು ಒಂಟಿ ಹೆಣ್ಣು ಇಷ್ಟೊತ್ತಲ್ಲೊಬ್ಳೆ ಹೇಗೆ ಹೋಗ್ತಾಳೆ ನೀವು ಜೊತೆಗೆ ಹೋಗಿ ಬಿಟ್ಬಿಟ್ಟು ಬನ್ನಿ ಸರಿ ಹಾಂ ನೀನು ನಡಿ ಯಾರು ರಂಗನಾಥ್ ಏನಾಯ್ತು ರೋಡ್ ನಲ್ಲಿ ಬರ್ತಿರ್ಬೇಕಾದ್ರೆ ಬಸ್ನವನೊಬ್ಬ ಸ್ಪೀಡಾಗಿ ಬಂದು ರೋಡ್ ನಲ್ಲಿ ಇದ್ದ ಕೇಸನ್ನೆಲ್ಲ ನಾನು ಮುಖದ ಮೇಲೆ ಆರಿಸ್ಬಿಟ್ಟು ಹೊಟ್ಟೋದ ಹೀಗೆ ಹೋದ್ರೆ ಕೆಲಸ ಆಗೋದಿಲ್ಲ ಸ್ವಲ್ಪ ಬಾತ್ರೂಮ್ ಎಲ್ಲಿದೆ ಅಂತ ತೋರಿಸಿದ್ರೆ ರೆಡಿ ಆಗ್ಬಿಡ್ತೀನಿ ಒಳಗೆ ಬನ್ನಿ ಅಯ್ಯಯ್ಯೋ ಯಾಕೋ ಟೈಮೇ ಸರಿಯಿಲ್ವಲ್ಲಪ್ಪ ಸೋಪ್ ಅಲ್ಲಿದೆ ಟವಲ್ ತರ್ತೀನಿ ಸರಿ ನೀರೇ ಬರ್ತಾ ಇಲ್ವಲ್ಲ ಪಂಪ್ ಆಫ್ ಮಾಡಿರ್ಬೇಕು ಅಲ್ಲೇ ಟಬ್ಬಲ್ಲೇ ಇದೆಯಲ್ಲ ನೀರು ತಗೊಳ್ಳಿ ಟವಲ್ ಕೊಡಿ ಕೊಡಿ ಹಾಂ ಏನ್ರಿ ಇದೆಲ್ಲ ಏನಾಯ್ತು? ಜಾರ್ ಬಿದ್ದುಬಿಟ್ಟೆ. ನೀವೇ ಹೀಗೆ ಜಾರ್ ಬಿದ್ರೆ ನನ್ನ ಕತೆ ಏನು? ಸರಿ ಒಳಗೆ ಬನ್ನಿ. ಏನಾಯ್ತಲ್ಲ? ನಿಮಗೆ ಶೀತ ಆಗದೆ ಇರಲಿ ಅಂತ ಬನ್ನಿ. ಕುಡಿದ್ಬಿಟ್ಟು ಬಂದಿದ್ದೀರಾ? ಅಯ್ಯೋ ಈ ತರ ಕುಡಿದು ಬಂದಿರೋರು ಅಕ್ಕಪಕ್ಕದವ್ರು ಗೊತ್ತಾದ್ರೆ ನಮ್ಮ ಮರ್ಯಾದೆ ಏನಾಗುತ್ತೆ? ನಾನು ಕ್ಷಮಿಸ್ಬಿಡು ಜಾನು, ನಾನೊಂದು ತಪ್ಪು ಮಾಡ್ಬಿಟ್ಟೆ. ಏನ್ ತಪ್ಪು ಮಾಡಿದ್ರಿ ಹೇಳಿ? ತಪ್ಪು ಮಾಡಿಬಿಟ್ಟೆ ಜಾನು, ತಿಳಿದೆ ತಪ್ಪು ಮಾಡಿಬಿಟ್ಟೆ. ನಿನ್ನ ಮೇಲೆ ಆಣೆ, ಇನ್ನೊಂದು ಸರಿ ನಾನು ಆ ಥರ ತಪ್ಪು ಮಾಡೋದಿಲ್ಲ. ಅದೇನು ಅಂತ ಸರಿಯಾಗಿ ಬಿಡಿಸಿ ಹೇಳ್ರಿ, ಮರ್ಯಾದೆಗೆ ಹೇಳ್ಬಿಡಿ. ಇವತ್ತು ನೀವು ಹೇಳ್ದಿದ್ರು ನಾಳೆ ನಂಗೆ ಗೊತ್ತಾಗೇ ಆಗತ್ತೆ. ನಿನಗೆ ಯಾಕೆ ಗೊತ್ತಾಗತ್ತೆ? ಅದು ನಮ್ಮಿಬ್ಬರಿಗೆ ಮಾತ್ರ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ. ಅದು ನಂಗೂ ಮತ್ತು ಹೇಳಲ್ಲ. ಅದು ಯಾರು ಅಂತ ನಾನು ಹೇಳಲ್ಲ. ಬಾಯ್ ಬಿಡ್ರಿ, ಇಲ್ಲ ಅಂದ್ರೆ ಕೊಲೆ ಮಾಡ್ಬಿಡ್ತೀನಿ. ಹೇಳಿ. ಹಾ ಹೇಳ್ತೀನಿ. ನೀನಾಗ ನೋಡ್ಬೇಡ, ನೀನಾಗ ನೋಡಿದ್ರೆ ನನಗೆ ಭಯ ಆಗುತ್ತೆ. ನಾನು ಹೇಳಿದ್ರೆ ನೀನು ನನ್ನ ಬಿಟ್ಟು ಹೋಗ್ಬಿಡ್ತೀಯ. ನಾನು ಹೋಗಲ್ಲ ಹೇಳ್ರಿ. ನನ್ನ ಮೇಲೆ ಆಣೆ. ನೀನು ನನ್ನ ಕ್ಷಮಿಸಿದ್ಯಾ ತಾನೆ? ನಾನು ನೀವು ನಾನು ಉಷಾ, ನೀವು ಉಷಾ ತಪ್ಪು ಮಾಡ್ಬಿಟ್ವಿ. ನೀನ್ ಕಂಠ ಇಲ್ದೇ ವಿದ್ವೆ, ನಾನ್ ಕಂಠ ಇದ್ದು ವಿದ್ವೆ. ಒಂದು ಸಣ್ಣ ಕಾರಣಕ್ಕಾಗಿ ಗಂಡನ್ನೇ ಬಿಟ್ಟು ಬಂದಿದೆಯಲ್ಲ, ನಾಚಿಕೆ ಆಗೋದಿಲ್ಲ ನಿನ್ಗೆ? ಅವ್ರು ಮಾಡಿದ್ದು ಇದಕ್ಕಿಂತ ನಾಚಿಕೆಗೇಡಿನ ಕೆಲಸ. ಅವ್ರನ್ನ ಕೊಲೆ ಮಾಡದೆ ಸುಮ್ನೆ ಬಿಟ್ಟಿದ್ದೀನಲ್ಲ, ಅದಕ್ಕೆ ಸಂತೋಷ ಪಡಿ. ತವರು ಮನೆ ಇದೆ ಅಂತ ಅಂದ್ಬಿಟ್ಟು ಕಟ್ಕೊಂಡ್ ಗಂಡನ್ನೇ ಕೇವಲವಾಗಿ ಕಾಣೋ ಅಷ್ಟು ಸೊಕ್ಕು ದುರಹಂಕಾರ ನಿನಗೆ ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ ತೊಲಗೋ ನಡಿ ಆಚೆ ಏನು ಮುಖ ನೋಡ್ತಾ ಇದ್ದೀ ನಾ ಹೇಳಿದ್ದು ಹೊರ ಹೋಗು ಅಂತ ಒಳಗೆ ಹೋಗು ಅಂತ ಅಲ್ಲ ಬಟ್ಟೆ ತಗೊಂಡು ಹೊರಗೆ ಹೋಗ್ತೀನಿ ಏನೋ ಸಿಗ್ನಲ್ ಹಾಗೆ ಮಾಡಿದ್ಲು ಹೊರಗೆ ಹೋಗು ಅಂದ್ರೆ ಹೇಗೋ ಬೀದ್ ಬೀದಿಲ್ ತಿರ್ಪೆ ಎತ್ತಿ ಮೂರು ದಿನ ಸುತ್ತಿದ್ರೆ ತನಗೆ ಬುದ್ಧಿ ಬಂದು ಗಂಡನ ಮನೆಗೆ ಹೋಗ್ತಾಳೆ ಜಾನಕಿ ಏನೋ ಸಿಟ್ಟ ಅವನಿಗೆ ಸಿಟ್ಟಿನಲ್ಲಿ ತಲೆ ಕೆಟ್ಟು ನಾಲ್ಕು ಮಾತಾಡ್ತ ಅದಕ್ಕೆ ನೀನು ಹೀಗೆ ಮಾಡಿದ್ರೆ ಹೇಗಮ್ಮ ಈಗ ಎಲ್ಲಿಗಮ್ಮ ಹೋಗ್ತೀಯ ಅಕ್ಕ ಹೋಗ್ಬೇಡಕ್ಕ ಪ್ಲೀಸ್ ಅಕ್ಕ ಅಕ್ಕ ನಮ್ಮನ್ನ ಬಿಟ್ಟು ಹೋಗ್ಬೇಡಕ್ಕ ಈ ಜಗತ್ತಿನಲ್ಲಿ ನನಗೆ ಯಾವ ಸಂಬಂಧನೂ ಇಲ್ಲ ನಾನು ಅನಾಥೆ ಅಕ್ಕ ಅಕ್ಕ ಜಾನಕಿ ಗಂಡನ್ ಬಿಟ್ಟು ಬದುಕ್ತೀನಿ ಅಂತ ಹೇಳ್ತಾ ಇದೀಯಲ್ಲ ಈ ಸ್ಥಿತಿಲಿ ಒಬ್ಳೆ ಹೆಗಮ್ಮ ಇರ್ತೀಯ ಈ ಗರ್ವ ಎಲ್ಲ ಬಿಟ್ಟು ಗಂಡನ ಮನೆಗೆ ಹೋಗಮ್ಮ ಅವನ ಕಾಲಿ ಬಿದ್ದು ಅವನ ಜೊತೆಲಿ ಇರು ನನ್ನ ಪ್ರಾಣ ಹೋದ್ರು ಸರಿ ಅವ್ರ ಜೊತೆ ನಾನು ಬದುಕಲ್ಲ ಆದರೆ ನಿನ್ನ ಹೊಟ್ಟೆಯಲ್ಲಿ ಬೆಳೀತಿರೋದು ಅವನ ಜೀವ ಕಣಮ್ಮ ಇನ್ಮೇಲೆ ಅದು ನನ್ನ ಮಗು ಅದಕ್ಕೆ ಅಪ್ಪನೂ ನಾನೇ ಅಮ್ಮನೂ ನಾನೇ ಅವ್ರ ನೆರಳು ಕೂಡ ನನ್ನ ಮಗು ಮೇಲೆ ಬೀಳ್ತಾ ಇರೋ ಹಾಗೆ ನಾನು ಬೆಳೆಸ್ತೀನಿ ರಾಜು ರಾಜು ಬೆಂಗಳೂರು ಬಂತು ಹೇಳಿ ಇನ್ನೊಂದ್ಸತಿ ಆ ಕಾಲ ಅಲ್ಲಾಡ್ಸ್ರ ಕಾಲ್ ಮುರಿದ್ಬಿಡ್ತೀನಿ ನೋಡು ಕಾಲ್ ಮುರಿತೀನಿ ಅಂತ ಬಾಯಲ್ಲಿ ಹೇಳ್ಬೇಕು ಅದಕ್ಕೆ ಕುಡಿತೀಯಾ ನಿನ್ ಕೈ ಉದ್ದ ಜಾಸ್ತಿ ಮಾತಾಡಿದ್ರೆ ಹಲ್ಲೆ ನಾವು ಉದುರಿಸ್ಬಿಡ್ತೀನಿ ಕೈ ತೆಗಿಯೋ ಕೊಂದ್ಬಿಡ್ತೀನಿ ನೋಡು ಹೊಡಿಯಲ್ಲ ಅಂತ ಹೇಳು ಕೈ ತೆಗಿತೀನಿ ನೀನಾ ಏನ್ ಮಾಡ್ತೀನಿ ನೋಡು ಏನಮ್ಮ ನೀನು ಕಾಲ್ ಅಲ್ಲಾಡ್ಸಕ್ಕೂ ಬಿಡಲ್ಲ ಬಾಯಲ್ಲಿ ಬೆರಳಿಟ್ಕೊಳ್ಳೋಕ್ಕೂ ಬಿಡಲ್ಲ ನನ್ನ ಮಗ ನನ್ನ ತರಾನೇ ಎಷ್ಟು ಹೇಳಿದ್ರು ಹಾಗೆ ಮಾಡ್ತೀನೋ ಜಾನು ಮಗುನ ಯಾಕೆ ಸುಮ್ಮನೆ ಏನೋ ಮೇಲೆ ನಡೆಯೋ ನಡೆಯೋ जानो यो ड्राइवर गाड़ी निल्सया ಏನಾಯ್ತಮ್ಮ ಯಾಕೆ ದಿಢೀರ್ ಅಂತ ಇಳಿತಿದ್ದೀರಾ ಬಸ್ ಸ್ಟಾಪ್ ಹತ್ರದಲ್ಲೇ ಇದೆ ಅವ್ರನ್ನ ಕೇಳಿ ಯೋ ನೋಡಕ್ ವೈಟ್ ಅಂಡ್ ವೈಟ್ ಹಾಕೊಂಡು ಡೀಸೆಂಟ್ ಆಗಿ ಕಾಣ್ತೀಯಾ ಯಾಕೈಯಾಗಿ ಇಂಡೀಸೆಂಟ್ ಆಗಿ ಆಡ್ತೀಯಾ ಒಂಟಿ ಹೆಣ್ಸಿಕ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ಕೊಂಡಿದ್ಯಾ ಸರ್ ಅವಳನ್ನ ಹೆಂಡ್ತಿ ಸರ್ ಎಲ್ಲ ರೆಡಿ ತಾನೆ ಹೊಸ ಎಂಡಿ ಬರ್ತಾ ಇದ್ದಂಗೆ ಬೆಲೂನ್ಸ್ ನ ಬರ್ಸ್ ಮಾಡಬೇಕು ಓಕೆ ಅಯ್ಯೋ ಎಂಡಿ ಬಂದ್ರು ನಾನು ಹೋಗಿ ಅವ್ರನ್ನ ಗ್ರೀಟ್ ಮಾಡ್ತೀನಿ ವೆಲ್ಕಮ್ ಟು ಅವರ್ ಬ್ಯಾಂಗ್ಳೂರ್ ಬ್ಯಾಂಡ್ ಸರ್ ಬನ್ನಿ ಆಫೀಸ್ ಎಲ್ಲ ತೋರಿಸ್ತೀನಿ ಯಾಕೆ ಜಾನಕಿ ಹೊಸ ಎಂಡಿ ನೋಡಿದ ಕೂಡಲೇ ಮಂಕಾಗ್ಬಿಟ್ಟೆ? ಯಾರನ್ನ ನನ್ನ ಜೀವನದಲ್ಲಿ ಮತ್ತೆ ನೋಡಬಾರದು ಅನ್ಕೊಂಡಿದ್ನೋ ಅವ್ರ ಕೈ ಕೆಳ ಕೆಲಸ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಅದಕ್ಕೆ ರಾಜೀನಾಮೆ ಕೊಡೋಣ ಅಂತಿದ್ದೀನಿ. ಅಂದ್ರೆ ಮಿಸ್ಟರ್ ರಂಗನಾಥ್ ಸರ್ ನಿಮ್ಮ ಚೇಂಬರ್ ಈ ಕಡೆ. Come in. Invoice file ಮಾಡೋದು ನೀವೇನಾ ಇಲ್ಲಿ? Yes sir. Seasonal greetings account ನೋಡ್ಕೊಳ್ಳೋದು ನೀವೇನಾ? Yes sir. ಹೊಸ ವರ್ಷದ ಹೊಸ ಡಿಸೈನ್ಸ್ ಎಲ್ಲ ರೆಡಿನಾ? ಎಸ್ ಸರ್. ಏನಿದು ಜಾನು? ಶಟ್ ಅಪ್ ಸರ್. ನೀವು ಈ ಕಂಪನಿ ಡೈರೆಕ್ಟರ್. ನನ್ನ ಟೇಬಲ್ ಮೇಲೆ ಇದೆಲ್ಲ ಕೆಲಸನೂ ಮುಗಿಸಿದ್ದೀನಿ. ಈ ಆಫೀಸ್ನಲ್ಲಿ ನನ್ನ ಕೊನೆ ಕೆಲಸ ರೆಸಿಗ್ನೇಷನ್. ಅಂದರೆ ನಾನಿನ್ನೂ ನಿನ್ನ ಮನಸ್ಸಲ್ಲಿ ಇದ್ದೀನಿ ಅಂತ ಆಯಿತು. ನನ್ನ ಮನಸ್ಸಿನಿಂದ ನಿಮ್ಮನ್ನು ಕಿತ್ತಾಕಿ 5 ವರ್ಷ ಆಯಿತು. ನೀನು ನನ್ನ ನಿನ್ನ ಮನಸ್ಸಿಂದ ಕಿತ್ತಾಕಿದ್ರು ನೀನು ಕುತ್ತಿಗೆಲ್ಲ ನೀನು ಇದ್ದೀನಲ್ಲ. ನನ್ನ ಬಗ್ಗೆ ಬೇರೆ ಯಾವ ಗಂಡಸು ಕೆಟ್ಟ ಯೋಚನೆ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು ಅಂತ ಸೆಕ್ಯೂರಿಟಿಗೋಸ್ಕರ ಇದು ನೀನು ಕಟ್ಕೊಂಡಿದ್ದೀನಿ. ಅದಿನ್ನೂ ನಿನ್ನ ಕುತ್ತಿಗೆಯಲ್ಲಿ ಇದೆ ಅಂತಾನೆ ನಾನು ನಿನ್ನ ಕೇಳ್ತಾ ಇದ್ದೀನಿ. ಅವತ್ತು ನಾನು ಮಾಡಿದ ತಪ್ಪನ್ನ ನಿನ್ನ ಹತ್ರ ಹೇಳ್ದೆ ಹೋಗಿದ್ದರೆ ನಿನಗೇನು ಗೊತ್ತಾಗ್ತಿತ್ತು? ಗಂಡ ಹೆಂಡತಿ ಮಧ್ಯೆ ಯಾವ ಮುಚ್ಚುಮರನೂ ಇರಬಾರ್ದು. ಕಷ್ಟ ಸುಖನ ಇಬ್ಬರು ಹಂಚ್ಕೋಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಮಾಡಿದ ತಪ್ಪು ನಾನು ನಿನ್ನ ಹತ್ರ ಹೇಳಿ ತಪ್ಪು ಮಾಡಿದೆ. ನನಗಿಂತಲೂ ದೊಡ್ಡ ತಪ್ಪು ನೀನು ಮಾಡಿ ನಿನಗೆ ನೀನೇ ಮೋಸ ಹೋಗ್ತಾ ಇದ್ದೀಯ. ನಿನ್ನ ಮನಸ್ಸಲ್ಲಿ ನಾನು ಇನ್ನೂ ಇದ್ದೀನಿ. ಅದಕ್ಕೆ ಈ ರಿಸಿಗ್ನೇಷನ್. ಇಲ್ಲ ಇಲ್ಲ ಅನ್ನೋದಾದರೆ ನಾನು ನಿನಗಿಲ್ಲಿ MD ಮಾತ್ರ, ನಿನ್ನ ಗಂಡ ಅಲ್ಲ. ನನ್ನ ಕೈ ಕೇಳಿ ಕೆಲಸ ಮಾಡಿದ್ರೆ ನಿನ್ನ ಮನಸ್ಸಲ್ಲಿ ಬದಲಾಗುತ್ತೋ ಅನ್ನೋ ಭಯ ನಿನಗೆ. ಇಲ್ಲ, ನನ್ನ ಮನಸ್ಸು ಬದಲಾಗಲ್ಲ. ಮತ್ತೆ ಈ ರಾಜೀನಾಮೆ ಹಾಕಿ. Go and do your work, Mrs. ಬರೀ ಜಾನಕಿ ಇಂದ್ರ ಸಾಕು. ಜಾನಕಿ, ನೀನು ಯಾವತ್ತಿದ್ರೂ ನನ್ನ ಜಾನು ಕಣೆ. ಬದನೆಕಾಯಿ, ಈರುಳ್ಳಿ, ಬೀಟ್ರೂಟ್, ಆಲೂಗೆಡ್ಡೆ, ಮೂಲಂಗಿ, ಬೆಳ್ಳುಳ್ಳಿ, ಹುರುಳಿಕಾಯಿ. ಗುಡ್ ಮಾರ್ನಿಂಗ್. ಟೊಮೆಟೊ ಎಷ್ಟಪ್ಪ? ತಾಜಾ ಟೊಮೆಟೊ ಮಾ, ತುಂಬಾ ಚೆನ್ನಾಗಿದೆ. 4 ರೂಪಾಯಿ. ಸರಿ, ಅರ್ಧ kg ಟೊಮೆಟೊ ಕೊಡು. ಈ ಬೀಟ್ರೂಟ್ ಹೇಗೆ? ಅದು 4 ರೂಪಾಯಿ ಅಮ್ಮ. 4 ರೂಪಾಯ? ಹೌದಮ್ಮ. ಹ್ಮ್, ಅರ್ಧ kg ಕೊಡು. ಈ ಮೂಲಂಗಿ ಎಷ್ಟು? ಅದು 4 ರೂಪಾಯಿ ಅಮ್ಮ. ನೀನ್ ವ್ಯಾಪಾರ ಮಾಡ್ತಾ ಇದೆಯೋ ತಮಾಷೆ ಮಾಡ್ತಾ ಇದೆಯೋ? kg ಮಾರ್ಕೆಟ್ ಅಲ್ಲಿ 3.25 ರೂಪಾಯಿ. ಅದು ಮಾರ್ಕೆಟು, ಇದು ಕೈಗಾಡಿ. ಸರಿ ಸರಿ, 1 kg ಹಾಕು. ಸಾ, ಕಾಫಿ ತಗೊಳ್ಳಿ. ಜಾನಕಮ್ಮ ನಮ್ಮ ಆಫೀಸ್ನಲ್ಲಿ ಕೆಲಸ ಮಾಡೋ ಸರ್. ಹ್ಮ್, ವಯಸ್ಸು 24, ಎತ್ತರ 5 ಅಡಿ 6 ಇಂಚು, ಓದಿರೋದು BA, ಈ ಕಂಪನಿಯಲ್ಲಿ 6 ವರ್ಷ ಸರ್ವಿಸು, ಒಂದೇ ಒಂದು ಗಂಡ್ಮಗು, ಅವಳಿಗೆ ಅವನೇ ಜೀವ. ಸಾರ್, ಇಲ್ಲಿ ಬರೋದಕ್ಕೆ ಮುಂಚೆ ಎಲ್ಲ ತಿಳ್ಕೊಂಡೇ ಬಂದಿದ್ದೀನಿ. ನಿನ್ನ ವಿಷಯನೂ ನನಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಹೋಗು. ಐ, ಕಾಫಿ ಕೊಟ್ಟು ಹೋಗಯ್ಯ. ಸಾರಿ ಸರ್. Date Xerox copy. ಆ, ಯಾರು ಇವನು? ನನ್ನ ನಾಯಿ ತರ ಕರೀತಾನಲ್ಲ. ಬಾರೋ ಇಲ್ಲಿ. ನನ್ನ ಮಗನೇ, ನನ್ನೇ ಕರೀತಾನಲ್ಲ ಇವನು. ಎಷ್ಟೇ ಆದರೂ ನನ್ನ ಮಗ ತಾನೆ ಅವನು. ನಿಮ್ಮಮ್ಮ ಇಲ್ಲಿ? ತಪ್ಪಾಯ್ತು ತಪ್ಪಾಯ್ತು. ನಿನ್ನ ಹೆಸರೇನು? ರಾಜ. ವೆರಿ ಗುಡ್ ವೆರಿ ಗುಡ್. ನಿಮ್ಮಮ್ಮನ ಹೆಸರು ಯಾಕೆ? ಹೆಂಗೈತೆ ಮೈಗೆ? ಚೆನ್ನಾಗಿದೆ. ಇವನೇನು ಒಳ್ಳೆ ರೌಡಿ ತರ ಆಡ್ತಾನಲ್ಲ. ನಿಮ್ಮ ಅಪ್ಪನ ಹೆಸರು ಹೇಳಪ್ಪ. ನಿಮ್ಮ ಅಪ್ಪನ ಹೆಸರು ಹೇಳೋ. ಸರಿ ನನ್ನ ಕಿವಿಲಿ ಹೇಳು. ಮುಟ್ಟಾಳ. ಮುಟ್ಟಾಳ ಅಂತ ಮುಟ್ಟಾಳ ನಿನ್ನ ಮುಟ್ಟಾಳ ನಿನ್ನ. ರಾಜು ಆಕಿ ನನ್ನ ಹೇಳು. ಲೋ ರಾಜು. ಯಾಕೋ ಏನಾಯ್ತು? ಯಾಕೋ ಅಳ್ತಾ ಇದೆಯಾ? ಯಾವನವನು? ಅದೇ ಎದುರುಗಡೆ ಮನೆಯಲ್ಲಿ ನಂತರನೇ ಕನ್ನಡಕ ಹಾಕೊಂಡಿದ್ದಾನಲ್ಲ ಅವನು. ಅವನು ಯಾಕೋ ನಿನ್ನ ಹೊಡೆದ? ನಿಮ್ಮ ಅಪ್ಪನ ಹೆಸರೇನು ಅಂತ ಕೇಳ್ದ, ಮುಟ್ಟಾಳ ಅಂದೆ, ಅದಕ್ಕೆ ಹೊಡೆದ್ಬಿಟ್ಟ. ನೋಡು, ಇನ್ಮೇಲೆ ಏನಾದ್ರೂ ನಿಮ್ಮ ಅಪ್ಪನ ಹೆಸರು ಏನು ಅಂತ ಕೇಳಿದ್ರೆ ಮುಟ್ಟಾಳ ಅನ್ಬೇಡ, ಶತ್ ಮುಟ್ಟಾಳ ಅನ್ನೋ. ಆ ಫೈಲ್ಸ್ ಎಲ್ಲ ರೆಡಿ ಮಾಡಿಬಿಡಿ. ಸರಿ ಸರ್. 1 minute. ಹಲೋ, ಹಾ ನಾನೇ ಮಾತಾಡ್ತಿರೋದು. ಯಶೋಧ ಹೋಗ್ಬಿಟ್ಲ, ನನ್ನ ಯಶೋಧ ಹೋಗ್ಬಿಟ್ಲ, ನನ್ನ ಹೆಂಡತಿ ಯಶೋಧ ಹೋಗ್ಬಿಟ್ಲಪ್ಪ, ನನ್ನ ಹೆಂಡತಿ ತೀರ್ಕೊಬಿಟ್ಲು, ನನ್ನ ಹೆಂಡತಿ ತೀರ್ಕೊಬಿಟ್ಲಪ್ಪ. ಯಶೋಧ ನನ್ನ ಬಿಟ್ಬಿಟ್ಟು ಹೊರಟೋದ್ಯಾ? 14 ವರ್ಷ ನನ್ನ ಜೊತೆ ಸಂಸಾರ ಮಾಡಿ ಒಬ್ಬನೇ ಬಿಟ್ಟು ಹೊರಟೋದ್ಯಾ? ಇಲ್ಲ, ನಾನಿರಲ್ಲ, ನೀನಿಲ್ದೆ ನಾನಿರೋದಿಲ್ಲ, ನಾನು ಸಾಯ್ತೀನಿ, ಬಿಡಿ ನನ್ನ, ಬಿಡಿ ನನ್ನ, ಬಿಡಿ ನನ್ನ ಯಶೋಧ. ರಾಜು, ರಾಜು ಏನು ನಮ್ಮಪ್ಪ ಕರೀತಾ ಇದ್ದಾರೆ? ಆ ನಮ್ಮಪ್ಪನ ಅವನತ್ರ ಯಾಕೆ ನೀ ನಮ್ಮಪ್ಪ ಅಂತ ಹೇಳ್ದೆ? ನೀ ನಮ್ಮಪ್ಪನಾ? ಹೌದು. ಯಾರು ಹೇಳಿದ್ದು? ಯಾರು ಯಾಕೋ ಹೇಳ್ಬೇಕು, ನಾನು ನಿನ್ನ ತಾಯಿಗೆ ಗಂಡ ಅಂದ್ಮೇಲೆ ನಾನು ನಿಮ್ಮಪ್ಪ ತಾನೆ. ಅದೆಲ್ಲ ಸುಳ್ಳು. ಅಯ್ಯೋ ಮತ್ತಿದು ಯಾರಿದು? ಅಮ್ಮ. ಪಕ್ಕದಲ್ಲಿ ನೀನು. ನಾನೇನ್ ಮಾಡ್ತಾ ಇದ್ದೀನಿ? ಫೋಟೋ ತೋರಿಸ್ತಾ ಇದೀಯಾ? ಫೋಟೋದಲ್ಲಿ ಏನ್ ಮಾಡ್ತಾ ಇದ್ದೀನಿ? ನಮ್ಮಮ್ಮನ ಅಪ್ಕೊಂಡಿದ್ಯಾ? ಅಂದಮೇಲೆ ನಾನ್ ತಾನೇ ನಿಮ್ಮಪ್ಪ. ನಾನು ನಮ್ಮಮ್ಮನ ಅಪ್ಕೊಂತೀನಿ. ಲೋ, ನೀನು ಅಪ್ಕೊಳ್ಳೋದಕ್ಕೂ ನಾನು ಅಪ್ಕೊಳ್ಳೋದಕ್ಕೂ ವ್ಯತ್ಯಾಸ ಇಲ್ವೇನು? ಏನು ಇಲ್ಲ, ನಾನು ನಮ್ಮಮ್ಮನ್ನ ಹೀಗೆ ಅಪ್ಕೊಳ್ಳೋದು. ನಾ ಬರ್ತೀನಿ, ಟೈಮ್ ಆಯ್ತು. ಇರೋ, ನಿನ್ಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ. ಹಲೋ ಮೇಡಮ್, ನಾನು ನಿಮ್ಮ ಆಫೀಸಲ್ಲೇ ಕೆಲಸ ಮಾಡೋದು. ಹೆಸರು ವೆಂಕಟೇಶ್ ಅಂತ. ಎಲ್ಲರೂ ಶಾರ್ಟ್ ಅಂಡ್ ಸ್ವೀಟ್ ಆಗಿ ವೆಂಕಿ ಅಂತ ಕರೀತಾರೆ. ಗೊತ್ತು, ಹೇಳಿ. ಇಫ್ ಯು ಡೋಂಟ್ ಮೈಂಡ್, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ಬೋದಾ? ಕೇಳಿ. ನೀವು ಮದುವೆ ಆಗಿದ್ರು ಗಂಡನಿಂದ ಬೇರೆ ಇದ್ದೀರಲ್ಲ? ನೀವು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಈ ರೀತಿ ಕಷ್ಟಪಡೋದು ನೋಡಿದ್ರೆ ಚೇಚೆ ನಾನು ತುಂಬ ನೋವಾಗತ್ತೆ. ಐ ಆಮ್ ರೆಡಿ. ನಿಮ್ಗೆ ಯಾವ ರೀತಿ ಬೇಕೋ ಹಾಗೆ ನಾನು ಉಪಯೋಗಿಸ್ಕೋಬಹುದು. ನನಗಿನ್ನೂ 27 ವರ್ಷ ಅಂದ್ರೆ ನೀವು ಎಲ್ಲ ರೀತಿನಲ್ಲೂ ನನ್ನ ಯೂಸ್ ಮಾಡ್ಕೋಬಹುದು. ಸ್ಕೌಂಡ್ರಲ್, ಎಷ್ಟೋ ಕೊಬ್ಬು ನಿಂಗೆ. ಒಂಟಿ ಹೆಣ್ ಕಂಡು ಕೂಡ್ಲೆ ಭೂತ ಬಂದ್ಬಿಡುತ್ತೆ ಮೈ ಮೇಲೆ. ನೀನ್ ಅಕ್ಕ ತಂಗಿರ್ಗೆ ಹೋಗಿ ಹೇಳಿ ಮಾತನ್ನ. ನಿನ್ನಂಥ ನಾಯಿಗಳನ್ನ ನಡೋ ರಸ್ತೆಯಲ್ಲಿ ಶೂಟ್ ಮಾಡ್ಬಿಡ್ಬೇಕು. ನಾ ಬರ್ಕೊಂತೀನಿ, ಹೇಳಮ್ಮ. ರಾಮು ರಾಮು ವೆಂಟ್ ಟು ದಿ ಮಾರ್ಕೆಟ್. ತಗೋ, ಹಾಲು ಕುಡಿ. ಡ್ಯಾಡಿ ಟೋಲ್ಡ್ ರಾಮು. ಯಾಕೋ ಹೊರಳ್ತಾ ಇದೆಯಾ? ಹೊಟ್ಟೆನವಾ? ಬಾತ್ರೂಮ್ಗೆ ಹೋಗ್ಬೇಕಾ? ಮತ್ತಿನ್ನೇನು? ಡ್ಯಾಡಿ ಅಂದ್ರೇನು? ಅಪ್ಪ. ನಂಗಪ್ಪ ಇದಾರಲ್ಲ. ಏನು ದಿಢೀರಂತ ಈ ರೀತಿ ಕೇಳ್ತಾ ಇದೀಯಾ? ನನ್ನ ಅಪ್ಪ ಎಲ್ಲಿದ್ದಾರೆ? ಆ ಪರದೇಶಕ್ಕೆ ಹೋಗಿದ್ದಾರೆ. ಮೊದಲು ಬರೆಯೋ. ನೀನು ಸುಳ್ಳು ಹೇಳ್ತಾ ಇದೀಯಾ. ಅಪ್ಪನ ಹತ್ರ ಜಗಳ ಮಾಡಿ ಅಪ್ಪನ ಬಿಟ್ಟು ಬಂದಿದ್ಯಾ? ಕೊಡ್ತೀನಿ ನೋಡು. ಯಾರೋ ನಿಂಗಿದೆಲ್ಲ ಹೇಳಿದ್ದು. ಇನ್ಮೇಲೆ ಅಪ್ಪ ಗಿಪ್ಪ ಅಂದ್ರೆ ಹಲ್ಲು ತೋರಿಸ್ಬಿಡ್ತೀನಿ. ನಿನ್ಗೆ ಅಪ್ಪ ಅಮ್ಮ ಎಲ್ಲ ನಾನೇ. ಏನು ಹಾಗೆ ನೋಡ್ತೀಯಾ? ಮೊದಲು ಪಾಠ ಬರೆಯೋ. ಡ್ಯಾಡಿ ಟೋ ಈ ಪಾಠ ಬೇಡ, ಬೇರೆ ಬರೀ. ಸೀತಾ ಇಸ್ ಎ ವಿಲೇಜ್ ಗರ್ಲ್. ಬರೀ, ಬರೆಯೋ. ಬೆಳಗ್ಗೆ ನನ್ನ ಅಪ್ಪನ ನೋಡ್ದೆ. ಅಪ್ಪನ ಎಲ್ಲಿ? ಎದುರುಗಡೆ ಮನೆಯಲ್ಲಿ ನಂತರ ಕನ್ನಡಕ ಹಾಕೊಂಡಿದ್ರಲ್ಲ ಅವರೇ ನನ್ನ ಅಪ್ಪ. ಆಹಾ ಇದನ್ನ ಅವರೇ ಬಂದು ಸ್ಕೂಲ್ ಹತ್ರ ಹೇಳಿದ್ರಾ? ಹೌದಮ್ಮ, ನನ್ನ ಹೆಸರು ರಂಗನಾಥ್, ನಾನೇ ನಿನ್ನಪ್ಪ ಅಂದ್ರು. ಇಲ್ಲಿ ನೋಡಿಲಿ, ಅವ್ರು ನಿಮ್ಮಪ್ಪ ರಂಗನಾಥ್ ಅಲ್ಲ, ಅವರು ಅಯೋಗ್ಯ ರಂಗನಾಥ್. ಅವ್ರ ಜೊತೆ ಮಾತಾಡ್ಬೇಡ, ಅವರು ಮಕ್ಕಳ ಕಳ್ಳ. ಅಯ್ಯಯ್ಯೋ ಹೌದಮ್ಮ? ಹ್ಮ್ ಹೌದು ಕಣೋ, ಆ ಮನುಷ್ಯ ಮಕ್ಕಳನ್ನ ಹಿಡ್ಕೊಂಡು ಹೋಗ್ತಾರೆ. ನೀನ್ ಅವ್ರ ಜೊತೆ ಮಾತಾಡಿದ್ರೆ ಆಮೇಲೆ ನಿನ್ನೂ ಹಿಡ್ಕೊಂಡೋಗಿ ಕೆರೆಗೆ ಹಾಕ್ಬಿಡ್ತಾರೆ. ನಾನು ಇನ್ಮೇಲೆ ಅವನ ಜೊತೆ ಮಾತಾಡೋದೇ ಇಲ್ಲ, ಅವನಾಗೋನೇ ಬಂದು ಮಾತಾಡ್ಸಿದ್ರೆ ಹೋಗೋ ಅಯೋಗ್ಯ ಅಂತೀನಿ. ಕೊಡ್ತೀನಿ ನೋಡು, ಅವನು ಗಿವ್ನು ಅನ್ನಕ್ಕೆ ಅವ್ರೇ ನಿಮ್ಮನೆ ಕೆಲ್ಸದವ್ರ. ಅವನಂತವನು ಮರ್ಯಾದೆ ಇಲ್ಲ, ಅವನ್ ತಾನೇ ಅಯೋಗ್ಯ, ಅದೇ ಮಕ್ಕಳ ಕಳ್ಳ. ನೋಡು ಇನ್ನೊಂದ್ಸತಿ ಅವ್ರನ್ನ ಅವನು ಗಿವ್ನು ಅಂದ್ರೆ ನೀನ್ ಹಲ್ಲೋದ್ರಿಸ್ಬಿಡ್ತೀನಿ. ಅವನ್ ತಾನೇ ಮಕ್ಕಳು ಹಿಡ್ಕೊಂಡು ಹೋಗೋಣ. ರಾಸ್ಕಲ್, ಮತ್ತೆ ಅದನ್ನೇ ಹೇಳ್ತೀಯಾ? ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟೋ ಕೋಪು ನಿಂಗೆ. ಹೇಳ್ತೀಯಾ ಇನ್ನೊಂದ್ಸತಿ ಹೇಳ್ತೇನೋ, ಇನ್ನೊಂದ್ಸತಿ ಹೇಳ್ತೇನೋ? ಹಾಗೆ ಹೇಳ್ತೀನಿ, ನೀನ್ ತಾನೇ ಹೇಳಿದ ಅವನ ಅಪ್ಪ ಅಲ್ಲ ಅಂತ. ಮತ್ತೆ ಅವನ ಅವನು ಅಂದ್ರೆ ನಿನಗೆ ಕೋಪ ಬರುತ್ತೆ? ಎಕ್ಸ್ಕ್ಯೂಸ್ ಮಿ ಮೇಡಮ್. ಏನು? ದಯವಿಟ್ಟು ಈ ಲೆಟ್ರ್ ಓದ್ ನೋಡಿ. ಯಾಕೆ? ಇವತ್ತು ಏನಾದರೂ ಬೇಕಾ? ಬೇಡ ಮೇಡಮ್ ಬೇಡ, ನೆನ್ನೆ ನೀವು ಕೊಟ್ಟಿದ್ದೆ ಸಾಕಷ್ಟಿದೆ, ಅದಕ್ಕೆ ಇವತ್ತಿಂದ ನಾನು ಬದಲಾಗಿದ್ದೀನಿ. ದಯವಿಟ್ಟು ನಾನೇನು ಬರ್ದಿದ್ದೀನಿ ಓದ್ ನೋಡಿ ಮೇಡಮ್, ಪ್ಲೀಸ್. ದಯವಿಟ್ಟು ಮೇಡಮ್ ಪ್ಲೀಸ್ ತಗೊಳ್ಳಿ. ಜಾನಕಿ ಅವರಿಗೆ ದಯವಿಟ್ಟು ನಾನು ಮಾಡಿದ ತಪ್ಪನ್ನು ಕ್ಷಮಿಸಿ. ಅಪ್ಪ ಅಮ್ಮ ಇಲ್ಲದ ಅನಾಥ ನಾನು. ಮದುವೆ ವಯಸ್ಸಿಗೆ ಬಂದಿರೋ ಇಬ್ಬರು ತಂಗಿಯರಿದ್ದಾರೆ. ನನ್ನ ತಮ್ಮ ಬೇರೆ ಓದ್ತಾ ಇದ್ದಾನೆ. ನನ್ನ ಸಂಪಾದನೆಯಲ್ಲಿ ಇಡೀ ಸಂಸಾರ ನಡಿಬೇಕು. ನೀವು ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿ ನನ್ನ ಕೆಲಸ ಏನಾರು ಹೋದರೆ ನನ್ನ ಸಂಸಾರ ಬೀದಿ ಪಾಲಾಗತ್ತೆ. ಅದಕ್ಕೆ ಚೇಚೆ, ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಮನೇಲಿರ್ಬೇಕಾದ್ರೆ ಹುಚ್ಚನಾಯ್ತಾರ ಇನ್ನೊಂದು ಹೆಣ್ಣಿಂದ ಸುತ್ತತಿಯಲ್ಲ, ನಾಚಿಕೆ ಆಗೋದಿಲ್ಲ ನಿನಗೆ? ಇನ್ಮೇಲಾದರೂ ಗಮನ ಇಟ್ಟು ಕೆಲಸ ಮಾಡು, ತಂಗಿರ ಮದುವೆ ಬಗ್ಗೆ ಯೋಚನೆ ಮಾಡು. ಥ್ಯಾಂಕ್ ಯು ಮೇಡಮ್. ಮತ್ತೆ ನೀವು ಕಂಪ್ಲೇಂಟ್ ಮಾಡಲ್ಲ ತಾನೆ? ಹ್ಞೂ ಮಾಡಲ್ಲ. ಥ್ಯಾಂಕ್ ಯು ಮೇಡಮ್. ಸರ್ ಇದು ನಿಮ್ದು. ಯೋ ಚೆನ್ನಯ್ಯ, ರೆವಿನ್ಯೂ ಸ್ಟಾಂಪ್ ಕೇಳಿ ಎಷ್ಟೊತ್ತಾಯ್ತು, ಇನ್ನೂ ತಂದ್ಕೊಡೋದಲ್ಲ ಇದೆಯಾ? ಬೇಗ ಹೋಗಿ ತಂದ್ಕೊಡಯ್ಯ. ನಿಮ್ಮ ಸ್ಟಾಂಪ್ ತಂದ್ಕೊಟ್ಬಿಟ್ರೆ ನನಗೇನಾರು ಪ್ರಮೋಷನ್ ಸಿಗತ್ತಾ? ಸ್ವಲ್ಪ ತಡ್ಕೊಳ್ಳಿ ಸರ್. ಯೋ ಬರ ಇಲ್ಲಿ, ಈಗ ಹೇಳಿ ಒಂದು ಗಂಟೆ ಆಯ್ತು, ಎಷ್ಟೊತ್ತಾಯ ತರಕ್ಕೆ? ಅಯ್ಯಯ್ಯ, ಆಫೀಸ್ ಅವಸ್ಥೆಯಲ್ಲಿ ಚಂದಮಾಮ ಸುಧಾ ಅದು ಇದು ಅಂತ ಓದ್ತಾ ಇರ್ತೀರಿ, ಸ್ವಲ್ಪ ಟೀ ತರೋವರೆಗೂ ತಡ್ಕೊಳ್ಳಿ ಸರ್. ಏನಯ್ಯ ಅದು ಏನ್ ಕೇಳಿದ್ರು ತಡ್ಕೊಳ್ಳಿ ತಡ್ಕೊಳ್ಳಿ ಅಂತ, ಎಷ್ಟೇ ತಡ್ಕೊಳ್ಳೋದು? ಬೇಗ ಹೋಗಿ ಟೀ ತಗೊಂಬರಯ್ಯ. ಸರ್ ನಾನು ತಗೊಳ್ಳೋದು 700 ರೂಪಾಯಿ ಸಂಬಳ, ಇಲ್ಲಿ 300 ಜನ ಕೆಲಸ ಮಾಡ್ತಾರೆ, ಒಬ್ಬೊಬ್ರು ಒಂದೊಂದು ಕೆಲಸ ಹೇಳಿದ್ರೆ ನಾನೊಬ್ಬ ಏನ್ ಮಾಡ್ಲಿ ಸರ್? ಚೆನ್ನಪ್ಪ ಅಮ್ಮ. ಏನಯ್ಯ ಸೀರೆ ಕರೆದ ತಕ್ಷಣ ಅಮ್ಮ ಅಂತ ಹೊರಟ್ಬಿಟ್ಟಿದ್ಯಲ್ಲ? ನಾಳೆ ನೀವು ಸೀರೆ ಉಟ್ಕೊಂಡು ಕರೀರಿ, ಅಮ್ಮ ಅಂತ ಬಂದ್ಬಿಡ್ತೀನಿ. ಅಮ್ಮ ತಗೊಳ್ಳಿ ಅಮ್ಮ, ನಿಮ್ದು. ಏನಮ್ಮ ಕರೆದ್ರಲ್ಲ? ಇದನ್ನ MD ಹತ್ರ ತಗೊಂಡು ಹೋಗಿ ಸೈನ್ ಮಾಡಿಸ್ಕೊಂಡ್ ಬಾ. MDನಾ? ಅವ್ರು ಹೋಗಿ ಅರ್ಧ ಗಂಟೆ ಆಯ್ತಲ್ಲ. ನಾನು ಒಂದು ವಾರದಿಂದ ನೋಡ್ತಾ ಇದ್ದೀನಿ, ಗಡಿಯಾರ ಟಣ್ ಅಂತ 11:30 ಹೊಡೆದಿಗೆ ಹೊರಗಡೆ ಹೊಟ್ಟು ಹೋಗ್ತಾರೆ, ಗಡಿಯಾರ ಟಣ್ ಅಂತ 3 ಗಂಟೆ ಹೊಡೆದಿಗೆ ವಾಪಸ್ ಇಲ್ಲಿಗೆ ಬಂದುಬಿಡ್ತಾರೆ. ಇದ್ರ ಬಗ್ಗೆ ನಾನು ಯಾರ ಹತ್ರ ಕಂಪ್ಲೇಂಟ್ ಮಾಡೋಣ? ಏನೋ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬರ್ತಾರೆ ಅಂತ ನಾನು ತಿಳ್ಕೊಂಡ್ರೆ ಪುನಃ ವಾಪಸ್ ಇಲ್ಲಿಗೇ ಬಂದು ಊಟ ಮಾಡ್ತಾರೆ, ಮನೆಗೂ ಹೋಗಲ್ಲ. ಎಲ್ಲಿಗೆ ಹೋಗ್ತಾರೋ ಏನು ಮಾಡ್ತಾರೋ ಆ ದೇವರಿಗೆ ಗೊತ್ತಮ್ಮ. ಅಯ್ಯೋ ದೊಡ್ಡವ್ರ ಸಮಾಚಾರ ನಮ್ಗೆ ಆಗಬೇಕು? ಹ್ಞೂ ಉಂಡೆಲೆ ಎತ್ತೋ ಗುಂಡ ಅಂದ್ರೆ ಉಂಡವ್ರು ಎಷ್ಟು ಜನ ಅಂತ ನಮ್ಗೆ ಯಾಕೆ ಬೇಕು? ಬೆಪ್ಪ ತಿಂದ ಬಿಸಿ ತುಪ್ಪ ಅದೇ ತಪ್ಪಾಗಿ ಹೋಯ್ತಪ್ಪ. ಮಗನೇ ಮಗನೇ ನಂಗೆ ನೀನು ಬೇಕಪ್ಪ, ಬೇಡ ಅನ್ನೋ ಅಮ್ಮ ಕೂಡ ಬೇಕಪ್ಪ. ಬರ್ತಾಳಪ್ಪ ಬಂದು ಬೈತಾಳಪ್ಪ, ಐದು ಅದ್ಕೊಂಡು ಸೇರುತ್ತಾಳಪ್ಪ. ಮಗನೇ ಮಗನೇ ಆನಂದ ತಂದಪ್ಪ, ಆ ನಿನ್ನ ಮನೆಗೆ ಕಾವಲು ನಾನಪ್ಪ, ನನ್ನ ಲೋಕವೇ ನೀವಪ್ಪ. ಅಪ್ಪ ಅಪ್ಪ ಬೇಜಾರಪ್ಪ, ಅಮ್ಮ ನೀನು ಒಂದಾಗ್ರಪ್ಪ. ಅಪ್ಪ ಅಲ್ಲ ಬೆಪ್ಪ ತಿಂದ ಬಿಸಿ ತುಪ್ಪ, ಅದೇ ತಪ್ಪಾಗಿ ಹೋಯ್ತಪ್ಪ. ಮಗನೇ ಮಗನೇ ನಂಗೆ ನೀನು ಬೇಕಪ್ಪ. ಗಂಡ ಹೆಂಡತಿ ಜಗಳಾನ ಬಿಡಿಸೋಕೆ ಆ ದೇವರು ಮಕ್ಕಳಿಗೆ ಶಕ್ತಿಯ ಕೊಡುತ್ತಾನೆ, ನ್ಯಾಯ ಹೇಳಲು ಬಿಡುತ್ತಾನೆ. ತಿಂದು ಮಲಗೋಕೆ ಮುಂಚೆನೇ ಶ್ರೀ ಶ್ರೀಮತಿ ಜಗಳಗಳು ಮುಗಿಯಲೇಬೇಕಲ್ಲ, ನಿಮ್ದು ಹಾಗಾಗಲಿಲ್ಲ. ಎಲ್ಲ ಕೇಸು ಹಾಗೆ ಕಂದ, ನನ್ನ ಕಥೆ ಹೀಗೆ ಕಂದ. ಮಗನೇ ಮಗನೇ ನಂಗೆ ನೀನು ಬೇಕಪ್ಪ. ಅಪ್ಪ ಅಪ್ಪ ನಂಗೆ ನೀನು ಬೇಕಪ್ಪ. ಅಪ್ಪ ಅಲ್ಲ ಬೆಪ್ಪ ತಿಂದ ಬಿಸಿ ತುಪ್ಪ, ಅದೇ ತಪ್ಪಾಗಿ ಹೋಯ್ತಪ್ಪ. ಮಗನೇ ಮಗನೇ ನಂಗೆ ನೀನು ಬೇಕಪ್ಪ. ಯಾರು ಯಾರದು? ನಾನು. ನಾನು ಅಂದ್ರೆ ಹೆಸರಿಲ್ವಾ? ಜಾನಕಿ. ಓಹೋ, ಡೋರ್ ಟ್ಯಾಪ್ ಮಾಡಿ ಒಳಗೆ ಬರಬೇಕು ಅಂತ ಗೊತ್ತಿಲ್ವಾ? ಏನ್ ಬೇಕಿತ್ತು? ಏನಿದು? 2 in 1 ಟೇಪ್ ರೆಕಾರ್ಡ್ರು. ಅದ್ ಗೊತ್ತು, ಅದ್ರೊಳಗಿರೋದೇನು? ಸೋನಿ ಕ್ಯಾಸೆಟ್. ಆ ಕ್ಯಾಸೆಟ್ ಅಲ್ಲಿ ಹಾಡಿರೋದು ಯಾರು? ನಾನು, ನನ್ನ ಮಗ ರಾಜ. ಅವನು ನಿಮ್ಮ ಮಗ ಅಲ್ಲ, ನನ್ ಮಗ. ಅವರಪ್ಪ ಯಾರು? ಅಪ್ಪ ಇಲ್ಲದೆ ಮಗನಾ? ಹಾಗೆ ಅನ್ಕೊಳ್ಳಿ ಮಿಸ್ಟರ್ ರಂಗನಾಥ್. ಇಷ್ಟು ದಿವಸ ನಾನು ಸುಮ್ಮನೆ ಇದ್ದಿದ್ದಕ್ಕೆ ಕಾರಣ ತಪ್ಪು ನಂದು ಅಂತ. ಇವತ್ತಿನಿಂದ ನಿನಗೆ 30 ದಿವಸ ಟೈಮ್ ಕೊಡ್ತೀನಿ. ನೀನು ಮತ್ತೆ ಮತ್ತೆ ತಪ್ಪು ಮಾಡದೆ ನಾನು ಮನ್ಸೇರು. ಅಂತೂ ಎಷ್ಟು ದಿವಸದ್ಮೇಲಾದ್ರೂ ನಮ್ಮ ಮನೆಗೆ ಬಂದ್ರಲ್ಲ. ಇವಳೇ ನನ್ನ ತಂಗಿ ಮಾಧವಿ. ಟೀಚರ್ಸ್ ಟ್ರೈನಿಂಗ್ ಮುಗಿಸಿ ಮನೇಲೆ ಕೂತಿದ್ದಾಳೆ. ಯಾವಾಗ ನಮಗೆಲ್ಲ ಮದುವೆ ಊಟ? ಅದಾಗೋಯ್ತು, ಇನ್ನೇನಿದ್ರು ನಾಮಕರಣಕ್ಕೆ ಊಟ ಹಾಕೋದು. ಇಷ್ಟು ಚಿಕ್ಕ ವಯಸ್ಸಿಗೆ ಮದುವೆ ಆಗೋಗಿದ್ಯಾ? ನಿನ್ ಗಂಡ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮಾಧವಿ? ನಮ್ಮ ಆಫೀಸ್ನಲ್ಲೇ ಕೆಲಸ ಮಾಡ್ತಿದ್ದಾರೆ. ನಮ್ಮ ಆಫೀಸಲ್ಲ ಯಾರದು ನನ್ನ ಯಜಮಾನ್ರೇ ಇವಳಿಗೂ ಯಜಮಾನ್ರು ನಾನು ಡೆಲಿವರಿಗೆ ಅಂತ ಆಸ್ಪತ್ರೆಯಲ್ಲಿ ಇದ್ದಾಗ ನಮ್ಮ ಯಜಮಾನ್ರು ಇವಳ ಹತ್ರ ತಪ್ಪು ಮಾಡಿಬಿಟ್ರು ಆ ತಪ್ಪು ಜನಕ್ಕೆ ಗೊತ್ತಾಗಿ ಛೀ ಅನ್ನೋಕೆ ಮುಂಚೆ ನಾನೇ ನಿಂತು ಇವರಿಬ್ಬರಿಗೂ ಮದುವೆ ಮಾಡಿಸ್ಬಿಟ್ಟೆ ಇದರಿಂದ ನಮ್ಮನೇಲಿ ನಡೆದ ತಪ್ಪು ನಮ್ಮನೇಲೇ ಮುಚ್ಚೋಯ್ತು ಯಾಕೆ ಮೇಡಮ್ ನಗ್ತಾ ಇದ್ದೀರಾ ಸರಿಯಾದ ಇಡಿಯಟ್ ನೀನು ಚಪ್ಪಲೆ ಲೇಟ್ ತಿಂದಿದ್ದೆ ಯಾರಾದ್ರೂ ಮನೇಲಿ ಹೇಳ್ತಾರಾ ಅದರಲ್ಲೇನಿದೆ ಮೇಡಮ್ ನಿಮ್ಮ ಒಳ್ಳೆತನದ ಬಗ್ಗೆ ಅವ್ರಿಗೆ ಹೇಳಿದೆ ಅಷ್ಟೇ ನೀವು ಒಂದೇ ಒಂದ್ಸಲ ನಿನ್ ಮನೆಗೆ ಬರಬೇಕು ಅಷ್ಟೇ ತಾನೇ ಬರ್ತೀನಿ ಥ್ಯಾಂಕ್ ಯು ಮೇಡಮ್ ಹತ್ತನೇ ತಾರೀಕೆ ಮದುವೆ ಅಪ್ಪ ಖಂಡಿತ ಬರಬೇಕು ನೀವು ಅಷ್ಟೇ ಸರ್ ಮರಿಬೇಡಿ ಸರಿ ಸರ್ ಮಿಸ್ ರಾಮ್ ನನ್ನ ಮದುವೆ ಜಾನಕಿ ಅವರೇ ಮುಂದೆ ತಿಂಗಳ 10ನೇ ತಾರೀಕು ರಾಜರಾಜೇಶ್ವರಿ ಕಲ್ಯಾಣ ಮಂಟಪದಲ್ಲಿ ನನ್ನ ಮದುವೆ ನಿಮ್ ಮಗುನ್ ಕರ್ಕೊಂಡು ಖಂಡಿತ ಮದುವೆಗೆ ಬರ್ಬೇಕು ಜಯ ಏನ್ ಜಾನಕಿ ಇದ್ ನಿಜ ತಾನೆ ನನ್ಗೆ ನಂಬಕ್ಕೆ ಆಗ್ತಲ್ಲ ಕಣೆ ಅಲ್ಲ ಅವ್ರ ಹೆಂಡತಿ ಸತ್ತಿನೂ 1 ತಿಂಗಳಾಗಿಲ್ಲ ಆಗ್ಲೇ ಜಾನಕಿ 14 ವರ್ಷ ಈ ಮನುಷ್ಯ ತನ್ನ ಹೆಂಡತಿ ಜೊತೆ ಸಂಸಾರ ಮಾಡಿಲ್ಲ ರಾತ್ರಿ ಸುಖ ಮಾತ್ರ ಪಟ್ಟಿದ್ದಾನೆ ಇವರು ಮದುವೆ ಮಾಡ್ಕೊಳ್ಳೋದು ಬರೀ ದೇಹನ ಕಣೆ 1 ತಿಂಗಳು ಕೂಡ ಸೆಕ್ಸ್ ಕಂಟ್ರೋಲ್ ಮಾಡ್ಕೊಳ್ಳೋಕೆ ಆಗದೆ ಇರೋ ಈ ಮನುಷ್ಯನ ಬಗ್ಗೆ ಮಾತಾಡೋ ಬದಲು 5 ವರ್ಷದಿಂದ ಬೇರೆ ಮದುವೆನೇ ಮಾಡ್ಕೊಳ್ದೆ ನಿನಗೋಸ್ಕರ ಕಾಯ್ತಾ ಇರೋ ನಿನ್ನ ಗಂಡನ ಬಗ್ಗೆ 2 ನಿಮಿಷ ಯೋಚನೆ ಮಾಡು ಜಾನಕಿ ನಮಸ್ಕಾರಮ್ಮ ನಮಸ್ಕಾರ ಚೆನ್ನಾಗಿದ್ದೀರಾ ಏನೋ ಚೆನ್ನಾಗಿದ್ದೀನಮ್ಮ ಇದೇನಿವತ್ತು ಆಫೀಸ್ ಕಡೆ ಬಂದಿದ್ದೀರಲ್ಲ ಇವತ್ತು 1ನೇ ತಾರೀಕು ಸಂಬಳ ದಿನ ನಮ್ಮ ಯಜಮಾನ್ರನ್ನ ನಮ್ಮ ಜೊತೆಲೆ ಕರ್ಕೊಂಡು ಹೋಗೋಣ ಅಂತ ಬಂದೆ ನೀವ್ ಹೇಳ್ತಾ ಇರೋದು ಚೆನ್ನಾಗಿದ್ಯಮ್ಮ ಸಂಬಳ ದಿನ ಸಾಲ ಕೊಟ್ಟೋರ್ ತರ ಹೀಗೆ ಬಾಗ್ಲತ್ರ ಕಾಯ್ಕೊಂಡಿದ್ರೆ 4 ಜನ ನಿಮ್ ಗಂಡನ ಬಗ್ಗೆ ಏನ್ ತಿಳ್ಕೊಳ್ಳಲ್ಲ ಅವರು ಇವರು ಯೋಚನೆ ಮಾಡೋದು ನೋಡ್ತಿದ್ರೆ ನಮ್ ಸಂಸಾರ ನಡೆಯೋದ್ ಬೇಡ್ವಾ ನಾನ್ ಇಲ್ಲಿಗೆ ಬರ್ಲಿಲ್ಲ ಅಂದ್ರೆ ಅವ್ರ ಸಂಬಳ ತಗೊಂಡು ರೇಸ್ಗೋ ಜೂಜ್ಗೋ ಅಂತ ಹೋಗ್ಬಿಡ್ತಾರೆ ಹೌದಾ ನಿಮ್ ಯಜಮಾನ್ ರೀತರ ಎಲ್ಲ ಮಾಡ್ತಾರಾ ಚೆನ್ನಪ್ಪ ಅಮ್ಮ ಅಯ್ಯರ್ ಒಳಗಡೆ ಇದ್ದಾರಾ ಅವ್ರ ಹೆಂಡತಿ ಬಂದಿದ್ದಾರೆ ಬೇಗ ಬರಕ್ ಹೇಳು ಚೆನ್ನಪ್ಪ ಆ ಕಡೆ ಎಲ್ಲಿ ಹೋಗ್ತಾ ಇದೀಯಾ ಅವರು 2 ಗಂಟೆಗೆ ಸಂಬಳ ತಗೊಂಡು ರೇಸ್ ಕೋರ್ಸ್ ಹೊರಟೋದ್ರು ಕರಿಯೋಣ ಅಂತ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಯ್ಯೋ ಈ ತಿಂಗಳು ಕೂಡ ನಡುಬಿದ್ದೀರಿ ಬಿಟ್ಬಿಟ್ರಲ್ಲ ಮನೆ ಬಾಡಿಗೆಗೆ ಹಾಲ್ ನೋನ್ಗೆ ದಿನಸಿ ಅಂಗಡಿಗೆ ಈ ಮಕ್ಕಳ ಸ್ಕೂಲ್ ಫೀಸಿಗೆ ನಾನು ಏನಪ್ಪ ಮಾಡ್ಲಿ ಇವ್ರನ್ನ ಕಟ್ಕೊಂಡು 20 ವರ್ಷದಿಂದ ಇವತ್ ಸರ್ ಹೋಗ್ತಾರೆ ನಾಳೆ ಸರ್ ಹೋಗ್ತಾರೆ ಅಂತ ಕಾಯ್ತಿದ್ದೀನಲ್ಲ ನನ್ನ ಬುದ್ಧಿ ನಾನೇ ಮೆಟ್ನಲ್ಲಿ ಹೊಡ್ಕೋಬೇಕು ಬಿಡ್ರಿ ಸ್ಟೌವ್ ಮೇಲೆ ಹಾಲಿಟ್ಟಿದ್ದೀನಿ ಬಿಡ್ರಿ ಅಯ್ಯೋ ಯಾವಾಗ ಕೇಳಿದ್ರು ಸತಾಯಿಸ್ತಿಲ್ಲ ನೀನು ಕೇಳಿದ ತಕ್ಷಣ ಕೊಡೋದೇ ಇಲ್ಲ ನೀನು ನೀನು ಸುಮ್ಮನಿರು ಅಪ್ಪ ಆಫೀಸಿಂದ ಬಂದ ತಕ್ಷಣ ಇದೇನಾ ಏನು ಮಾಡೋದು ನೀನು ನೋಡಿದ ತಕ್ಷಣ ನನಗೆ ಮೂಡ್ ಬಂದ್ಬಿಡ್ತಲ್ಲ ನಿಮಗೆ ಮೂಡ್ ಬರಕ್ಕೆ ಹೊತ್ತು ಗೊತ್ತು ಇಲ್ವಾ ನಿಮ್ಮ ಮೂಡು 10 ಗಂಟೆ ಮೇಲೆ ಬರಲಿ ಇವತ್ತು 1ನೇ ತಾರೀಕು ಹೇಳಿ ಹೊರಗಡೆ ಹೋಗೋಣ ಮರ್ತೇ ಬಿಟ್ಟಿದೆ ತಗೋ ಸಂಬಳ ನಾನು ಇವತ್ತು ನೀನು ಹೊರಗೆ ಕರ್ಕೊಂಡು ಹೋಗೋಣ ಅಂತಾನೆ ಬಂದೆ ರೆಡಿಯಾಗು ಹೊರಗೆ ಹೋಗೋಣ ನಿಮಗೆ ಸಂಬಳ ಎಷ್ಟು ಅದೇ ಸಂಬಳ ಕಣೆ ಇದರಲ್ಲಿ 50 ರೂಪಾಯಿ ಕಮ್ಮಿ ಇದೆಯಲ್ಲ 50 ರೂಪಾಯಿ ಖರ್ಚು ಮಾಡಿಬಿಟ್ಟೆ ನೀನು ಹೋಗಿ ರೆಡಿಯಾಗು 50 ರೂಪಾಯಿ ಯಾವುದಕ್ಕೆ ಖರ್ಚು ಮಾಡಿದ್ರಿ 50 ರೂಪಾಯಿ ಯಾವುದಕ್ಕೆ ಖರ್ಚು ಮಾಡಿದ್ರಿ ಅಂತ ಕೇಳಿದೆ ಹೇಳಲೇಬೇಕಾ ಅದಕ್ಕೆ 2-2 ಸತಿ ಕೇಳಿದ್ದು ಇಲ್ಲಿ ನೋಡಿ ಜಾನು ಒಳ್ಳೆ ಮೂಡ್ನಲ್ಲಿ ಬಂದಿದ್ದೀನಿ ಅದು ಇದು ಕೇಳಿ ನಾನು ಮೂಡ್ ಹಾಳು ಮಾಡಬೇಡ ಬೇಗ ಹೋಗಿ ರೆಡಿಯಾಗು ಓಹ್ ಪ್ರಶ್ನೆಗಳನ್ನೇನು ಕೇಳಬಾರದು, ಕೇಳಿದ್ರೆ ನಿಮಗೆ ಮೂಡ್ ಔಟ್ ಆಗೋಗುತ್ತೆ ಅಲ್ಲ? ಕೇಳೋದನ್ನ ಸರಿಯಾಗಿ ಕೇಳಬೇಕು. 50 ರೂಪಾಯಿ ಖರ್ಚು ಮಾಡಿದೀನಿ ಅಂದ್ರೆ ಸುಮ್ಮನೆ ಇರೋದು ಬಿಟ್ಟು ಏನಾಯ್ತು ಏನಾಯ್ತು ಅಂತ 100 ಸತಿ ಕೇಳ್ತಾ ಇದೆಯಲ್ಲ. 100 ಸತಿ ಕೇಳೋವರೆಗೂ ನೀವು ಯಾಕೆ ಬಾಯಿ ಮುಚ್ಕೊಂಡಿರಬೇಕು? ಸಂಬಳನ ಹಾಗೆ ತಂದ್ಕೊಟ್ಟು ಖರ್ಚಿಗೆ ಬೇಕು ಅಂತ ಕೇಳಿ ತಗೊಳ್ಳೋತಾನೆ. ನಾನು ಗಂಡಸು, ಸಂಪಾದನೆ ಮಾಡೋನು ನಾನು, ಖರ್ಚು ಮಾಡೋ ಅಧಿಕಾರನೂ ನನಗಿದೆ. ಇದನ್ನೆಲ್ಲ ನಿನ್ನ ಹತ್ರ ಹೇಳೋ ಅವಶ್ಯಕತೆ ನನಗಿಲ್ಲ. ಅವಶ್ಯಕತೆ ಇಲ್ವಾ? ಇದನ್ನೆಲ್ಲ ತಗೊಳ್ಳಿ, ಎಲ್ಲ ಖರ್ಚು ಮಾಡ್ಕೊಂಬನ್ನಿ. ನಿಮ್ಗೆ ಆಗ್ಬೇಕು ಮನೆ ಸಂಸಾರ ಎಲ್ಲ, ನಿಮ್ಗೆ ಆಗ್ಬೇಕು ಹೆಂಡತಿ. ಅಡುಗೆ ಮಾಡೋದಕ್ಕೆ ಕಣೆ, ಬರೀ ಅಡುಗೆ ಮಾಡೋದಕ್ಕೆ ಮಾತ್ರನಾ? ಎಲ್ಲದಕ್ಕೂ. You damn it. Thank you. You stupid. Thank you very much. You scoundrel. Thanks a lot. I hate you. I hate you. ನಿಮ್ಮನ್ ಪ್ರೀತಿಸಿ ತಪ್ಪು, ನಿಮ್ಮನ್ ಮದುವೆ ಆಗಿ ತಪ್ಪು, ನಿಮ್ಮ ಜೊತೆ ಸಂಸಾರ ಮಾಡ್ತಾ ಇರೋ ತಪ್ಪು, ತಪ್ಪು ತಪ್ಪು. ಜಾನು ಜಾನು, ನಾನು ಹೇಳಿದ್ನ ಸ್ವಲ್ಪ ಕೇಳೆ. ನೀನು ನಾನು ಅರ್ಥ ಮಾಡ್ಕೊಂಡಿರೋ ತಪ್ಪು. ಇವತ್ತು ಆಕಸ್ಮಿಕ ರಿಲೀಸು, ಆಕಸ್ಮಿಕವಾಗಿ ನಾನು ಆ ಥಿಯೇಟ್ರ್ ಕಡೆ ಹೋದೆ. ಬ್ಲಾಕ್ನಲ್ಲಿ ಟಿಕೆಟ್ ತಗೊಂಡು ನಿನ್ನ ಕರ್ಕೊಂಡು ಹೋಗೋಣ ಅಂತ ಖುಷಿಯಾಗಿ ಬಂದೆ. ಇಲ್ಲಿ ನೋಡಿದ್ರೆ ಆಕಸ್ಮಿಕವಾಗಿ ಈ ಥರ ಆಗೋಯ್ತು. ಹೌದು ಕಣೆ, ಸುಳ್ಳಲ್ಲ. ಇಲ್ಲಿ ನೋಡು. ರಾಜು, 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 ಯಾಕೋ ಮನೆಗೆ ಹೋದೆ? ಬೊಗಳು. ನಾನು ಯಾಕೆ ಮನೆಗೆ ಹೋಗ್ಲಿ? ನಾನು ಪಾಡಗ್ ನಾನು ಓದ್ತಾ ಇದ್ದೆ. ಆ ಚೆನ್ನಪ್ಪ ಬಂದು ನನ್ನೊಬ್ಬನಿಗೆ ಭಯ ಆಗತ್ತೆ ಎಂದ, ಅದಕ್ಕೆ ನಾ ಹೋದೆ. ಸುಳ್ಳು ಹೇಳ್ತಾ ಇದ್ಯೇನೋ? ನೋಡಮ್ಮ, ನನ್ನ ಪಾಡಿ ನಾನು ಪುಸ್ತಕ ಓದ್ತಾ ಇದ್ದೆ. ಬರಬರ ಅಂತ ಬಂದ. ಏನಯ್ಯ ಅಂದೆ. ಸಾಹೇಬ್ರನ್ನ ನೋಡ್ಬೇಕು ಅಂದ. ಅವರಿಲ್ಲಪ್ಪ ಅಂದೆ. ಅವ್ರು ಬರೋರ್ಗು ನಾವು ಒಳಗಡೆ ಇರ್ತೀನಿ ಅಂತ ಒಳಗೆ ಹೋದ, ಈಗ ಹೊರಗೆ ಬಂದ. ಏನೋ ಏನ್ ದೊಡ್ಡ ಪೈಲ್ವಾನು. ನನಗೆ ಹೆದರಿಕೆ ಆಗತ್ತೆ ಅಂತ ನೀನ್ ಕರೆದ್ನ? ನೋಡಿಮ್ಮ, ನಿನಗ್ ಮಾಡ್ತೇನೆ ನಡಿ. ಈಗ ಸುಳ್ಪರ ಹೇಳಕ್ ಶುರು ಮಾಡಿ. ಶುದ್ಧ ಇದ್ದಾನೆ ಇವನೇ ಹೀಗೆ. ಇನ್ ಇವರಪ್ಪ ಅಬ್ಬಬ್ಬಾ, ನಿನಗ್ ಸಾವಿರ ಸತಿ ಹೇಳಿದೀನಿ ಆ ಮನೆಗೆ ಹೋಗಬೇಡ ಆ ಮನೆಗೆ ಹೋಗಬೇಡ ಅಂತ. ಇದು ಬೇರೆ ನಿಮ್ಮ ಅಪ್ಪನ ತರ. ಬರ್ತಾ ಬರ್ತಾ ನಿಂಗೆ ಕೋಪ ಜಾಸ್ತಿ ಆಗ್ತಾ ಇದೆ. ಇವತ್ತು ನಿಂಗೆ ಸರಿಯಾಗಿ ಕೋಪ ಬಿಡಿಸ್ತೀನಿ ನೋಡು. ಅಪ್ಪ ಹೊಡೆದ್ರು ಅಪ್ಪ ಅಂತೇನೋ? ನಿನ್ಗೊಂದು ಬರೆ ಹಾಕಿದ್ರೆ ಎಲ್ಲ ಸರಿ ಹೋಗುತ್ತೆ. ಮಾಡ್ತೀನಿ ನೋಡು ನಿಂಗೆ. ಅಯ್ಯೋ, ಎಲ್ಲೋದ ಇವನು? ಇವನ್ ನನ್ನ ಕೈಗೆ ಸಿಕ್ಲಿ ಇವತ್ತು. ಇವನ್ ನಾನು ಆ ಮನೆಗೆ ಬರಲ್ಲ ಅಂದ್ಕೋತಿದ್ದು, ಅಲ್ಲೇ ಹೋಗಿ ಸೇರ್ಕೋತೇನೋ? ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಬಾರ ಅವಳಿಗೆ. ಆಗಲ್ಲ, ನಾನು ದಿನ ಈ ಮನೆಗೆ ಬರ್ತೀನಿ. ಅದೇನ್ ಮಾಡ್ತೀಯ ಮಾಡ್ಕೋ hug. You, damn it! Thank you. You stupid! Thank you very much. You scoundrel! Thanks a lot. You damn it! Thank you. You stupid! Thank you very much. You scoundrel! Thanks a lot. ಬೇಡಮ್ಮ, ಇನ್ನೊಂದ್ಸಲಿ ಅಮ್ಮನೆಗೆ ಹೋಗಲ್ಲಮ್ಮ. ತಪ್ಪೋಯ್ತಮ್ಮ. ಅಮ್ಮ ನೋಡಮ್ಮ. ಅಮ್ಮ ನಗಮ್ಮ, ಅಮ್ಮ ನಗಮ್ಮ, ಅಮ್ಮ ನಗಮ್ಮ. ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನು ಮನುಜ ಕಣ. ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನು ಮನುಜ ಕಣೋ. ಅಪ್ಪ ಬೇಡಪ್ಪ ಕುಡಿಬೇಡಪ್ಪ, ತಪ್ಪು ಮೇಲೊಂದು ತಪ್ಪ್ಯಾಕಪ್ಪ, ಗಂಡು ಮಾಡಿದ್ದೆ ನೀತಿ ಕಣೋ, ತಪ್ಪು ಸರಿ ಅನ್ನೋ ಜಾತಿ ಕಣೋ. ಅಮ್ಮ ಬೇಡ ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನು ಮನುಜ ಕಣೋ. ಮೇಳುಗಂಬ ಏಳುವವನಿಗೂ ರಾಷ್ಟ್ರಪತಿಗಳ ಕ್ಷಮೆಯೂ ಇಲ್ಲವೇ? ಶೀಲವೊಂದು ಶುದ್ಧ ಕನ್ನಡಿ ಒಡೆದು ಹೋದರೆ ಬೆಸುಗೆ ಸಾಧ್ಯವೇ? ಕ್ಷಮೆ ಕೊಡು, ಇಲ್ಲ ಅದು ಶಿಕ್ಷೆ ಕೊಡು, ಇದೇ ಅದು ಸಾಯಲ್ಲ ಮರಿಯಲ್ಲ ಹಾವು ಕೋಲಿದು. ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನು ಮನುಜ ಕಣೋ. ಅಪ್ಪ ಬೇಡಪ್ಪ ಕುಡಿಬೇಡಪ್ಪ, ತಪ್ಪು ಮೇಲೊಂದು ತಪ್ಪ್ಯಾಕಪ್ಪ, ಗಂಡು ಮಾಡಿದ್ದೆ ನೀತಿ ಕಣೋ, ತಪ್ಪು ಸರಿ ಅನ್ನೋ ಜಾತಿ ಕಣೋ. ರಾಮನಂತೆ ಬೆಂಕಿಗೆ ಸೆದೆನೆ, ಧರ್ಮನಂತೆ ನಾ ಜೂಜಿಗೆಳೆದೆನೆ, ಶಂಕೆ ಪಟ್ಟ ರಾಮ ಉತ್ತಮ, ಶೀಲಗೆಟ್ಟರೆ ಶಿವನು ಕಾಮನೆ. ನನ್ನ ಬಿಡು, ಬಿಟ್ಟಾಯಿತು ತಾಳಿ ಕೊಡು, ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋನು ಮನುಜ ಕಣೋ. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಇವತ್ತಾಗಲೇ 5ನೇ ತಾರೀಕು ಆಗೋಯ್ತು, ನೀವು ನಮ್ಮನೆಗೆ ಬಂದೇ ಇಲ್ಲ. ಯಾವಾಗ ಬರ್ತೀರಾ? ಸದ್ಯದಲ್ಲೇ ಬರ್ತೀನಿ, ನನಗೂ ನಿನ್ನ ತಂಗಿ ನೋಡಬೇಕು ಅಂತ ಬಹಳ ಆಸೆ ಇದೆ. ಅಪ್ಪ, ಯಾವಾಗ ಬಂದ್ರಪ್ಪ ಊರಿಗೆ? ಮನೆ ಹುಡುಕ್ತಾ ಇದ್ದೀರಾ? ಬನ್ನಿ, ಕರ್ಕೊಂಡು ಹೋಗ್ತೀನಿ. ಯಾರ ಮನೆಗೆ? ತಮಾಷೆ ಮಾಡ್ತಾ ಇದ್ದೀರಪ್ಪ. ನೀನ್ಯಾರು? ನಿನ್ನ ಜೊತೆ ತಮಾಷೆ ಮಾಡೋಕೆ? ನನಗೂ ನಿನಗೆ ಏನು ಸಂಬಂಧ? ಏನು ಸಂಬಂಧ ಇಲ್ಲದೆ ಇದ್ರೆ ನನ್ನ ಮನೆ ತನಕ ಯಾಕೆ ಬಂದ್ರಿ? ನೀನು ತಪ್ಪು ತಿಳ್ಕೊಂಡಿದೀಯ. ನಾ ಬಂದದ್ದು ನಾನು ನಳಿನ ನೋಡೋದಕ್ಕೆ. ಹೆತ್ತ ಮಗಳನ್ನ ಮರೆತು ಎಲ್ಲಿಂದನೋ ಬಂದ ಅಳಿಯನ್ ಮೇಲೆ ಅಷ್ಟೊಂದು ಪ್ರೀತಿನ ನಿಮ್ಗೆ? ನೀನು ನನ್ನ ಮಗಳು ಅನ್ನೋ ಪ್ರೀತಿಯನ್ನೋ ನಾನು ಮರ್ತೆ, ಸರಿ. ಆದರೆ ನಾನು ನಿನ್ನ ಅಪ್ಪ ಅಂತ ಅನ್ನೋದು ನಿನ್ನ ನೆನಪಿನಲ್ಲಿದೆಯಾ? ನಿನಗೆ ಹೃದಯ ಇದ್ದಿದ್ರೆ ಈ 5 ವರ್ಷಗಳಲ್ಲಿ ನಾವು ಸತ್ವ ಬದುಕದ್ವ ಅಂತ ಒಂದು ದಿನವಾದರೂ ನೋಡ್ಕೊಂಡು ಹೋಗಿ ಬಂದಿದೀಯಾ? ನೀನು ಮನೆ ಬಿಟ್ಟು ಹೋದ 2 ತಿಂಗಳಿಗೆ ನನಗೆ ರಿಟೈರ್ ಆಯಿತು. ಏನೇನೂ ಸಂಪಾದನೆ ಇಲ್ಲ. ಇಂಥ ಸ್ಥಿತಿ ಒಳಗೆ ನಿನ್ನ ತಮ್ಮ ತಂಗಿಗೆ 2 ಊಟ ಕೊಟ್ಟು ಓದಿಸ್ತಾ ಇರೋದು ನಾನಲ್ಲಮ್ಮ, ನನ್ನ ಅಳಿಯ. ಆ ನನ್ನ ಮನದೇವನ್ನ ನೋಡಬೇಕು ಅಂತ ಅನ್ನಿಸ್ತು. ನೋಡಾಯ್ತು, ಹೋಗ್ತಾ ಇದ್ದೀನಿ. ಜಾನಕಿ, ಎಲ್ಲರೂ ಟೀ ಕುಡಿಯಕ್ಕೆ ಹೋಗಿದ್ದಾರೆ. ಬಾರೆ, ನಾವು ಹೋಗೋಣ. ನನಗೆ ಬೇಡ. ಯಾಕೋ ಜಾನಕಿ ಅವರು ಇವತ್ತು ತುಂಬಾ ಮಂಕಾಗಿದಾರಲ್ವಾ? ಯಾಕಂದ್ರೆ ಇವತ್ತು ಆ ಶ್ರೀರಾಮಚಂದ್ರ ಬರ್ಲಿಲ್ವಲ್ಲ, ಅದಕ್ಕೆ. ಏಯ್, ಬಾಯಿಗೆ ಬಂದಾಗೆಲ್ಲ ಬೊಗಳಬೇಡ. ಅವನಿಗೆ ಇವಳಿಗೆ ಏನು ಸಂಬಂಧನೇ ಇಲ್ಲ. ಇವನು ಸುಮ್ಮನೆ ರೀರಿ ಬಿಡ್ತಾನೆ ಅಷ್ಟೇ. ಪಾಪ ಅಯ್ಯಮ್ಮ ಯಾವತ್ತೂ ಅವನ ಆ ರೀತಿ ನೋಡೇ ಇಲ್ಲ ಕಣ್ರೋ. ನಾನು ಇಷ್ಟು ದಿವಸ ಹಾಗೆ ತಿಳ್ಕೊಂಡಿದ್ದಪ್ಪ. ಅದಕ್ಕೆ ಇವತ್ತು ಬೆಳಗ್ಗೆ ಸ್ಟ್ರೈಟ್ ಆಗಿ ಕೇಳಿದೆ, ಯಾಕಯ್ಯ ಹಿಂಗ್ ಊರೆಲ್ಲ ಬೊಗಳ ಬಿಟ್ಕೊಂಡು ತಿರುಗ್ತೀಯ ಅಂತ. ಅದಕ್ಕೆ ಅವ್ನು ಏನೊಂದ ಗೊತ್ತಾ, ನನಗೂ ಅವಳಿಗೂ ಏನು ಸಂಬಂಧ ಇದೆ ಅಂತ ಗೊತ್ತಾಗ್ಬೇಕಾದ್ರೆ ಇವತ್ತು ನೀವು ಅವಳನ್ನು ಫಾಲೋ ಮಾಡಿ ನಿಮಗೆ ಗೊತ್ತಾಗುತ್ತೆ ಅಂದ. ನನಗೆ ನಂಬಕ್ಕೆ ಆಗ್ತಾ ಇಲ್ವಲ್ಲಪ್ಪ. ಅಯ್ಯೋ, ಅವಳಿಗೊಂದು ಫೋನ್ ಬರುತ್ತೆ, ಬಂದ ತಕ್ಷಣ ಅವಳು ಹೊರಡ್ತಾಳೆ. ನೀವು ಫಾಲೋ ಮಾಡಿ ನಿಮ್ಗೆ ಆಗ ಗೊತ್ತಾಗುತ್ತೆ ಅಂತ ಹೇಳ್ದ. ಹಲೋ, ಓಕೆ, ಬರ್ತೀನಿ. ವೆಂಕಟೇಶ್, ನನ್ನ ಮಗು ಎಲ್ಲಿ ವೆಂಕಟೇಶ್? ಅಲ್ಲಿ. ರಾಜು, ಅಲ್ಲೆಲ್ಲೂ ನನ್ನ ಮಗು ಇಲ್ಲ. ನನ್ನ ರಾಜು ಎಲ್ಲಿ? ಸ್ಕೂಲಲ್ಲಿ ಫ್ರೆಂಡ್ಸ್ ಜೊತೆ ಆರಾಮಾಗಿ ಆಟ ಆಡ್ಕೊಂಡಿದ್ದಾನೆ. ಮತ್ತೆ ನನ್ನ ಮಗನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಅವನ ಕಾಪಾಡಿ ಕರ್ಕೊಂಡ್ಬಂದು ಇಲ್ಲಿ ಇಟ್ಕೊಂಡಿದ್ದೀನಿ ಅಂತ ನೀನು ಫೋನ್ ಮಾಡಿದ್ದು? ನೀನು ಇಲ್ಲಿಗೆ ಬರಲಿ ಅಂತ ನಾನು ಮಾಡಿದ್ದು ಒಂದು ಸಣ್ಣ ನಾಟಕ. ನನ್ನನ್ನು ಯಾಕೆ ಇಲ್ಲಿ ಕರೆದಿದ್ದು? ಅಪ್ಪ ಅಮ್ಮ ಆಟ ಆಡೋಣ ಅಂತ. ಈಗಲಾದ್ರೂ ಗೊತ್ತಾಯ್ತಲ್ಲ. ನಾನು ಯಾವತ್ತು ಬಳೆ ತೊಟ್ಟಿರೋ ಹೆಂಗ್ಸಲ್ಲ. ಸಾಯೋದಕ್ಕೆ ಆಸೆ ಇದ್ರೆ ಒಂದ್ಸರಿ ಮುಟ್ ನೋಡು. ಹಣ್ಣು ತಾನಾಗೆ ಉದುರಿದ್ರೆ ಅದ್ರಲ್ಲಿ ಸಿಗೋ ರುಚಿನೇ ಬೇರೆ. ಈಗ ನೀನ್ ಹಠ ಮಾಡಿದ್ರೆ ಆ ಹಣ್ಣನ್ನ ಕಿತ್ತು. ನನ್ಗೇನ್ ಕಷ್ಟದ ಕೆಲಸ ಅಲ್ಲ. ಯಾವುದಕ್ಕೂ 10 ನಿಮಿಷ ಟೈಮ್ ಕೊಡ್ತೀನಿ. ಯೋಚನೆ ಮಾಡಿ ಡಿಸೈಡ್ ಮಾಡು. ಇನ್ನು 1/2 ನಿಮಿಷ ಬಾಕಿ ಇದೆ. ಏನ್ ಡಿಸೈಡ್ ಮಾಡಿದೆ ಹೇಳು. ನೀನ್ ಸಾಯ್ಬೇಕು, ಇಲ್ಲ ನಾನ್ ಸಾಯ್ಬೇಕು. ಛೇ 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 ಛೇ, ಅಷ್ಟೊಂದು ತೊಂದರೆನೇ ತಗೋಬೇಡ. 10 ನಿಮಿಷ ಮುಗೀತು, ನಾನೇನು ಕರ್ಸಿದ ಕೆಲಸನೂ ಮುಗೀತು. ಹೆದರ್ಕೋಬೇಡ, ನಾನು ನಿನ್ಗೇನು ಮಾಡೋದಿಲ್ಲ. ನೀನು ಒಳಗೆ ಬಂದು 10 ನಿಮಿಷ ಆಯಿತು, ನಾನು ಹೀಗೇ ಹೊರಗೆ ಹೋಗ್ತೀನಿ. ಹೊರಗಡೆ ನಮ್ಮ ಆಫೀಸ್ ಸ್ಟಾಫ್ ಕಾಯ್ತಾ ಇರ್ತಾರೆ. ಒಂದು ಗಂಡು ಒಂದು ಹೆಣ್ಣು ಒಂದು ರೂಮ್ನಲ್ಲಿ 10 ನಿಮಿಷ ಏನು ಮಾಡ್ಬೋದು? ಇದನ್ನ ನಾನು ಅವ್ರಿಗೆ ಹೇಳಬೇಕಾಗಿಲ್ಲ, ಎಲ್ಲ ಅವರೇ. ನೀನು ನನಗೆ ಬಸ್ ಸ್ಟಾಪ್ನಲ್ಲಿ ಮಾಡಿದ ಅವಮಾನಕ್ಕೆ ನಿನಗೀ ಅವಮಾನ. ಯಾರು, ಮನೋಜಾ? ಏ, ಯಾಕೋ 2-3 ದಿವಸದಿಂದ ಆಫೀಸಿಗೆ ಬಂದಿಲ್ಲ. जानकी समाचार अल्वो बेबिचार नोडक मात्र मने हेंगसर ताळि कट्कोंड तिरुगुत्तारे आदरे माडो केलस नोडिद्रे ई तर नानु निन्न कण्णारे नोडिदीनि चेचे इवळु हिंग माड्ताळे अंत नानु अನ್ಕೊಂಡಿರಲಿಲ್ಲಪ್ಪ ಏನಿದು ಅಸಹ್ಯ इट्स ಹಾರಿಬಲ್ ಟು ಮಚ್ ಇಸ್ ಮಿಸ್ಟರ್ ಕಾಶಿ ಕಮಲಾ ಈ ಫೈಲ್ ನ ಜಯ ಆಫೀಸ್ ಅಲ್ಲಿ ಯಾಕೆ ಎಲ್ಲರೂ ವಿಚಿತ್ರವಾಗಿ ಆಡ್ತಾ ಇದ್ದಾರೆ ನಾನು ನೋಡಿದ್ರೆ ಜಯ ನಿನಗೂ ಅನುಮಾನನಾ ನಾನು ಹೋಟೆಲ್ಗೆ ಹೋಗಿದ್ದಿದ್ದು ನಿಜ ಅಯೋಗ್ಯ ನನ್ನ ಮಗ ರಾಜುನ ಯಾರು ಕಿಡ್ನಾಪ್ ಮಾಡಿದ್ದಾರೆ ಬನ್ನಿಯಿಂದ ಅದಕ್ಕೆ ಹೋದೆ ಜಯ ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ ನಿನ್ನ ಮೇಲೆ ನಂಬಿಕೆ ಇದೆ ನನಗೆ ಆದರೆ ನಿನ್ನ ವಯಸ್ಸಿನ ಮೇಲೆ ನಂಬಿಕೆ ಇಲ್ಲ ಚಾಚೆ ನಮ್ಮ ಜಾನಕಮ್ಮ ಇಂತ ಹೆಂಗಸಂತ ಗೊತ್ತಿರಲಿಲ್ಲ ಆ ಹೋಟೆಲ್ ರೂಮ್ ಇಂದ ಹೊರಗಡೆ ಬಂದಿದ್ದಕ್ಕೆ ನಮ್ಮ ಆಫೀಸ್ ಸ್ಟಾಫ್ ನೋಡಿ ಹಾಗೆ ತಲೆ ತೆಗೆಸ್ಕೊಂಡು ಓಡೋಗ್ಬಿಟ್ರಂತೆ ಹೇ ಮೋಚಾ ಬಾಯ್ ಹಾಗಂತ ನಾನು ಹೇಳಲಿಲ್ಲ ಸರ್ ನಮ್ಮ ಆಫೀಸ್ ನಲ್ಲಿ ಎಲ್ಲರೂ ಗುಸುಗುಸಾ ಪಿಸ್ಪಿಸಾ ಅಂತ ಮಾತಾಡ್ತಾ ಇದ್ದಾರೆ ಸೀತೆನಾ ರಾವಣ ಮುಟ್ಟಿದ್ ಕೇಳಿದೀನಾ ನೀನು ಎಲ್ಲರೂ ಸಾಧ್ಯನಾ ಸರ್ ಹಾಗೆ ಈ ಜಾನಕಿನ ಅವಳ ಯಾರಾದರೂ ಮುಟ್ಟಿದ್ರೆ ಸುಟ್ಟೋಗ್ತಾರೆ ಸರಸರೆ ವಿರಸಕ್ಕೆ ಕೊನೆಯಂದು ಸರಸರೆ ಬಡತನವೇ ಸುಖವೆಂದು ಒಬ್ಬರ ಪರವಾಗಿ ಒಬ್ಬರು ಒಂದು ನಿಮಿಷ ದಯವಿಟ್ಟು ನೀವೆಲ್ಲ ಕೂತ್ಕೊಳ್ಳಿ, ನಿಮಗೊಂದು ನಾಟಕ ತೋರಿಸ್ತೀನಿ. ನೀನೆದ್ದಾಳ ಯಾಕೆ ಸರ್? ಜಾನಕಿ ವಿಷಯದಲ್ಲಿ ನಾಡಿದ ನಾಟಕನ ಬಯಲು ಮಾಡೋದಕ್ಕೆ. ಜಾನಕಿ, ಸ್ವಾಭಿಮಾನದ ಸೆರಗ್ನಲ್ಲಿ ನಿನ್ನ ಪ್ರೀತಿನ ಯಾಕೆ ಮುಚ್ಕೋತೀಯಾ? ನೀನ್ ಅವ್ರನ್ನ ಬರೀ ಫೋಟೋದಲ್ಲಿ ಇಟ್ಕೊಂಡಿದ್ಯಾ, ಆದ್ರೆ ಅವರು ನಿನ್ನ ಅವ್ರ ಮನಸ್ಸಿನಲ್ಲೇ ಇಟ್ಕೊಂಡಿದ್ದಾರೆ. ನೀನ್ ನಿನ್ ಗಂಡನ್ನ ಗಂಡ ಅಂತ ಹೇಳ್ಕೊಳ್ದೆ ಹೋದ್ರು ಅವ್ರು ನಿನ್ನ ತನ್ನ ಹೆಂಡತಿ ಅಂತ ಹೆಮ್ಮೆಯಿಂದ ಹೇಳ್ಕೊತಾರೆ. ನಿನ್ನ ಮೇಲೆ ಕಪ್ಪು ಮಸಿ ಹಾಕ್ತವನ್ ಬಾಯಿ ಬಿಡಿಸಿ ಎಲ್ರ ಬಾಯಿನೂ ಮುಚ್ಚಿಸಿ ಆ ಕಪ್ಪು ಮಸಿನ ಅಳಿಸಿದ್ದಾರೆ. ಅಂಥ ರಾಮನೇ ತನ್ನ ಹೆಂಡತಿ ಮೇಲೆ ಅನುಮಾನ ಪಟ್ಟು ಬೆಂಕಿ ಗಿಳಿಸ್ದ, ಆದ್ರೆ ನಿನ್ ರಾಮ ನಿನ್ನನ್ನೇ ಬೆಂಕಿ ಅಂದ. ಆ ನಿನ್ನ ಪ್ರೀತಿ, ನಿನ್ನ ಮೇಲಿಟ್ಟಿರೋ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ಅವ್ರನ್ನೂ ನೋಯಿಸಿ ನೀನು ಇಲ್ಲಿ ಸಂಕಟ ಪಡ್ತಿದೀಯಲ್ಲೇ. ಇದೆಲ್ಲ ನನಗೆ ಯಾಕೆ ಗೊತ್ತಾಯ್ತು ಅಂತ ನೋಡ್ತಾ ಇದೀಯಾ? ನಿನ್ನ ಪ್ರೀತಿ, ನಿನ್ನ ಬಗ್ಗೆ ಆಡಿರೋ ಪ್ರೀತಿ ಮಾತುಗಳು ಇದರಲ್ಲಿದೆ, ಕೇಳು. ನಾನೇನು ಮಾಡಿದೆ ಸರ್? ಚಾಚೆ, ನೀನೇನೂ ಮಾಡಿಲ್ಲ. ಮಾಡದೆ ಇರೋದನ್ನು ಮಾಡದೆ ಅಂತೇಳಿ ಸುಳ್ಳ ನಿಜ ಮಾಡಿ ಜಾನಕಿ ಮಾನ ಅಂತ ತೆಗ್ದೆ. ತೆಗಿರಿ ಸರ್, ನಿಮ್ಗೆ ಹಾಕಿವಲ್ಲ. ಯಾಕೋ ಈಗ ಮಾಡಿದೆ? ಆವತ್ತಲ್ಲಿ ಏನ್ ನಡೀತೇಳೋ ಅವತ್ತಲ್ಲೇನ್ ನಡೀತೇಳು ಹೇಳ್ತೀನಿ ಹೇಳ್ತೀನಿ. ಯಾಕೋ ಈ ತರ ಮಾಡಿದೆ? ಬಸ್ ಸ್ಟಾಪ್ನಲ್ಲಿ ಅವಳು ನನ್ನ ಮಾನ ತೆಗೆದ್ಲು, ಅದಕ್ಕೆ ನಾನು ಅವಳ ಮಾನ ಈ ತರ ತೆಗೆದೆ. ಅದನ್ನ ಇವರೆಲ್ಲ ನಂಬಿದ್ರು. ಇದನ್ನೆಲ್ಲ ಕೇಳಕ್ ನೀವ್ ಯಾರು ಸರ್? ನಾನು ಅವಳ ಗಂಡ ಸರ್. ಅವಳ ಜೊತೆ 2 ವರ್ಷ ಸಂಸಾರ ಮಾಡಿದವನು ಕಣ ನಾನು. ಅವಳ ಬಗ್ಗೆ ನಿನಗೇನೋ ಗೊತ್ತು. ನಾನು ಅವಳ ಗಂಡ ಸರ್. ಅವಳ ಜೊತೆ 2 ವರ್ಷ ಸಂಸಾರ ಮಾಡಿದವನು ಕಣ ನಾನು. ಅವಳ ಬಗ್ಗೆ ನಿನಗೇನೋ ಗೊತ್ತು. ಅವಳು ಬೆಂಕಿ ಇದ್ದಾಗೆ. ಯಾರಾದರೂ ಕೆಟ್ಟ ದೃಷ್ಟಿಯಿಂದ ಅವಳನ್ನ ನೋಡಿದ್ರೆ ಅವ್ರ ಕಣ್ಣೆ ಹೊಟ್ಟೋಗುತ್ತೆ. ಕೆಟ್ಟ ಮನಸ್ಸಿಂದ ಮುಟ್ಟಿದ್ರೆ ಸುಟ್ಟು ಬೂದಿ ಆಗ್ತಾರೆ. ಸೀತೆಗೆ ಇನ್ನೊಂದು ಹೆಸರೇ ಜಾನಕಿ ಕಣ. ಅವಳು ಬೆಂಕಿ ಇದ್ದಾಗೆ. ಯಾರಾದರೂ ಕೆಟ್ಟ ದೃಷ್ಟಿಯಿಂದ ಅವಳನ್ನ ನೋಡಿದ್ರೆ ಅವ್ರ ಕಣ್ಣೆ ಹೊಟ್ಟೋಗುತ್ತೆ. ಕೆಟ್ಟ ಮನಸ್ಸಿಂದ ಮುಟ್ಟಿದ್ರೆ ಸುಟ್ಟು ಬೂದಿ ಆಗ್ತಾರೆ. ಸೀತೆಗೆ ಇನ್ನೊಂದು ಹೆಸರೇ ಜಾನಕಿ ಕಣ. ಜಾನು, ನನ್ನ ಜಾನು ಕಣ. ಅವಳು ನನ್ನ ಜೀವ. ಅವಳು ಅವಳ ಬಗ್ಗೆ ನನಗೆ ಗೊತ್ತು ಕಣ ಅವಳೇನು ಅಂತ. ನೋಡ್ಬೇಕು ಜಯ, ಅವ್ರ ಹತ್ರ ಮಾತಾಡ್ಬೇಕು ಜಯ. ನೀನ್ ತುಂಬಾ ಲೇಟ್ ಅಮ್ಮ. ಅಪ್ಪ ಹೊರಟೋದ್ರಮ್ಮ. ಹೋಗಕ್ ಮುಂಚೆ ನಂಗೊಂದು ಕೊಟ್ಟೋದ್ರು. ಏನು? ಇಲ್ಲ ಇಲ್ಲ, ಬಿಟ್ಟು ಹೋಗಿಲ್ಲ. ನನ್ಗವ್ರು ಬೇಕು, ನನ್ಗವ್ರು ಬೇಕು, ನನಗ್ ನಿಮ್ಮಪ್ಪ ಬೇಕು, ನನ್ಗವ್ರು ಬೇಕು. ವಿನಂತಿ, ನವದೆಹಲಿಗೆ ಹೋಗುವ ಕರ್ನಾಟಕ ಎಕ್ಸ್‌ಪ್ರೆಸ್ ಗಾಡಿಯು 15 ನಿಮಿಷ ತಡವಾಗಿ ಬರಲಿದೆ. ಕೇಳಿಸ್ತಾನೆ ಇಲ್ವಲ್ಲ, ಏನು ಮಾಡೋದೀಗ? ನನ್ನ ಮೇಲೆ ಕಿತ್ಕೊಂಡು ನಾನು ಕೂಗ್ತೀನಿ. ರೀ ಅಂತ ಕೂಗ್ಬೇಡ, ಅಪ್ಪ ಅಂತ ಕರಿಯೋ. ಏನಂದೆ? ಅಪ್ಪ ಅಂತ ಕರಿಯೋ. ನೀನ್ ಸುಮ್ಮನೆ ಇರು, ನಾನೇ ಕರಿತೀನಿ. ರೀ ನಾನಾ? ಅಯ್ಯೋ ನಿಮ್ಮನ್ನೆಲ್ಲ ರೀ. ಅಲ್ಲಿ ವೈಟ್ ಶರ್ಟ್ ವೈಟ್ ಪ್ಯಾಂಟ್ ಹಾಕೊಂಡಿದ್ದಾರಲ್ಲ ಅವ್ರನ್ನ ಕರೀರಿ. 1 ನಿಮಿಷ ಇರಿ, ಕರಿತೀನಿ. ಯೋ ನಾನಾ? ನೀನಲ್ಲಯ್ಯ. ಆ ವೈಟ್ ಶರ್ಟು ವೈಟ್ ಪ್ಯಾಂಟ್ ಹಾಕೊಂಡಿದಾರಲ್ಲ ಅವ್ರನ್ನ ಅವ್ರು ಕರಿತಾ ಇದ್ದಾರೆ. ಸರಿ ಕರಿತೀನಿ. ನಾನಾ? ನಿನ್ನೆ ಕಣಯ್ಯ, ಅವರು ನಿನ್ನ ಕರಿತಾ ಇದ್ದಾರೆ. ನಾನು ಯಾರು ಅಂತ ಕೇಳಿ. ಯಾರು ಅಂತ ಕೇಳ್ತಾ ಇದ್ದಾರೆ. ಆಹಾ, ಅವ್ರು ನಿಮ್ಮನ್ನ ಯಾರು ಅಂತ ಕೇಳ್ತಾ ಇದ್ದಾರೆ. ಹೆಂಡತಿ ಅವ್ರ ದೂರ ಕಣ್ ಕಾಣಲ್ಲ. ಓಹೋ, ಅವರು ಅವ್ರ ಹೆಂಡತಿ ಅಂತೆ, ದೂರ ಕಣ್ ಕಾಣಿಸೋದಿಲ್ವಂತೆ. ಹಾ ಹಾ, ಸೊಡ ಬಿಡ್ರಿ, ಅವರು ನಿನ್ ಹೆಂಡತಿ ಅಂತೆ. ಅದಕ್ಕೇನಂತೆ? 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 ಅವ್ರನ್ನ ಪಾಪ वापस बरक हेली यो ಅವರು ವಾಪಸ್ ಬರಬೇಕಂತೆ ಲೋ ನೀನು ವಾಪಸ್ ಬರಬೇಕಂತೆ ಯಾಕಂತೆ ಯಾಕಂತೆ ಯಾಕೆ ಅಂತ ಹೇಳ್ತಾ ಇದ್ದಾರೆ ಒಂದಾಗಕ್ಕಂತೆ ಲೋ ಒಂದಾಗಕ್ಕಂತೆ ಹಾ ಟ್ರೈನ್ ಬಂತು ನಡಿ 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 ಕ್ಷಮಿಸ್ಬಿಡಿ